श्री गुरुभ्यो नमः हरि असतो मा सत्कमय तमसो मा ज्योतिर्गमय मृत्योर्मा अमृतंगमय ॐ शांति 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 हरि ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शांति 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 हरि ओम। नमस्कार एल्लरिगू। इवत्तिन कार्यक्रमदल्लि मित्रण्णा मातार्ता इद्दारे। ಅವ್ರ ಪರಿಚಯನ ನಾವು ಪ್ರತ್ಯೇಕವಾಗಿ ಏನೂ ಹೇಳಬೇಕಾಗಿಲ್ಲ ಅಂತ ಪ್ರತಿ ಸಲನೂ ಹೇಳಬೇಕು, ಬಟ್ ನಿಮಗೆಲ್ಲರೂ ಅವ್ರ ಪರಿಚಯ ಇದ್ದಾರೆ. ಅವ್ರದ್ದೊಂದು ಸ್ಥೂಲ ಕೃತಿಗಳು ಪರಿಚಯ ನಮ್ಮ ಆನಂದ್ ಅವ್ರು ಮಾಡಿಕೊಡ್ತಾರೆ. ನನಗೆ ಯಾವಾಗಲೂ ಮಿತ್ರ ಅಣ್ಣನ ಇಲ್ಲಿ ಮಾತಾಡು ಅಂತ ಹೇಳಿದಾಗಲೆಲ್ಲ ನಾವು ನಮ್ಮ ಅಜ್ಜನ ಹೆಸರಿಟ್ಟು ಇಟ್ಟಿರೋ ಒಂದು ಪ್ರಶಸ್ತಿ ಅದೊಂದಿದೆ ನೋಡಿ, ಅದು ತನಗೆ ಎಷ್ಟು ಅವಮಾನ ಮಾಡ್ಕೊಳ್ತಾ ಇದೆ ಅಂತ ನನಗೆ ಆಗೋ ಈ ಅನಿಸಿಕೆ ನಾನು ನಿಮ್ಮ ಹತ್ರ ಹೇಳಿಬಿಡಬೇಕು ಅಂತ ಅನ್ನಿಸ್ತಾ ಇದೆ. ನಿಜವಾಗಲೂ ಮಾಸ್ತಿ ಪ್ರಶಸ್ತಿ ಅನ್ನೋದು ತುಂಬ ಗಣ್ಯರಾದವ್ರಿಗೆ ಸಲ್ಲಬೇಕು. ಯಾರ್ಯಾರಿಗೋ ವರ್ಷಕ್ಕೊಂದು ಸಲ 5 ಜನರಿಗೆ 3 ಜನರಿಗೆ ಎಲ್ಲರಿಗೂ ಕೊಟ್ಟು ಅದನ್ನೇನೋ ಒಂದು ಬೀದಿ ಕಡಲೆಪುರಿ ಥರ ಮಾಡಿಬಿಡ್ತಾ ಇದ್ದಾರೆ. ಮಿತ್ರ ಅಣ್ಣ ಅಂಥವ್ರಿಗೆ ಯುಗದ ಹಿಂದೆ ಕೊಡಬೇಕಾಗಿತ್ತು ಮಾಸ್ತಿ ಪ್ರಶಸ್ತಿ. ಅದನ್ನು ಕೊಡದೆ ಅದಕ್ಕೆ ವಂಚಿಸಿ, ಮಿತ್ರ ಅಣ್ಣ ಏನು ಕೇಳೋಲ್ಲ ಪ್ರಶಸ್ತಿ ಕೊಡಿ ಅಂತ. ಪ್ರಶಸ್ತಿ ತನಗೆ ತಾನೇ ಮಾಡಿಕೊಳ್ಳೋ ಮರ್ಯಾದೆ ಮಿತ್ರ ಅಣ್ಣ ಅಂಥವ್ರನ್ನ ಕೊಡೋ ಪ್ರಶಸ್ತಿ. ಅದನ್ನು ಕೊಡದೆ ಇನ್ನೂ ಈಗ ಹಠ ಸಾಧಿಸ್ಕೊಂಡು ಕೂತಿದೆ. ಅದನ್ನು ನಾವು ಮಾಸ್ತಿ ಮನೆಯಿಂದ ಹೇಳೋ ಹಾಕಿಲ್ಲ, ನಾವು ಯಾರು ಆ ಕಮಿಟಿನಲ್ಲಿ ಇಲ್ಲ. ಅದು ಯಾರು ನಿಶ್ಚಯ ಮಾಡ್ಕೋತಾರೆ, ಯಾರು ಅದನ್ನು ನಿರ್ಧಾರ ಮಾಡ್ತಾರೆ ನನಗೆ ಖಂಡಿತ ಗೊತ್ತಿಲ್ಲ. ಏನೇನೋ ಕಾರಣ ಕೊಡ್ತಾರೆ ವಿಚಾರಿಸಿದ್ರೆ ಮಾತ್ರ ಒಂದು ಎಲ್ಲನೂ ಕುಂಟ್ನೆವ ಅನ್ನೋದು ಗೊತ್ತಾಗತ್ತೆ. ಬಟ್ ಇಂಥ ಪ್ರಕಾಂಡ ಪಂಡಿತರೊಬ್ಬರು ಇಷ್ಟು ಹಿರಿಯರು ನಮ್ಮ ಜೊತೆ ಇರೋದೇ ನಮ್ಮ ಪುಣ್ಯ ಅಲ್ವಾ. ಅವ್ರು ಮಾಡ್ತಾ ಇರೋ ಅವರು ಈಗಲೂ ಮಾಡ್ತಾ ಇದ್ದಾರೆ ಆ ಕೆಲಸ. ಅಷ್ಟು ಕೆಲಸ ಮಾಡ್ತಾ ಇರೋವರು, ಅಷ್ಟು ಕೃತಿ ರಚನೆ ಮಾಡಿರೋವ್ರನ್ನು ತುಂಬ ಹಗುರವಾಗಿ ತೇಲ್ಬಿಟ್ಬಿಟ್ಟು ಮಾಸ್ತಿ ಪ್ರಶಸ್ತಿನ ಕೊಡದೇ ಇರೋದು ಆ ಪ್ರಶಸ್ತಿಗಾಗ್ತಾ ಇರೋ ಅವಮಾನ. ಅದನ್ನ ಬೇಡ ಬೇಡ ಹೇಳಬೇಡಿ ಹೇಳಬೇಡಿ, ನಿಮ್ಮ ಕಡೆಯಿಂದ ಬಂದರೆ ಅದು ತಪ್ಪು ಅಂತ ಎಲ್ಲ ನಾನು ಇಷ್ಟು ವರ್ಷ ದೂಡಿದ್ದೀನಿ, ಇವತ್ತು ನನ್ನ ಮನಸ್ಸು ಹೇಳಿಬಿಟ್ಟಿದ್ದೀನಿ, ತಪ್ಪು ಯಾರು ತಿಳ್ಕೊಬೇಡಿ ಈ ಥರ ಹೇಳ್ತಾ ಇದ್ದೀನಿ ಅಂತ. ಬಟ್ ಇದು ನನ್ನ ಅನಿಸಿಕೆ. ಇವಾಗ ನಮ್ಮ ಆನಂದ್ ಅವರು ಅವ್ರ ಬಗ್ಗೆ ಅವ್ರ ಇತ್ತೀಚಿನ ಕೃತಿಗಳ ಬಗ್ಗೆ ಹೇಳ್ತಾರೆ. ಆಮೇಲೆ ಮಿತ್ರಣ್ಣ ಅವರು ನವರಾತ್ರಿಯಿಂದ ಅವರು ಮೊದಲು ಸೆಪ್ಟೆಂಬರ್ನಲ್ಲಿ 1999 ಸೆಪ್ಟೆಂಬರ್ ಅವರು ಮೊದಲು ನವರಾತ್ರಿ ಮೇಲೆ ನವರಾತ್ರಿ ದಿವಸ ಪೂಜೆ ಸರಸ್ವತಿ ಪೂಜೆ ದಿವಸ ಮಾತಾಡಿದ್ದು. ಅದೇ ನವರಾತ್ರಿಯಿಂದ ನಾನು ಅವರಿಗೆ 3-4 ಕಥನ ಕವನ ಆಯ್ಕೊಟ್ಟಿದ್ದೀನಿ, ಅದನ್ನ ಕುರಿತು ಅವ್ರು ಮಾತಾಡ್ತಾರೆ. ಇವಾಗ ನಾನು ಮಾತಾಡ್ತಾರೆ. ಸಭೆಗೆ ವಂದನೆಗಳು. ಗುರುಭ್ಯೋ ನಮಃ. ಮಿತ್ರ ಅವ್ರನ್ನ ಒಂದು ಪರಿಚಯ ಮಾಡಿಕೊಡೋದು ಅನ್ನೋದೇ ಒಂದು ಹಾಸ್ಯಾಸ್ಪದ ಅಂತ ನನಗನ್ಸುತ್ತೆ. ಆದರೂ ವಾಡಿಕೆಯಂತೆ ಅದನ್ನು ಮಾಡಬೇಕಾಗಿದೆ. ಅವರು ತಮ್ಮ ವಿದ್ಯಾಭ್ಯಾಸನ ಹಾಸನ, ಅರಸೀಕೆರೆ, ಕೋಲಾರ ಮತ್ತು ಮೈಸೂರಿನಲ್ಲಿ ಮುಗಿಸ್ಕೊಂಡ್ರು. ಅದಾದ ನಂತರ ಅವರು ಸೇಂಟ್ ಜೋಸೆಫ್ಸ್ ಕಾಲೇಜಿನಲ್ಲಿ ಲೆಕ್ಚರರಾಗಿ ಶುರುವಾದರು.
ಮತ್ತೆ ಮಹಾರಾಣಿ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರಾಗಿ ನಿವೃತ್ತರಾದರು. ಅವರು ಮಾಡಿರ್ತಕ್ಕಂಥ ಬರೆದಿರ್ತಕ್ಕಂಥ ಕವನಗಳು, ಸಾಹಿತ್ಯಗಳು, ಇದರಲ್ಲಿ ಪ್ರಮುಖವಾದವು ವಚನಕಾರರು ಮತ್ತು ಶಬ್ದಕಲ್ಪ, ನಾನೇಕೆ ಕೊರೆಯುತ್ತೇನೆ, ಒಳನೋಟಗಳು, ಬಾಲ್ಕನಿಯ ಬಂಡಗಳು, ಯಾರೋ ಬಂದಿದ್ದರು, ಜಗತ್ತಿನ ಪ್ರಯಾಣ, ಕಥೆಗಳ ಸಂಪುಟ, ಪ್ರೇಮ ನದಿಯ ದಡದಲ್ಲಿ, ಕುಮಾರವ್ಯಾಸ ಭಾರತ ಕಥಾಮಿತ್ರ, ಇಂತಹ ಬಹಳ ಮುಖ್ಯವಾದ ಪುಸ್ತಕಗಳನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳಲ್ಲಿ ಮುಖ್ಯವಾದವು ನವರತ್ನ ರಾಮರಾವ್ ಪ್ರಶಸ್ತಿ, ಕಾವ್ಯಾನಂದ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಪ್ರಶಸ್ತಿ, ಶಿವರಾಮ್ ಕಾರಂತ್ ಪ್ರಶಸ್ತಿ, ಆನಕ್ರೂರ್ ಪ್ರಶಸ್ತಿ, ಹೀಗೆ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದು ಆ ಪ್ರಶಸ್ತಿಗೆ ಸಂದ ಗೌರವ ಅಂತ ನಾವು ಹೇಳಬೇಕು ಹೊರತು ಆ ರಾಮ್ ಮಿತ್ರ ಅವ್ರಿಗೆ ಅಂತ ಹೇಳೋಗಿಲ್ಲ. ಆ ಪ್ರಶಸ್ತಿಗಳಿಗೆ ಅವರಿಂದ ಗೌರವ ಬರ್ತಾ ಇದೆ. ಅದನ್ನು ಇವತ್ತು ಅವರು ನಮ್ಮ ಉಪನ್ಯಾಸ ಮಾಲಿಕೆಯ ಮಾಸ್ತಿಯವರ ಕಥನ ಕವನ 3-4 ಈ ಒಂದು ವಿಷಯದ ಮೇಲೆ ಮಾತಾಡ್ತಾ ಇದ್ದಾರೆ. ಸೊ ಅವರ ವಿಷಯ ಮುಂದುವರಿಸಲಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೆ ಮತ್ತೊಂದು ಸಾರಿ ನನ್ನ ನಮಸ್ಕಾರಗಳನ್ನ ತಿಳಿಸಿ ಮುಗಿಸ್ತಾ ಇದ್ದೀನಿ. ಕ್ಷಮಿಸಿ, ಒಂದು ನಮ್ಮ ಸಂಸ್ಥೆಯ ಈ ಮಾಸ್ತಿ ಅಧ್ಯಯನ ಪೀಠ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಮತ್ತು ನಮ್ಮ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಒಂದು ಸಣ್ಣ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಅಂದರೆ ಏನೋ ಜೀವಮಾನದ ಒಂದು ಸಾಧನೆ ಅಂತ ಅನಿಸ್ಬಿಡುತ್ತೆ. ಅವರಿದ್ದಾಗಲೇ ನಾನು ತುಂಬ ಸಲ ಬಂದಿದ್ದೆ. ಮಂಕುತಿಮ್ಮನ ಕಗ್ಗದ ಮೇಲಂತೂ ನಾನು ಹಲವಾರು ಉಪನ್ಯಾಸಗಳನ್ನು ಕೊಟ್ಟಿದ್ದೇನೆ, ನಾನಾ ವಿಷಯ ಅಡಿಗರನ್ನು ಕುರಿತು. ಡಿ ವಿ ಜಿಯವರಿಗೆ ಯಾವ ಕವಿಯನ್ನು ಕಂಡರೂ ಕೂಡ ತುಂಬ ಗೌರವ ಇತ್ತು. ಅದರ ಎಲ್ಲರ ಬಗ್ಗೆ ಮಾತಾಡೋದಕ್ಕೆ ನನಗೆ ಯಾವುದು ಬೇಕಾದರೂ ಅಂತ ಹೇಳಿದ್ರು. ಅವರು ಯಾರನ್ನು ಕುರಿತು ಬೇಕಾದರೂ ಮಾತಾಡಿ, ನಾನು ಅಬ್ಜೆಕ್ಟ್ ಮಾಡೋದಿಲ್ಲ ಅಂತಂದರು. ನನಗೆ ನನ್ನ ಸ್ವಲ್ಪ ಹೆದರಿಕೆ, ನವ್ಯ ಕವಿಗಳು ನಾವೆಲ್ಲ. ಅದರಿಂದ ಡಿ ವಿ ಜಿಯವರು ಒಂದ್ಸಲ ಅಡಿಗರಿಗೆ ಮೇಲೆ ಕೇಸ್ ಹಾಕಿದಾಗ ನಾನು ಬಂದಿದ್ದೆ ಇಲ್ಲಿಗೆ, ಅವ್ರ ಹತ್ರ ಮಾತಾಡಿದ್ವಿ. ಅವ್ರಿಗೆ ಸ್ವಲ್ಪನೂ ಗೌರವ ಇರಲಿಲ್ಲ, ನಮ್ಮ ಬಗ್ಗೆನೂ ಕೂಡ ಅಷ್ಟೇ ಹೇಳಿದ್ರು. ಏನೆಂದರೆ ನನಗೆ ಇಬ್ಬರು ನವ್ಯಕಾವ್ಯವನ್ನು ಬಹಳ ಸ್ಪಷ್ಟವಾಗಿ ತಿರಸ್ಕರಿಸಿದವರು ಅಂದರೆ ಡಿ ವಿ ಜಿಯವರೊಬ್ಬರು ಮತ್ತು ಕುವೆಂಪು ಅವರು. ಕುವೆಂಪು ನಾನು, ನಿಜಾರ್ ಅಹಮದ್ ಮತ್ತು ಲಕ್ಷ್ಮೀನಾರಾಯಣ ಭಟ್ಟ, ರಾಮಚಂದ್ರ ಶರ್ಮ, ತುಂಬ ಜನ ಅವರ ಉಪನ್ಯಾಸಕ್ಕೆ ಹೋಗಿದ್ದೀವಿ ಒಂದ್ಸಲ ಮೈಸೂರು ಬೆಂಗಳೂರಿನಲ್ಲಿ ಅವರಿಗೆ ಗೌರವ ಸಾಹಿತ್ಯ ಪರಿಷತ್ತಲ್ಲಿ ಕೊಟ್ಟಾಗ ಒಬ್ಬರು ಒಂದು ಪ್ರಶ್ನೆ ಕೇಳಿದರು ಅವ್ರನ್ನಲ್ಲಿ. ಎಲ್ಲದಕ್ಕೂ ಉತ್ತರ ಕೊಟ್ಟರು, ಚುಟುಕಾದ ಉತ್ತರ. ಅವ್ರು ಏನು ಜಾಸ್ತಿ ಹೊತ್ತು ಮಾತಾಡ್ತಿರಲಿಲ್ಲ. ನವ್ಯ ಕಾವ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ ಅಂತ. ಇದು ಭಾಳ ಕಷ್ಟದ ವಿಚಾರ ಹೇಳೋದು. ಈಗೆಲ್ಲ ನಿಮಗೆ ಅರ್ಥ ಆಗಲ್ಲ ಇವಾಗ, ಈಗ ಎಲ್ಲ ಒಂದೇ ನಿಮಗೆ, ಯಾಕೆಂದರೆ ಯಾವುದನ್ನೂ ಓದೋದಿಲ್ಲ ನಮ್ಮ ಜನ ಇವಾಗ. ಅಂತ ಮುಖ್ಯ ಅಲ್ಲ ಅದು. ಆದರೆ ನವ್ಯಕಾವ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂದಾಗ ಕುವೆಂಪು ಸ್ವಲ್ಪನೂ ಹಿಂಜರಿದ್ದೇನೆ, ಕೂತಿದ್ದಾಗೇನೆ. ನೋಡಿ, ನನಗೆ ಗಿಡ ಮರಗಳನ್ನ ಕಂಡರೆ ಬಹಳ ಇಷ್ಟ. ಕವಿ ಎಂದಮೇಲೆ ಅವನು ಏನೇ ಆಗಿರಲಿ, ಏನೇ ಬರೆದಿರಲಿ, ಬಹಳ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಳ್ಬೇಕು ಅವನನ್ನು. ನಿಮ್ಮ ಅಡಿಗರು ಇದಾರಲ್ಲ, ಅವರ ಗುಂಪಲ್ಲಿ ಬರೀತಾರೆ ನಿಜಾರ್ ಅಹಮದ್ ಕುರಿತು ಹೇಳಿದ್ದವರು. ಅಲ್ಲಿ ಗುಂಪಲ್ಲಿ ಬರೀತಾ ಇರ್ತಕ್ಕಂಥ ಕೆಲವ್ರ ಬಗ್ಗೆ ನಾನು ಇಷ್ಟೇ ಮಾತು ಹೇಳೋದು. ಮನೆಗೆ ಜಾಗ ಸಾಲದೇ ಇದ್ದಾಗ ಒಂದು ಕುಂಡ ತೊಗೊಬಂದು ಅದರಲ್ಲಿ ಹೂ ಬೆಳೆಸ್ತೀರಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಳ್ಳೆಯ ಗೊಬ್ಬರ ಹಾಕ್ತೀರಿ, ಮತ್ತು ಏನೇನು ಕೊಡಬೇಕು ಎಲ್ಲ ಕೊಡ್ತೀರಿ, ಅದು ಬೆಳೆಯುತ್ತೆ. ಬೆಳೆಯುತ್ತೆ ನಿಜ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಎಷ್ಟು ಬೆಳೆಯುತ್ತೆ ಅದು? ಅದು ನಿಮ್ಮ ಹಾಲಲ್ಲಿ ಒಂದು ಮೂಲೆ ಇಟ್ಟಿರ್ತಿರಲ್ಲ, ಅದ್ರ ಮೇಲೆ ಬೆಳೆಯುತ್ತೆ ಅಷ್ಟೇ ಅದು. ನಾನು ಮಲೆನಾಡಿನವನು, ಎಲ್ಲವೂ ಎಲ್ಲಿಯೂ ಮಹತ್ತೆ ಇಲ್ಲಿ ಈ ಸಸ್ಯ ಮಹಾ ಬೃಹತ್ತಿರಲ್ಲಿ ಅಂತ ಹೇಳಿದವನು. ಅದರಿಂದ ನಮಗೆ ಈ ಥರ
ಸಣ್ಣ ಪುಟ್ಟ ಕುಂಡು ಎಷ್ಟೇ ಚೆನ್ನಾಗಿದ್ರು ಕೂಡ ಸಣ್ಣ ಪುಟ್ಟ ಕುಂಡುಗಳಿಂದ ದವಿಗೆ ತೃಪ್ತಿ ಆಗೋದಿಲ್ಲ. ಬೇಕದು ಬೇಕು ನಿಜ ಅಂಥೇಳಿ ಎಷ್ಟು ಅಂದರೆ ಎಷ್ಟು ಅರ್ಥಪೂರ್ಣವಾಗಿ ಮಾತಾಡ್ತಾರೆ ಕುವೆಂಪು ಅವರು ಅಂತಂದರೆ ಅದು ಹೇಳಿದರು. ಡಿ ವಿ ಜಿಯವರು ಮಾತ್ರ ನೀನು ಸುಮ್ಮನಿರಪ್ಪ, ನನಗೇನು ಕೇಳಬೇಡಿ, ಜಾಸ್ತಿ ಕೇಳಬೇಡಿ, ಶೃಂಗಾರ ನನಗೇನು ಬರೆಯೋಕ್ಕೆ ಬರಲ್ವಾ, ನಮ್ಮ ಸಂಸ್ಕೃತ ಕವಿಗಳಿಂದ ಕಡಿಮೆ ಬರೆದಿದ್ದಾರ. ಇವಳ ಹೊಟ್ಟೆ ಚರಂಡಿಗೆ ಆರು ಕುಕ್ಕಿದರಯ್ಯ, ಕಳ್ಳ ಬಸುರಿನ ಯಾವ ಜಾಡ ರಂಭೆ ಅಡಿಗೆ ಬರ್ತಿರೋದು. ಅದನ್ನು ಅವ್ರು ಒಪ್ತಾ ಇರಲಿಲ್ಲ. ಮತ್ತು ಹೆಂಗಸು ಗಮನ ಮಾಡ್ತಾಯಿದ್ರಿ ನೀವು ಅಂತ. ಇವಳ ಹೊಟ್ಟೆ ಚರಂಡಿಗೆ ಆರು ಕುಕ್ಕಿದರಯ್ಯ, ಕಳ್ಳ ಬಸುರಿನ ಯಾವ ಜಾಡ ರಂಭೆ ಅಂತ ಹೇಳಿದವರು ಅವರು. ಅದಕ್ಕೆ ಅವ್ರು ನನಗೆ ಹೇಳಿದಾರೆ, ಇರು ನನಗೆ ನೋಡಿ ಅಡಿಗರ ಯಾವ ಮೋಹನ ಮುರಳಿ ಇಂಥ ಪದ್ಯಗಳ ತುಂಬ ಮೆಚ್ಕೊಂಡಿದ್ದೀನಿ ನಾನು, ಅವ್ರ ಮಾತು ಮೆಚ್ಕೊಂಡಿದ್ದೀನಿ ನಾನು. ಆದರೆ ಇದು ಒಮ್ಮುಖದ ಅಭಿಪ್ರಾಯವನ್ನು ಕವಿ ಪ್ರತಿಬಿಂಬಿಸೋಕೆ ಹೋಗಬಾರ್ದು. ಅವನದ್ದೇ ಹೇಳಲಿಬೇಕಾರೆ, ಅವರದ್ದೇ ಒಂದು ಪ್ರಪಂಚ, ರಾಜಸ್ತಂಭ ಯಾರಿಗೂ ಕೇರ್ಬಾಡಲೇ ಇಲ್ಲ. ಅದಕ್ಕೆ ನಮ್ಮದೇ ಲೋಕ ಹುಟ್ಟಿಸ್ಕೋಬೇಕು, ಈ ಲೋಕನೇ ಮರೆತು ಅಂದರು ಅವರು. ಯಾಕೆ ಈ ಪ್ರಪಂಚ ಬೇಕು ನಿಮಗೆ ಕವಿಗಳಾದವರು, ತಮ್ಮದೇ ಒಂದು ಲೋಕವನ್ನು ಹುಟ್ಟಿಸ್ಕೊಳ್ಬೇಕು ಅಂತ ಹೇಳಿದರು. ಡಿ ವಿ ಜಿಯವರು ಇಂಥ ಅವರು ತುಂಬ ಒರಟಾಗಿ ಮಾತಾಡ್ತಾಯಿದ್ರು ಕೂಡ, ಅವರಿಗೆ ಯೋ ವೈ ಭೂಮ ತತ್ ಸುಖಂ ನ ಅಲ್ಪೇ ಸುಖಮಸ್ತಿ ಅಂತ ಹೇಳಿದವರು ಅವರು, ಡಿ ವಿ ಜಿಯವರು. ಅಂದರೆ ನೀವು ಬರೀರಿಪ್ಪ ಕಾಡುಗಳಾಗಿ, ಬೆಳೆಯುವ ಪೈರುಗಳಾಗಿ, ತುಂಬುವ ಮೂಟೆಗಳಾಗಬೇಡಿ ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಬೆಳೆಯುವ ಪೈರು ಒಂದು ಕಾಳು ಹೆಸರಿ ಹತ್ತು ಕೊಡುತ್ತೆ, ಹತ್ತು ಹೆಸರಿ ನೂರು ಕೊಡುತ್ತೆ. ಬರೀ ಕೊಟ್ಟಿದ್ದೇನೆ ಮತ್ತೆ ತೆಗೆದುಕೊಂಡು ನೀವು ನಾಲ್ಕು ಹಂಚಿಕೊಂಡು ಮತ್ತೆ ಅದನ್ನು ನೋಡೋದು ಒಳ್ಳೆಯದಲ್ಲ. ಈ ಥರ ಹೊಸ ಕಾವ್ಯದ ಬಗ್ಗೆ ಇದೇ ವೇದಿಕೆಯಲ್ಲಿ ಅಂದರೆ ನಮ್ಮ ಬೆಂಗಳೂರಿನ ಗೋಕುಲೆ ಸಂಸ್ಥೆಯ ವೇದಿಕೆಯಲ್ಲಿ ಭಾಳ ಚರ್ಚೆ ನಡೆದಿದೆ. ಡಿ ವಿ ಜಿಯವರು ತೀರಿಕೊಂಡ ಒಂದು 15 ವರ್ಷದ ನಂತರ ಕೂಡ ನಾನು ನವ್ಯ ಕಾವ್ಯದ ಬಗ್ಗೆ ಇಲ್ಲಿ ಮಾತಾಡಿದೆ ಒಂದು ಸಲ ಬಂದು. ನಾನು ಬಹಳ ಪ್ರೀತಿ ವಿಶ್ವಾಸದಿಂದ ತುಂಬ ಸ್ಟಡಿ ಮಾಡ್ಕೊಂಡು ಬಂದು ಮಾತಾಡಿದ್ದೆ. ವೆಂಕಟರಮಣನ್ ಅಂತ ಬರೀತಾರೆ ಇಲ್ಲಿ, ವೆಂಕಟರಮಣನ್ ಅವರು ಪಾಪ ಡಿ ವಿ ಜಿಯವರ ಶಾಲೆಯಲ್ಲೇ ಪಳಗಿದವರು ಅವರು. ಅವ್ರು ಹೇಳಿದ್ರು ತುಂಬ ಚೆನ್ನಾಗಿತ್ತು. ಆದರೆ ಕವಿಗಳಿಗೆ ಇರಬೇಕಾದ ಒಂದು ದರ್ಶನ ಇದೆಯಲ್ಲ, ಒಂದು ನಿಲುವು, ಒಂದು ಹೈಟ್, ಒಂದು ಅವರು ಬಹಳ ಚೆನ್ನಾಗಿ ಮಾತಾಡ್ತಿದ್ದಾರೆ ಅವರು. ಕವಿಗಳಿಗೆ ಇರಬೇಕಾದಂತಹ ಒಂದು ನಿಲುವು, ಆ ಬೀಸು ಅಂತ ಅವನು ಶಬ್ದ ಬಳಸೋರು ಡಿ ವಿ ಜಿಯವರು, ಅದು ಅವ್ರಲ್ಲಿ ನಂಗೆ ಕಾಣಲಿಲ್ಲ ಅಂಥೇಳಿ ಅವರು ಯಾವಾಗಲೂ ಬರ್ಕೊಂಬರ್ತಾಯಿದ್ರು, ಮಾತಾಡ್ತಿರ್ಲಿಲ್ಲ. ಬರ್ಕೊಂಬಂದು ಓದಿ ಹೇಳ್ಬಿಡೋರು, ಅದು ಎಲ್ಲಿದೆಯೇನೋ ಗೊತ್ತಿಲ್ಲ ನನಗೆ. ಆ ಥರ ಮಾತಾಡಿದ್ರು ಅವರು. ನನಗೆ ಡಿ ವಿ ಜಿ ಅವರ ಸಂಸ್ಥೆ ಏನು ಮಾಡಿದೆ ಅನ್ನೋದಕ್ಕೆ ಅವರು ಒಂದು ಪತ್ರಿಕೆ ತರ್ತಾಯಿದ್ರು, ಇಂಗ್ಲೀಷ್ನಲ್ಲಿ ಬಹಳ ಸೊಗಸಾಗಿತ್ತದು, ಕನ್ನಡದಲ್ಲೂ ಬಂತು. ಆ ಟಿಪ್ಪಣಿಗಳನ್ನು ಇಟ್ಕೊಂಡೀಗ ಯಾರು ಏನಾದ್ರು ಮಾಡಿದ್ರೆ ಹಳೆಗನ್ನಡ ಕಾವ್ಯ ಅಥವಾ ಹಳೆ ಇಂಗ್ಲೆಂಡಿನ ಒಂದು ಪೀಪ್ ಅಂತ ಕರಿತೀವಲ್ಲ, ಇಣುಕು ನೋಟ, ಅದು ನಿಮಗೆ ಸಾಧ್ಯ ಆಗುತ್ತೆ. ಮಾಸ್ತಿಯವರು ನನಗೆ ಏನು ನನಗೆ ಜ್ಞಾಪಕನೇ ಇಲ್ಲ, ನಾನು ಆವಾಗೇನು 4-5 ವರ್ಷ ಹುಡುಗ ಅಂತ ಕಾಣುತ್ತೆ. ಹಾಸನದಲ್ಲಿದ್ದೆ, ಅಲ್ಲಿ ಕಾರೋನೇಷನ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ, ಅಲ್ಲಿ ಲೈಬ್ರರಿ ತುಂಬ ಚೆನ್ನಾಗಿತ್ತು. ಅಲ್ಲಿ ಬೇಕಾದವರು ಮಾಸ್ತಿಯವರ ಪುಸ್ತಕಗಳೆಲ್ಲ ತಂದಿಡಿಸಿದ್ರು ನನಗೆ, ಬಹಳ ಸಂತೋಷದಿಂದ ನಾನು ಓದಿದ್ದು ಅಂದರೆ ಆವಾಗ ಕೂತ್ಕೊಂಡು 30-40 ಪುಸ್ತಕಗಳನ್ನು ಇನ್ನೂ 10 ವರ್ಷದ ಹುಡುಗ ನಾನು ಅಷ್ಟೇ, ಆವಾಗ 3 ವರ್ಷದ ಅವಧಿಗಳಿಗೆ ಓದಿ ನಾನು ಸಂತೋಷಪಟ್ಟಿದ್ದೆ. ಅವ್ರು ನೋಡಬೇಕು ಅನ್ನೋ ಆಸೆ ಇತ್ತು ತುಂಬ ನನಗೆ. ಹಾಸನದಲ್ಲಿದ್ದೆ ನಾನು, ಹಾಸನಕ್ಕೂ ಬಂದಿದ್ದರು ಅವರು. ಬಂದಾಗ ನಾನು ಹುಡುಗರು ನಾವು ಮುಂದುಗಡೆ ಕೂತ್ಕೊಳ್ಳೋಕೆ ಬಿಡ್ತಾಯಿರಲ್ಲ ನಮ್ಮನ್ನು, ಎಲ್ಲ ಒಂದು ಕಡೆ ಕೂತ್ಕೊಂಡು ಅವ್ರ ಭಾಷೆಗಳನ್ನು ಕೇಳಿಬಿಟ್ಟು ನಾವು ಸಂತೋಷ. ನಮಗೇನು ಅರ್ಥವೂ ಆಯಿತು ಅಲ್ಲ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಕಾಲದ ಹುಡುಗರಿಗೆ ಇದ್ದಂಥ ಒಂದು ಹಠ ಅಂದರೆ ಯಾವ ಸಾಹಿತಿ ಬಂದರೂ ಬಂದು ನೋಡಬೇಕು ಅನ್ನೋದು. ವಾಸುದೇವರು ಇಲ್ಲೇ ಇದ್ದಾರೆ, ಅವ್ರಿಗೆ ಈಗಲೂ ಆ ಹುಚ್ಚಿದೆ ಅವ್ರಿಗೆ. ಸಾಹಿತಿ ಅಂದರೆ ಅವರನ್ನು ಬಂದ ಕೂಡಲೇ ನೋಡಬೇಕು, ಅವ್ರ ಮಾತು ಕೇಳಬೇಕು. ಬಾ ಅವ್ರಿಗೆ ಅವ್ರ ನೆನಪು ಎಷ್ಟು ನೆನಪಿದೆ ವಾಸುದೇವರು ಅವ್ರಿಗೆ ಅಂದರೆ ಯಾರ್ಯಾರು ಎಲ್ಲೆಲ್ಲಿಗೆ ಬಂದಿದ್ದು ಅಂತೆಲ್ಲ ಗೊತ್ತಿದೆ ಅವ್ರಿಗೆ. ಈಗ ಹುಡುಗರಿಗೆ ಯಾಕೆ ಇಂಥ ಆಸಕ್ತಿ ಕಡಿಮೆ ಆಗೋಯ್ತು ನನಗೆ ಗೊತ್ತಿಲ್ಲ. ಇಂಜಿನಿಯರಿಂಗು ಸಾಹಿತ್ಯಕ್ಕೆ ಬೆಳೆಯೋದಕ್ಕೆ ಅಡ್ಡಿಪಡಿಸತ್ತೆ ಅಂತ ಯಾರು ತಿಳ್ಕೊಂಡಿದ್ರೆ ಅದು ಮೂರ್ಖತನ ಅಷ್ಟೇ. ಅವರೇ ನಮ್ಮ ವಾಸುದೇವರೇ ಸ್ವಯಂ ಇಂಜಿನಿಯರ್ ಅವರು,
ಅಂದರೆ ಒಂದು ಮನಸ್ಸು ಸ್ವತಂತ್ರವಾಗಿ ಕೆಲಸ ಮಾಡುವಾಗ ಅದಕ್ಕೆ ಯಾವ ಉಪಾಧಿಗಳು ಇರೋದಿಲ್ಲ. ಮಾಸ್ತಿಯವರು ಡೆಪ್ಯೂಟಿ ಕಮಿಷನರ್ ಆಗಿದ್ದವರು, ಸರ್ಕಾರದ ತುಂಬ ಆ ಕಾಲದಲ್ಲಿ ಸರ್ಕಾರ ಕೆಲಸ ಅಂದರೆ ತುಂಬ ಜವಾಬ್ದಾರಿ ಕೆಲಸ ಕೂಡ ಅದು. ಅಂಥ ಕಡೆ ಇದ್ದಾಗ ಅವರು ತಮ್ಮ ಬದುಕನ್ನು ಹೀಗೆ ಸಾಹಿತ್ಯಕ್ಕೆ, ಸಮಾಜ ಸೇವೆಗೆ ಮತ್ತು ವಿದ್ಯಾ ಪ್ರಸಾರಕ್ಕೆ ಮತ್ತು ಕಚೇರಿಗೆ ಹೇಗೆ ಬಳಸ್ಕೊಂಡ್ರು? ಒಂದ್ರ ಜೊತೆ ಒಂದು ಬೆರೆಸ್ತಾ ಇರಲಿಲ್ಲ. ಅವರು ಚಿಕ್ಕಮಗಳೂರಿನಲ್ಲಿ ಕಾಫಿ ಪ್ಲ್ಯಾಂಟರ್ಸ್ ಅಸೋಸಿಯೇಷನ್ ಅಂತ ಒಂದಿದೆ, ಅವರು ಮಾಸ್ತಿಯವ್ರನ್ನ ಬಹಳ ಗೌರವ, ಅವ್ರಿಗೆ ಆಗೆಲ್ಲ ಇಂಗ್ಲೀಷ್ನಲ್ಲಿ ವ್ಯವಹಾರ ನಡೀತಾ ಇತ್ತು, ಅವ್ರನ್ನ ಕರೆದರು, ನೀವು ದಯವಿಟ್ಟು ನಮ್ಮ ಕಾಫಿ ಪ್ಲ್ಯಾಂಟರ್ಸ್ ಅಸೋಸಿಯೇಷನ್ನ ಗೌರವ ಸದಸ್ಯರಾಗಬೇಕು, ಬಹಳ ದೊಡ್ಡ ಆನರ್ ಅದು, ನಿಮಗೆ ಹೇಳಿದ್ದೀನಿ ಕೇಳಿ. ಈಗ ಗೌರವ ಸದಸ್ಯರಾಗಬೇಕು, ಡೆಪ್ಟಿ ಕಮಿಷನರ್ ಬೇಡ, ನೀವು ಬರಬೇಕು ಅಂತ ಕೇಳಿದ್ರೆ, ಬ್ರಿಟಿಷ್ ಸರ್ಕಾರ ಇದ್ದ ಕಾಲ ಅದು, ಜ್ಞಾಪಕ ಇಟ್ಕೊಳ್ಳಿ, ಸ್ವಾತಂತ್ರ್ಯ ಬಂದಿರಲಿಲ್ಲ ನಮಗೆ. ಅಂಥದ್ರಲ್ಲಿ ಅವರೊಂದು ಕಾಗದ ಬರೆದಿದ್ದಾರೆ ಸೊಸೈಟಿಗೆ, ನನಗೆ ಗೊತ್ತಿಲ್ಲ ಆ ಕಾಗದ ಎಲ್ಲಿದೆಯೋ ಗೊತ್ತಿಲ್ಲ, ಬರೆದಿದ್ದು ಏನಂದರೆ ಅವರೇ ಬರ್ಕೊಂಡಿದ್ದಾರೆ ಅದ್ರ ಬಗ್ಗೆ. ಏನಂದರೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ನಾನು ನಿಮ್ಮ ಸಂಸ್ಥೆಯ ಸದಸ್ಯನಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂದರೆ ನೀವು ಎಷ್ಟು ಕ್ಲಿಯರಾಗಿದ್ದರೆ, ನನ್ನ ಸೇವೆಯ ಕ್ಷೇತ್ರನೇ ಬೇರೆ, ನನ್ನ ಮನಸ್ಸಿನ ತೀರ್ಮಾನಗಳೇ ಬೇರೆ, ನಿಮ್ಮ ರೋಟ್ರಿ ಇಂಥ ಕ್ಲಬ್ಗಳ ವಿಚಾರದಲ್ಲಿ ನನಗೆ ವಿಶ್ವಾಸ ಇದೆ, ಅಷ್ಟೇ ನಿಮ್ಮ ಬಗ್ಗೆ ಇರೋದು, ಅದರ ಅದೇ ಪ್ರಮುಖ ತಿಳ್ಕೊಂಡಿಲ್ಲ. ಮತ್ತು ದಯವಿಟ್ಟು ನನ್ನನ್ನು ಈ ಮೆಂಬರ್ಶಿಪ್ ವಿಚಾರ ಕೇಳಬೇಡಿ, ನಾನು ಬರಲ್ಲ ಅಂತಲ್ಲ, ಅವರು ಹೇಳಿದ್ರು ದುಡ್ಡು ಕೇಳಿದ್ರೆ ಕೊಟ್ಬಿಡ್ತಿದ್ದೆ ನಾನು, ಆದರೆ ಮೆಂಬರ್ ಆಗು ಅಂತಂದರೆ ಇವ್ರ ಅಭಿಪ್ರಾಯಗಳನ್ನ ಒಪ್ಕೋಬೇಕಲ್ಲ. ನಾನು ಡೆಪ್ಯೂಟಿ ಕಮಿಷನರ್ ಆಗಿ ಎಷ್ಟೋ ಸಲ ವಿರೋಧವಾಗಿ ಬರೀಬೇಕಾಗತ್ತೆ ಇವ್ರ ವಿರೋಧವಾಗಿ, ಇದ್ರೆ ಬಹಳ ಮುಖ್ಯವಾದದ್ದು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಇರೋದು ನಾನು ಇರುವ ವಾತಾವರಣಕ್ಕೆ ಎಲ್ಲರನ್ನು ಹೊಂದಿಸ್ಕೊಳ್ತೇನೆ ಹೊರತು ಆ ವಾತಾವರಣಕ್ಕೆ ನಾನು ಹೊಂದ್ಕೊಳಕ್ಕೆ ಹೋಗಲ್ಲ. ಅನ್ಕಾಂಪ್ರಮೈಸಿಂಗ್ ಅಂತ ಶಬ್ದ ಇದೆಯಲ್ಲ, ಅದಕ್ಕೆ ಅರ್ಥ ಇದೇನೆ, ಯಾರೆಷ್ಟೇ ಹೇಳಲಿ ನನ್ನ ನಿಲುವಿಗೆ ನಾನು ಬದ್ಧ. ಮಾಸ್ತಿಯವರು ಕೇವಲ ತಮ್ಮ 40ನೇ ವಯಸ್ಸಿನಲ್ಲಿ, ಜ್ಞಾಪಕ ಇಲ್ಲ ನನಗೆ, ಡೆಪ್ಟಿ ಕಮಿಷನರ್ ಆದ ಸಂದರ್ಭದಲ್ಲಿ ಚಿಕ್ಕಮಗಳೂರಿನವರು ಬಂದು ಕರೆದಾಗ ಹೇಳಿದ್ದಿದ್ದು, ಇದು ಒಬ್ಬ ವ್ಯಕ್ತಿ ತನ್ನನ್ನು ಸ್ವತಂತ್ರವಾಗಿ ಬೆಳೆಸಿಕೊಳ್ಳುವ ಒಂದು ಕ್ರಮ. ಯಾವ ಆಮಿಷಕ್ಕೆ ಬಲಿಯಾಗದೆ ಬದುಕಿನ ಎಲ್ಲ ಅಂಶಗಳನ್ನು ಕಂಡವರು ಅವರು. ಕೋಲಾರದ ಬಳಿಯಲ್ಲಿ ಅವ್ರ ಬಗ್ಗೆ ನಿಜವಾಗಿ ಒಳ್ಳೆ ಭಾಳ ಒಳ್ಳೆ ಪುಸ್ತಕ ಅಂತಂದರೆ ನಾನು ತುಂಬ ಎಲ್ಲ ಓದಿದ್ದೀನಿ, ಅದೇ ಎ ಮಲ್ಟಿ ಫೇಸಿಟೆಡ್ ಪರ್ಸನಾಲಿಟಿ ಮಾಸ್ತಿ ಅಂಥೇಳಿ ಎಂ ರಾಘವಾಚಾರ್ ಅನ್ನೋ, ನನಗೆ ಗೊತ್ತಿಲ್ಲ ಅವರು ನಿಜವಾಗ ಅವ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ಅವ್ರ ಪುಸ್ತಕ ಮಾತ್ರ ಗೊತ್ತು, ಎಂ ರಾಘವಾಚಾರ್ ಅಂಥೇಳಿ, ಅಳಿಯ ಹೌದಾ, ಆದರೂ ಚೆನ್ನಾಗಿ ಬರೆದಿದ್ದಾರೆ. ಅಂದರೆ ನಾನು ಹೇಳೋದು, ಒಬ್ಬ ಒಂದು ಸಂಸಾರದವನೇ ಆಗಿದ್ದು ಜೊತೆಯಲ್ಲಿ ಇದ್ದು ಪ್ರತ್ಯೇಕಿಸಿ ನೋಡುವಂಥ ಒಂದು ಗುಣ. ಮಾಸ್ತರ್ ತುಂಬ ಇಷ್ಟಪಡ್ತಿದ್ದ ಅವರು. ಯಾಕೆ ಚಿಕ್ಕಮಗಳೂರು ಹೇಳಿದೆ ನಾನು ಅಂದರೆ, ನೀನು ಸರ್ಕಾರಿ ನೌಕರ, ನಾನು ಬ್ರಿಟಿಷರಿಗೆ ನಾನೇನು ತಲೆ ಬಗ್ಗಿಸ್ಬೇಕಾಗಿಲ್ಲ, ನೌಕರಿಗೆ ತಲೆ ಬಗ್ಗಿಸ್ಬೇಕಷ್ಟೇ. ಅದರಿಂದ ಯಾರ ಬಗ್ಗೆನೂ ನಾನು ಪ್ರೆಜುಡಿಸ್ ಇಟ್ಕೊಳ್ಳೋದಿಲ್ಲ, ಯಾರ ಬಗ್ಗೆನೂ ನಾನು ಅವಹೇಳನಕರವಾದ ಮಾತನ್ನು ಆಡೋದಿಲ್ಲ, ಆದರೆ ಸಂದರ್ಭ ಬೇಡಿದಾಗ ನಾನು ನನ್ನ ನಿಲುವಿಗೆ ಅಂಟ್ಕೊಳ್ಬೇಕಾದಾಗ ಯಾರಿಗೂ ಹೆದರೋದಿಲ್ಲ. ಇದು ಮಾಸ್ತಿಯವ್ರ ಕೆಲವು ಅವ್ರ ಪದ್ಯಗಳನ್ನು ಓದಬೇಕು ನೀವು. ಮಾಸ್ತಿ ಬರೀತಾ ಇದ್ದಾಗ ಬೇಂದ್ರೆ ಇದ್ದರು, ಪೂತಿನ ಇದ್ದರು, ಮತ್ತು ಇನ್ನು ಬೇಕಾಷ್ಟು ಜನ ಕವಿಗಳಿದ್ದರಲ್ಲ, ಕುವೆಂಪುನೇ ಹೇಳಿ ಮೇರು ವೃಕ್ಷವಾಗಿ ಬೆಳೆದವರು ಅವರಿದ್ದರು. ಆದರೆ ನಾನು ಮಾಸ್ತಿಯವ್ರನ್ನ ಆ ಸಮಯದಲ್ಲಿ ಓದಿದಾಗ ನನಗನ್ನಿಸಿದ್ದು, ಭಾಷೆಯ ಬಗ್ಗೆ ಮಾಸ್ತಿಯವರಿಗಿದ್ದ ಕಳಕಳ, ಆ ಕಳಕಳಿ ಇದೆಯಲ್ಲ, ಮತ್ತು ಅದು ಹೇಗೆ ಜೀವಂತವಾಗಿ ಮಾಡಬೇಕು ಅನ್ನೋ ದೃಷ್ಟಿ ಇದೆಯಲ್ಲ, ಅವರು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಆಗಿರಲಿಲ್ಲ ಅವಾಗೇನು, ಕನ್ನಡ ಇಂಗ್ಲೀಷ್ ಮಾತ್ರ ಇತ್ತು, ಅದು ಎಲ್ಲಿ ಹೋದರೂ ಅವರು ಕನ್ನಡದಲ್ಲೇ ಮಾತಾಡ್ತಾಯಿದ್ರು. ಯಾರು ಅವ್ರಿಗೆ ವಿರೋಧ ಇರಲಿಲ್ಲ ನಿಜ, ಆದರೆ
ಮನಸ್ಸಲ್ಲೇ ಇಷ್ಟ ಆಗ್ತಾ ಇರಲಿಲ್ಲ ರೀ ಜನಕ್ಕೆ ಕನ್ನಡದಲ್ಲಿ ಮಾತಾಡೋದು ಅಂತಂದರೆ ಇಷ್ಟ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ಕನ್ನಡದಲ್ಲಿ ಬರೋದ್ರಲ್ಲಿ ಇವರ ನವರತ್ನ ರಾಮರಾಯರು ಫಾರ್ ಎಕ್ಸಾಂಪಲ್ ಎಂತೆಂಥ ಹೊಳಹುಗಳನ್ನು ಕೊಟ್ಟಿದ್ದಾರೆ ಅವರು. ಹಾಗೆ ಮಾಸ್ತಿಯವರ ಬಗ್ಗೆ, ಅವರ ನೆನಪಿನ ಬಗ್ಗೆ, ಅವರ ಪುಸ್ತಕಗಳ ರಾಶಿಯ ಬಗ್ಗೆ ಮಾತಾಡೋದು ಅಂತ ನಾನು ಇಷ್ಟು ಕಡೆ ಮಾತಾಡಿದ್ರು. ಸುಮಾರು ಉಪನ್ಯಾಸಗಳಲ್ಲಿ ಒಂದು 400-500 ಬರೀ ಅವ್ರ ಮೇಲೆ ಇದೆ. ಮಾಸ್ತಿಯವರ ಕಥೆಗಳನ್ನೆಲ್ಲ ನಾನು ನೊಂದಾಗಿ ಅನಲೈಸ್ ಮಾಡಿ ಉಪನ್ಯಾಸ ಕೊಟ್ಟಿದ್ದೀನಿ. ಇವರು ವಸಂತಶ್ರೀ ಹೇಳಿದ್ರಲ್ಲ ಈಗ್ತಾನೆ, ಅವರ ಕಥನ ಕವನಗಳಲ್ಲಿ ನವರಾತ್ರಿ ಅದನ್ನು ತೆಗೆದುಕೊಂಡು ನಾನು ಅವತ್ತು ಒಂದು ಸಭೆಯಲ್ಲಿ ಹೇಳಿದೆ, ಅದನ್ನು ಬರೆದು ಇದ್ದೀನಿ ನಾನು ನವರಾತ್ರಿ ಅಂತ ದೃಷ್ಟಿಯಲ್ಲಿ. ಇವರು ಆದರ್ಶವಾಗಿ ತೆಗೆದುಕೊಂಡಿರೋದು ಯಾವ್ದು ಗೊತ್ತಾ, ಅವರ ಕಥನ ಕವನಗಳಲ್ಲಿ ನವರಾತ್ರಿ ಮೊದಲಾದವುಗಳಲ್ಲಿ ಏನಂದರೆ, ರಜಾ ಸಮಯದಲ್ಲಿ 4 ಜನ ಸೇರಿ ಲೈಕ್ ಮೈಂಡೆಡ್ ಪೀಪಲ್ ಒಂದು ಸಭೆ ಸೇರಿಸಿ ಒಂದು ಯಾವುದೋ ಊರಿಗೆ ಹೊರಟೋಗೋದು ಕ್ಯಾಂಪು, ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದು ಅಷ್ಟೇ ತೀಮಿಟ್ಕೊಂಡಿದ್ದಾರೆ. ಇದರಲ್ಲಿ ಯಾವನೊಬ್ಬ ಬರ್ತಾನೆ, ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದವನು, ಇನ್ನೊಬ್ಬ ಮಹಾ ಸಾಹಿತಿಯಾಗಿದ್ದವನು, ಮತ್ತೊಬ್ಬ ವರ್ತಕ ಶ್ರೇಷ್ಠ, ಅಂಥವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಅವರು ತಿಂಗಳಿಗೋ ವಾರಕ್ಕೋ ಒಂದು ದಿವಸ ಒಂದು ಕಥೆ ಹೇಳಬೇಕು. ಆ ಕಥೆಯನ್ನು ಅವರೇ ಆರಿಸ್ಕೋಬೇಕು, ಯಾರನ್ನು ಕೇಳಬಾರ್ದು, ತಮಗೆ ಅನಿಸಿದ್ದನ್ನು ಕುರಿತು ಹೇಳಬೇಕು. ಅದರಲ್ಲಿ ಹೊಸತನ ಇರಬೇಕು, ಹೇಳುವ ರೀತಿ ಚೆನ್ನಾಗಿರಬೇಕು, ಮತ್ತು ದೃಷ್ಟಿ ರುಚಿ ಅಂತ ಕರಿತೀವಲ್ಲ, ರುಚಿ ಶುದ್ಧಿ ಇರಬೇಕು. ಈ ಮೂರೇ ಕಂಡೀಷನ್ಸ್ ಅವ್ರು ಆಗ್ತಾ ಇದ್ದಿದ್ದು. ರುಚಿ ಶುದ್ಧಿ ಅನ್ನೋದು ಬಹಳ ಒಳ್ಳೆಯ ಶಬ್ದ. ಅವರು ಯಾವುದೇ ಕಥೆಯನ್ನು ಬರೀಲಿ, ಅಲ್ಲಿ ನೋಡಿ ಸಾಮಾಜಿಕವಾದ ಚಿತ್ರಗಳನ್ನು ಬರೆದಾಗ ನನಗೆ ಅವ್ರ ಕಥೆಗಳೆಲ್ಲ ಜ್ಞಾಪಕ ಆಗ್ತವೆ. ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೇನೆ, ಎಷ್ಟು ಹೊಸ ದೃಷ್ಟಿ ಅವರಿಗೆ ಅಂತ. ನಾನು ಇದು ಬರೆದ 70 ವರ್ಷದ ಹಿಂದೆ ಬರೆದಿದ್ದೇನೆ. ಹಳ್ಳಿ ಹಳ್ಳಿಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಇದ್ದ, ಅವನನ್ನು ಪಾಪ ಕಾಂಟ್ರಾಕ್ಟರ್ ಆ ಕಾಲದಲ್ಲಿ ಮೋಟ್ರ್ ಬೈಕ್ ಇಡ್ತಾ ಇತ್ತು, ಹಿಂದೆ ಕಾಂಟ್ರಾಕ್ಟರ್ಗಳಿದ್ದರೆ ಅವ್ರು ಮಾತ್ರ ಮೋಟ್ರ್ ಬೈಕ್ ಇಟ್ಕೊಳ್ಳೋರು, ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದ. ಯಾರ್ದೋ ಮನೆಗೆ ಬಂದ, ಕೂಲಿ ಅವನೊಬ್ಬ ಇದ್ದಲ್ಲ, ಅವನ ಹೆಂಡತಿನೂ ಕೂಲಿ ಕೆಲಸ ಮಾಡ್ತಾ ಇದ್ಲು, ಇವನಿಗೆ ಅವಳ ಮೇಲೆ ಕಣ್ಣು ಬಿತ್ತು. ನಮ್ಮ ದೇಶದಲ್ಲಿ ಕಣ್ಣು ಬೀಳೋದು ಬಹಳ ಅಪಾಯ, ದೇವೇನಿಂದ ಶುರುವಾಯ್ತು ಇದು, ಗೊತ್ತಾಯ್ತಲ್ಲ. ಅಲ್ಲಿಯ ಬಗ್ಗೆ ಕಣ್ಣು ಬಿದ್ದುಬಿಡುತ್ತೆ. ಅವಳ ಮೇಲೆ ಚಿಕ್ಕ, ಅವಳೇನು ಚಿಕ್ಕ ವಯಸ್ಸಿನವಳು, ತುಂಬ ಸುಂದರಿ, ಮತ್ತು ಅದ್ರ ಜೊತೆಗೆ ಅವರು ಕೂಲಿ ಜನಾಂಗವಾದ್ದರಿಂದ ಅಂತಹ ಡಿಸ್ಕ್ರಿಷನ್ ಅಂತ ಅವನು ಕರಿತೀವಿ ಅದಿಲ್ಲ, ಗಂಡ ಇದ್ದಾನೆ. ಇದ್ದರೂ ಕೂಡ ಅವನು ಪುಸ್ಲಾಯಿಸಿದ ಅಂಥೇಳಿ ಅವಳು ಗಂಡನ್ನು ಬಿಟ್ಟು ಇವನ ಮನೆಗೆ ಬಂದ್ಬಿಟ್ಟು, ಕಾಂಟ್ರಾಕ್ಟರ್ ಮನೆಗೆ. ಅವನಿಗೆ ಮದುವೆ ಆಗಿದೆ, ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಅಲ್ಲಿಗೆ ಬಂದು ಸೇರ್ಕೊಬಿಟ್ಲು, ತುಂಬ ಗೌರವದಿಂದ ನೋಡಿಕೊಂಡ, ಅದೆಲ್ಲ ಆಯಿತು. ಆದರೆ ಈ ಗಂಡನ ಗತಿ ಏನಾಗಬೇಕು ಇಲ್ಲಿ? ಅನೇಕರು ಬಂದು ನಮ್ಮಲ್ಲಿ ಜನ ಸಾಮಾಜಿಕವಾಗಿ ತುಂಬ ರೇಗಿಸ್ಬಿಡ್ತಾರೆ. ಏನೋ ನಿನ್ನ ಹೆಂಡತಿನ ಅವನು ಹೊತ್ಕೊಂಡೋಗಿದ್ದಾನೆ, ಅವನು ಯಾರಾದರೂ ಏನಂತೆ ಅವಾದ ಹೇಳ್ಕೊಂಬ. ಓ, ಅದು ನಮ್ಮಲ್ಲಿ ಭಾಷೆಯೆಲ್ಲ ಒದೆಯೋದೇನೆ, ಹೊಡೆತ, ಹಿಂಸೆ, ಇದಕ್ಕೆ ಸಂಬಂಧಪಟ್ಟಿದ್ದು ಕರ್ಕೊಂಬ ಅಂತ ಹೇಳ್ತಾರೆ. ನಾವು ಯಾರನ್ನ ಬಹಳ ತಿಳಿದವರು ಅಂತ ಕಳಿತೀವೋ ಅವರಲ್ಲಿ ಇಲ್ಲದಂತಹ ಒಂದು ಲೋಕಜ್ಞಾನ ಇವನಿಗಿತ್ತು. ಅವನು ಹೋಗಲೇ ಇಲ್ಲ, ಅದಕ್ಕೆ ಹಾಳಾಗೋಗ್ಲಿ ಬಿಡು ಅಂತಂದ. ಮದುವೆನೂ ಆಗಲಿಲ್ಲ, ಮತ್ತೆ ಅವನು ಮಕ್ಕಳನ್ನು ನೋಡಿಕೊಂಡು ಅವನೇ ವ್ಯವಸ್ಥೆ ಮಾಡಿಕೊಂಡಿದ್ದ. ಆದರೆ ಏನಾಯಿತು, 8 ಆದಮೇಲೆ ಅವಳಿಗೆ ಆ ಕಾಂಟ್ರಾಕ್ಟರ್ಗೆ ಇವಳ ಮೇಲೆ ಬೇಜಾರಾಯಿತು, ಮತ್ತೊಬ್ಬಳನ್ನು ಕಟ್ಕೊಂಡ ಅವರು. ಅದು ಸಹಜ, ಅದು ಸಹಜ ಅದು. ಆವಾಗ ಇವಳಿಗೆ ಬೇಜಾರಾಯಿತು, ಬೇಜಾರಾಗಿ ಏನು ಮಾಡ್ತಾಳೆ ಗೊತ್ತಾ, ತನ್ನ ಹಳೆ ಗಂಡನ ಹತ್ರ ಬಂದ್ಬಿಟ್ಲು. ನೀವು ಖಂಡಿತ ಈ ಕಾಲದಲ್ಲಿ ಕೂಡ ಊಹಿಸ್ಕೊಳೋಕ್ಕಾಗಲ್ಲ ಅಂತಹ ಒಂದು ಚಿತ್ರ ಅದು. ಆ ಗಂಡ ಅಲ್ಲ ಅವನು, ಕೂಡಿಕೆ ಇವ್ರ ಹತ್ರ ಬಂದ್ಬಿಟ್ಲು. ಬಂದರೆ ಅವತ್ತು ಮನೇದು ಭಾರಿ ಗಲಾಟೆ. ಅವತ್ತು ಅವಳು ಬಂದವಳೆ ಸೇರಿಸ್ಬೇಡ ಅಂತ, ಇವ್ರು ಸ್ನೇಹಿತರಲ್ಲ, ಅಕ್ಕಪಕ್ಕ ಇದ್ದು ಏಳು ಜನ ಸೇರಿಕೊಂಡು, ಇವಳು ಬಿಟ್ಟೋಗಿದ್ದಾಳೆ, ಮನೆ ಬಿಟ್ಟೋಗಿದ್ದಾಳೆ, ನಿಂಜ ಅವನ ಜೊತೆ ಕೂಡಿದ್ದಾಳೆ, ಅವಳು ಧರ್ಮಭ್ರಷ್ಟಳಾಗಿದ್ದಾಳೆ ಅಂಥೇಳಿ ಬೇಕಾದಷ್ಟು ಕ್ಷೇತ್ರ ಎಲ್ಲ ಹೇಳಿದ್ರು. ಆ ಕಥೆ ಎಷ್ಟು ಚೆನ್ನಾಗಿದೆ ಅಂದರೆ, ಎಲ್ಲರನ್ನೂ ಕೇಳಿಸ್ಕೊಂಡ, ಮಾತಾಡಲಿಲ್ಲ ಅವನು. ಅವನೇನಂತಹ ಶ್ರೀಮಂತ ಅಲ್ಲ, ಮತ್ತು ವಿದ್ಯಾವಂತ ಅಲ್ಲ, ಮತ್ತು ಎಲ್ಲರಿಗೂ ಉಪದೇಶ ಕೊಡುವಷ್ಟು ದೊಡ್ಡ ಸ್ಥಾನದಲ್ಲಿ ಇಲ್ಲ ಅವನು, ಕೂಲಿಯವ. ಅವನೆಲ್ಲ ಆದಮೇಲೆ ಏನು ಮಾಡ್ತಾನೆ ಗೊತ್ತಾ,
ಆ ಹುಡುಗಿನ ಅಲ್ಲಿ ಕೂರಿಸ್ಬಿಡ್ತಾರೆ ಎಲ್ಲ ಎಲ್ಲರೂ ತಲೆಗೊಬ್ಬರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆಗ ಅವನೇ ಹೇಳ್ತಾನೆ ಅಂತಂದರೆ, ಎಲ್ಲ ನೋಡು ಎಲ್ಲರೂ ಮಾತಾಡಿದ್ದಾಯ್ತೋ, ನಿನ್ನ ಪಾಡಿ ನಿನ್ನ ಒಳಗಡೆ ಹೋಗು, ಅಡುಗೆ ಮಾಡು, ರಾತ್ರಿಗೆ ಊಟ ಮಾಡಬೇಕು, ಅವಳಿಗೆ ಕಳಿಸ ಒಳಗಡೆ ಹೋಗು, ಅಡುಗೆ ಮನೆಗೆ ಹೋಗು, ನಿಂದೆ ಅಲ್ವ ಅಡುಗೆ ಮನೆ, ಅಲ್ಲಿಗೆ ಹೋಗು ಅಂತಾನೆ. ಇದನ್ನು ನೋಡಿದಾಗ ನನಗೇನು ಅನಿಸ್ತು ಅಂದರೆ, ಸಂಸ್ಕಾರ ಅಂದರೆ ಯಾವುದು? ನೀವು ಶಾಲೆಯಲ್ಲಿ ಕಲಿತದ್ದ, ಯಾರಾದರೂ ನಿಮಗೆ ಹೇಳಿ ರಾಮನೇ ಸೀತೆಯ ಬಗ್ಗೆ ಆಕ್ಷೇಪಣೆ ಮಾಡಿ ಅವಳನ್ನು ಬಿಟ್ಟಿದ್ದುಂಟು? ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇಡ ನನಗೆ. ಯಾರು ಅದೇ, ಅದು ತಪ್ಪಿನ ಪ್ರಶ್ನೆ ಅಲ್ಲ, ಹುಡುಕೋರಿಗೆ ತಪ್ಪುಗಳು ಎಷ್ಟು ಬೇಕಾದರೂ ಸಿಗ್ತವೆ ಅಲ್ವಾ. ಗಿವ್ ದಿ ಡಾಗ್ ಎ ನೇಮ್ ಆ್ಯಂಡ್ ಕಿಲ್ ಇಟ್ ಅಂತ ಮಾತಿದೆ ಇಂಗ್ಲೀಷ್ನಲ್ಲಿ. ಅಂದರೆ ನಾಯಿ ಹುಚ್ಚಿಡ್ದಿತ್ತು ಅಂದ್ಬಿಡಿ, ಅದು ಸಾಕು, ಅದಕ್ಕೆ ಹುಚ್ಚಿಡ್ದಿತ್ತು ಅದಕ್ಕೆ ಕೊಂದುಬಿಟ್ಟೆ. ಅಂದರೆ ಸಾಮಾಜಿಕವಾಗಿ ನ್ಯಾಯವನ್ನು ನಿರ್ಧರಿಸುವ ಜಾಗಗಳು ಭಾಳ ಶುಭ್ರವಾಗಿರಬೇಕು. ಇವನು ಊರಿನವರ ಮಾತಿಗೆ ಕಿವಿಗೊಡದಲ್ಲೇ ಭಾಳ ಆಶ್ಚರ್ಯ ಆಗುತ್ತೆ, ಅವನು ತನ್ನ ಹೆಂಡತಿಯನ್ನು ನೀನು ಒಳಗಡೆ ಹೋಗು ಅಡುಗೆ ಮಾಡಬೇಕು ಗೊತ್ತಾಗತ್ತೆ ಹೋಗು ನೀನು ಅಂತ ಅಲ್ಲಿಗೆ ಒಪ್ಕೊಬಿಟ್ಟ ಅವನು. ನಮ್ಮ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಇದು ಬಹಳ ವಿಶಿಷ್ಟವಾಗಿ ಕಾಣಿಸುವ, ಇತ್ತೀಚೆಗೆ ಕೂಡ ಹೊಸದೋದಿಸುವ, ಇವತ್ತಿನವ್ರು ಓದಿದ್ರು ಕೂಡ ಇದೇನಿದು ಅನಿಸತ್ತೆ. ಮಾಸ್ತಿಯವರ ಕಥೆಯಲ್ಲಿ ಒಬ್ಬ ಹಾಳು ಹೇಳ್ಬಿಡ್ತಾನೆ, ಇಂಥ ಕಥೆಗಳನ್ನು ಬರೆದಂತಹ ಮಾಸ್ತಿ, ಕಥನ ಕವನಗಳು ಅಂತ ಒಂದು ಪ್ರಕಾರ ಇದೆ ಕನ್ನಡದಲ್ಲಿ, ಪ್ರಾಕಾರ ಅಂತಾರೆ ಅದನ್ನು, ಪ್ರಕಾರ ವಾಸ್ತವವಾಗಿ ಅದು ಪ್ರಕಾರದ ಗೋಡೆ ಅಂತ ಆಗ್ಬಿಡುತ್ತೆ, ಯಾರೂ ಬರಿಬೇಡಿ ದಯವಿಟ್ಟು ಪ್ರಾಕಾರ ಅಂತ. ಕನ್ನಡ ಸಾಹಿತ್ಯದ ಪ್ರಕಾರ ಅಂದರೆ ಎಷ್ಟು ಬಗೆಗಳಿವೆ, ಅದರಲ್ಲಿ ಮಾಸ್ತಿಯವರಿಗೆ ತುಂಬ ಇಷ್ಟವಾದ್ದು ಕಥೆ, ಆದ್ದರಿಂದ ಕಥನ ಕವನ ಸಣ್ಣ ಕಥೆಗಳು. ಅವ್ರಿಗೆ ಹೆಸರು ಕೊಡೋಕ್ಕೂ ಅಷ್ಟು ಲಕ್ಷ್ಯ ಇಲ್ಲರಿ, ಕೆಲವು ಕಥೆಗಳು, ಇನ್ನಷ್ಟು ಕಥೆಗಳು, ನಾಲ್ಕು ಕಥೆಗಳು, ಐದು ಕಥೆಗಳು, ಯಾರು ಹಿಂಗೆ ಬರೀತಾರಿಯೇ. ಹಾಗೆ ಬಸಂತಶ್ರೀಯವರು ಕೂಡ ಈ ಉಪನ್ಯಾಸದ ಟೈಟ್ಲನ್ನ ಮಾಸ್ತಿಯವರ ಕಥನ ಕವನಗಳು ಮೂರು ನಾಲ್ಕು ಅಂತ ಬರೆದ್ಬಿಟ್ಟಿದ್ದಾರೆ. ನಂಗೆ ಮೂರು ನಾಲ್ಕು ಯಾವುದೊಂದು ಹೆಸರಿನ ಕಥೆನೇ ಇಲ್ಲ, ಮೂರು ನಾಲ್ಕು ಅಂತ ಯಾವುದೋ ಬರದೇ ಇಲ್ಲ. ಆಮೇಲೆ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಹಾಗಲ್ಲ, ನೀವು ನಿಮಗೆ ಅನುಕೂಲ ತೋಚಿದ್ದು ಯಾವ್ದು ಹೇಳಿ ಅಂತ ಹೇಳಿದೆ ಅಷ್ಟೇ ಅಂತೇಳಿ ನಾನು ಅವರು ಸೇರ್ಕೊಂಡು ಕೊನೆಗೆ ಸೆಲೆಕ್ಟ್ ಮಾಡಿದ್ವಿ. ನನಗೆ ಎಷ್ಟು ಮಾಡಿದ್ರೂ ಬೇರೆಯವ್ರು ಬಂದೇ ಬರ್ತವೆ ನನ್ನ ತಲೆಯಲ್ಲಿ. ಮಾಸ್ತಿಯವರ ಎಲ್ಲ ಕಥೆಗಳನ್ನು ಓದಿರೋದರಿಂದ ಮತ್ತು ಅದನ್ನು ನಿಜವಾಗಲೂ ಅಧ್ಯಯನ ಮಾಡಿ ಯಾವ್ಯಾವ ಬದುಕಿಗೆ ಸಂಬಂಧಪಟ್ಟ ವಿಚಾರ ಬರೆದಿದ್ದಾರೆ ಅಂತ ಪಟ್ಟಿ ಹಾಕಿರೋದರಿಂದ ನನಗೆ ಗೊತ್ತಾಗುತ್ತೆ. ಮಾಸ್ತಿಯವರು ಇಲ್ಲಿ ಮುಖ್ಯವಾಗಿ ನಾನು ಇವತ್ತು ಆರಿಸ್ಕೊಂಡಿರೋದು ಅವರ ಬದುಕಿನ ವಿಶಿಷ್ಟ ದ್ರವ್ಯವನ್ನು ಕಾಣಿಸುವಂಥ ಮೂರು ಕಥೆಗಳನ್ನು ಆರಿಸ್ಕೊಳ್ತಿದ್ದಾರೆ. ಮೂರು ನಾಲ್ಕು ಅಂತಿದೆ ಅಲ್ಲಿ, ಅದು ನಲವತ್ತು ಆಗ್ಬೋದು, ಟೈಮ್ಸ್ ಇದ್ದರೆ ಜಾಸ್ತಿ ಬೇಕಾದ್ರು ಹೇಳ್ತೇನೆ ನಾನು, ಅದು ಮುಖ್ಯ ಅಲ್ಲ. ಒಂದು ನನಗೆ ಬಹಳ ಇಷ್ಟವಾದದ್ದು ಅಂತಂದರೆ ಸೋಜಿಗದ ಹೊಳಲು ಅಂತ ಒಂದು ಕಥೆ ಇದೆ. ಸೋಜಿಗ ಅಂದರೆ ಆಶ್ಚರ್ಯ ಅಂತ, ಆಶ್ಚರ್ಯಕರ ನಗರ. ಅದರಲ್ಲಿ ಅವ್ರು ಆರಿಸ್ಕೊಂಡಿರೋದು ಸೋಜಿಗದ ಹೊಳಲಿನಲ್ಲಿ ಒಂದು ಹಳೇ ಸಂಸ್ಕೃತಿಯ ಇತಿಹಾಸದ ಒಂದು ಮರುಸ್ಮರಣೆ ಅಷ್ಟೆ. ಚರಿತ್ರಕಾರರಿಗೆ ಫ್ಯಾಕ್ಟ್ಸ್ ಬೇಕು ನಿಜ, ಆದರೆ ಅವುಗಳನ್ನೇ ನಂಬೋದಿಲ್ಲ ಅವರು, ನೀವೇ ಫ್ಯಾಂಟಸಿನೂ ಬೇಕು ಅದಕ್ಕೆ. ಕಥೆಗಳನ್ನು ಹೇಳಬೇಕಾದ್ರೆ ನಮಗೆ ಅಜ್ಜಿಯರ ಕಥೆ ಹೇಳ್ತಾ ಇದ್ರು ಅಂತ ಹೇಳ್ತಿರಲಿಲ್ಲ, ಎಷ್ಟು ಸೃಷ್ಟಿ ಮಾಡ್ಕೊಳ್ತಾರೆ ಅವರು ಇದಕ್ಕಿದ್ದಾಗೆ. ಹಾಗೆ ಮಾಡ್ಕೊಂಡು ಹೇಳುವಾಗ ಬಾರ್ಕೂರು ಅಂತ ಒಂದು ಊರಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಬಹಳ ರೇವು ಪಟ್ಟಣನೂ ಹೌದು, ಅದು ಅಲ್ಲಿ ತುಂಬ ಒಳ್ಳೆಯ ಸಂಸ್ಕೃತಿ ಇತ್ತು. ಸಣ್ಣ ಪುಟ್ಟ ರಾಜರುಗಳು ಅವರೆಲ್ಲ ಹಡಗು ವ್ಯಾಪಾರ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿದ್ದರು ಅವರೆಲ್ಲ. ಆದರೆ ಇದ್ದಕ್ಕಿದ್ದಂತೆ ನಮ್ಮಲ್ಲಿ ಏನಾಯಿತು ಗೊತ್ತಾ, ಈ ಥರದ ಕನ್ನಡದಲ್ಲೇ ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 16-17 ಈ ರೀತಿ ರೇವು ಪಟ್ಟಣಗಳಿವೆ. ಅವಕ್ಕೆಲ್ಲ ಈಗ ಮೊದಲಿನ ವ್ಯಾಪಾರ ಆಗ್ತಾಯಿಲ್ಲ ನೋಡಿ, ಹಿಂದೆ ವ್ಯಾಪಾರ ತುಂಬ ಆಗ್ತಾಯಿದ್ದರಿಂದ ಹಳ್ಳಿ ಹಳ್ಳಿಗೆ ದೋಣಿಗಳು ಹೋಗ್ಬಿಡೋದು. ಆಮೇಲೆ ನಮ್ಮಲ್ಲಿ ಸಮುದ್ರ ವ್ಯಾಪಾರ ನಿಂತೋಯ್ತು, ಆಮೇಲೆ ಊರು ಬಿದ್ದೋಯ್ತು, ಉಳ್ಕೊಂಡಿದೆ ಈಗ ಬರೀ ಹೆಸರಲ್ಲಿದೆ ಅಷ್ಟೇ, ಹಳೆಯ ವೈಭವ ಅಲ್ಲಿಲ್ಲ. ಹಂಪೆ ಇದೆಯಲ್ಲ, ಅದು ಯಾವುದಕ್ಕೆ ಸಂಕೇತ ಅಂತಂದರೆ
ತುಂಬ ಉತ್ಕೃಷ್ಟವಾಗಿ ಬಾಳಿದ ಒಂದು ವಸ್ತುವಿನ ಜೀರ್ಣಾವಸ್ಥೆಯನ್ನು ನೋಡಬೇಕಾಯಿತು. ಸಂದರ್ಭದಲ್ಲಿ ಬರಬೇಕಾಯ್ತು ಬಾರಕೂರು ಅಂಥ ರೈವ ಪಟ್ಟಣವಾಗಿ ಅಲ್ಲಿ ಇದ್ದುದರ ಬಗ್ಗೆ ತಗೊಳ್ತಾರೆ ಇವರು. ಇಲ್ಲಿ ನೋಡಿ ಇತಿಹಾಸಕಾರ ಏನೇನು ಮಾಡ್ತಾರೆ ಅಂತ ಹೇಳ್ತೀರಿ. ಹೊಸದಾಗಿ ಸೃಷ್ಟಿ ಮಾಡೋರು ಕಥೆನ ಯಾವುದೋ ಹಳೆಯ ಕಥೆನೇ ಎತ್ಕೊಳ್ತಾರೆ. ಕಲೆಯೇನಲ್ಲದೆ ಶಿಲ್ಪಿ ಶಿಲೆಯನೇಮ್ ಸೃಷ್ಟಿಪನೆ ಕುವೆಂಪು ಹೇಳ್ತಾರೆ. ಕಲ್ಲನ್ನು ಯಾರು ಸೃಷ್ಟಿ ಮಾಡ್ತಾರ? ಕಲೆ ಸೃಷ್ಟಿ ಮಾಡ್ತಾರೆ, ಕಲ್ಲನ್ನು ಹುಟ್ಟಿಸೋದಿಲ್ಲ. ಹಾಗೆ ಇತಿಹಾಸವನ್ನು ಒಂದು ಆಧಾರವಾಗಿಟ್ಟುಕೊಂಡು ಫ್ಯಾಂಟಸಿ ಅಂತ ಹೇಳ್ತೀವಲ್ಲ, ಅದನ್ನು ಅದ್ರ ಜೊತೆಗೆ ಬೆರೆಸಿ ಒಂದು ಹಳೆಯ ಇತಿಹಾಸದ ಕಥೆಯನ್ನು ಕಟ್ಕೊಡಕ್ಕೆ ಹೋಗಿದ್ದಾರೆ. ಅದ್ರ ಬಗ್ಗೆ ಅವ್ರಿಗೆ ಅಂಥ ವಿಚಿತ್ರವಾದ ಅಭಿಮಾನವೂ ಇಲ್ಲ. ಇದು ಬಹಳ ಮುಖ್ಯವಾದದ್ದು. ನಾನು ಹೇಳುವಾಗ ತರಾಸು ಅವರು ಬರೀತಾರಲ್ಲ, ಈಗ ಚಿತ್ರದುರ್ಗ ಇತಿಹಾಸಗಳಲ್ಲಿ ಬರೆದಾಗ ಏನು ಅದು ಹುಚ್ಚೆಬಿಸ್ಬಿಡ್ಬೇಕು. ಅದು ಒಳ್ಳೇದು ನಿಜ, ಹಾಗಿದ್ದೇ ನೀವು ಬರೆಯೋದೇ ಇಲ್ಲ ಅಂತ ಇಟ್ಕೊಳ್ಳಿ. ಆದರೆ ಆದರೆ ಮಾಸ್ತಿಯವರು ಬಾರಕೂರಿನ ಬಗ್ಗೆ ಬರೆಯುವಾಗ ಯೋಚನೆ ಮಾಡ್ತಾರೆ, ಎಷ್ಟು ಇತಿಹಾಸ ತಿಳ್ಕೋಬೇಕೋ ತಿಳ್ಕೊಳ್ತಾರೆ. ಮುಖ್ಯವಾಗಿ ಅವರು ಕೊಡಗಿನ ಜೀವನ ಬರೆದಾಗಲೂ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದೆ, ಈ ಒಂದು ಅಂಟಿಸಿಕೊಳ್ಳದೆ ದೂರದಿಂದ ನೋಡುವಂಥ ಪ್ರವೃತ್ತಿ. ನೋಡಿ, ಸಮಗ್ರವಾಗಿ ನೋಡಿ, ಆದರೆ ಹಚ್ಕೊಳ್ಬೇಡಿ ಅದನ್ನು. ಈ ಬಾರಕೂರಿನ ಬಗ್ಗೆ ಒಂದು ಕಥೆ ಇದೆ, ಜನಪದ ಕಥೆ ಇದು. ಜಾನಪದರು ಹೇಳೋದು ಇರುತ್ತೆ, ಅದರ ನಿಜಾನೂ ಇರುತ್ತೆ, ಇಲ್ಲ ಅಂತಲ್ಲ. ಊರು ಹಾಳಾಗೋಗ್ಲಿ ಶಾಪ ಕೊಟ್ಟಿದ್ದು ಅರಮನೆ ಒಳಗೆ ಪಾಪ ಹೆಂಡತಿ ಹತ್ರ ಏನೋ ಹರಟೆ ಹೊಡಿತಾ ಇದ್ದ ರಾಜ. ಆ ಸಮಯದಲ್ಲಿ ಒಬ್ಬ ಭಿಕ್ಷುಕ ಬಂದ, ಭಿಕ್ಷುಕ ಅಂತ ತಿಳ್ಕೊಂಡ್ಬಿಟ್ಟು ಅವನ್ನ ಕಾವಲುಗಾರ ಹೊಡೆದು ಓಡಿಸ್ಬಿಟ್ಟು ಹೊಡೆದ. ಆಮೇಲೆ ಅವನಿಗೆ ತುಂಬ ಸಿಟ್ಟು ಬಂತು. ಅವನು ಹೇಳ್ತಾರೆ, ನೀನು ನಿಮ್ಗೆ ಯಾರು ಬಲದಿಂದ ಇಷ್ಟೊಂದು ಬೆರೀತಾ ಇದೆಯೋ ನಿಮ್ಮ ದೊರೆ ಅವನು ಹಾಳಾಗಲಿ, ಅವನ ರಾಜ್ಯ ಹಾಳಾಗಲಿ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಟ್ಟು ಹೊರಟೋದು. ಇದೇ ಕಣ್ಣಲ್ಲಿ ನೋಡ್ತೀನಿ ನಾನು, ಏನು ಈ ಊರಿಗೆ ಇಂಥ ಒಂದು ಶಾಪ ಬರುತ್ತೆ. ಅವನ ಹೆಂಡತಿಗೆ ಗೊತ್ತಾಯ್ತದು, ಯಾರೋ ಹೇಳ್ತಾರೆ. ಅವಳು ತಕ್ಷಣ ಪಾಪ ಓಡೋಗಿ ಅವನನ್ನು ಬೇಡ್ಕೊಳ್ತಾಳೆ, ತಪ್ಪಾಯಿತು. ನಮ್ಮ ಮೈಸೂರಿನ ಬಗ್ಗೆನೂ ಇದೇ ಕಥೆ ಇದೆಯಲ್ಲ, ಮಹಾರಾಜರ ಬಗ್ಗೆ ಅವ್ರಿಗೆ ಗಂಡು ಮಕ್ಕಳೇ ಆಗಲ್ಲ ಅಂತನೋ ವಿಚಾರಕ್ಕೆ ಒಂದು ಕಥೆ ಇದೆ, ಅಲಬೇಲು ಅವ್ರ ಕಥೆ ಇದೆ. ಇದೆಲ್ಲ ನಮ್ಮಲ್ಲಿ ಜನಗಳಲ್ಲಿ ರೂಢಿಯಲ್ಲಿ ಇರುವಂಥವು. ಅದನ್ನು ಕೊಟ್ಟಾಗ ಅವಳು ಕೇಳ್ತಾಳೆ, ಕೇಳಿದ್ರೆ ಆ ಅವನು ಹೇಳ್ತಾನೆ, ಅಮ್ಮ ನಾನು ಏನೋ ಗೊತ್ತಾಗಲಿಲ್ಲ, ನನ್ನ ಬಾಯಲ್ಲಿ ಆಡಿಸ್ಬಿಟ್ಟ ದೇವರು, ನಾನು ಹೇಳಿಬಿಟ್ಟೆ ಅಷ್ಟೇ, ಅದು ತಪ್ಸೋಕ್ಕಾಗಲ್ಲ, ಹೇಳಿದ ಮೇಲೆ ತಪ್ಸೋಕ್ಕಾಗಲ್ಲ. ನಾನು ಯಾರು ಹೇಳಿದವನು, ನಾನು ಹೇಳೋದು ಅಂದರೆ ನನ್ನ ಕೈಯಲ್ಲಿ ಯಾರೋ ಹೇಳಿಸಿದ್ದಾರೆ ಅಷ್ಟೇ ಅದನ್ನು ಅಂಥೇಳಿ ಅವ್ರ ದುರಹಂಕಾರ ನೋಡ್ಬಿಟ್ಟು ಹೀಗೆ ಹೇಳಿದೆ ಅಂತ. ನಿಜವಾಗುತ್ತೆ ಅವ್ರು ಹೇಳಿದ್ದು, ಅದು ಊರು ಹಾಳಾಗೋಗುತ್ತೆ, ಎಲ್ಲರೂ ಸತ್ತೋಗ್ತಾರೆ, ಹಾಳು ಬಿದ್ದೋಗುತ್ತೆ ಊರು ಕೊನೆಗೆ. ಆದರೆ ಈ ಹೆಂಗ್ಸ್ ಪಾಪ ಅಷ್ಟೊಂದು ಪ್ರೀತಿಯಿಂದ ಬಂದು ಕೇಳಿದ್ದರಿಂದ ಆ ಸನ್ಯಾಸಿ ಹೇಳ್ತಾನೆ, ನೋಡಮ್ಮ ನನಗೆ ನಿನ್ನ ಊರಿನ ಬಗ್ಗೆ ಆಗಲಿ ನಿಮ್ಮ ರಾಜ್ಯದ ಬಗ್ಗೆ ಆಗಲಿ ಯಾವ ಹೇಳ ಇಲ್ಲ, ನನ್ನ ಬಾಯಲ್ಲಿ ಬಂತು ಅಷ್ಟೇ. ಅದ್ರ ಒಂದು ಮಾತು ಹೇಳ್ತೀನಿ, 12 ವರ್ಷಕ್ಕೆ ಒಂದು ಸಲ ಅಥವಾ 1 ವರ್ಷ ಒಂದು ಸಲ ಆ ಊರು ಮತ್ತೆ ಹಳೆಯದಾಗುತ್ತೆ. ರಾತ್ರಿ ಹೊತ್ತು ಹಳೇ ಹಿಂದೆ ಆಗಿತ್ತು, 500 ವರ್ಷದಿಂದೆ 1000 ವರ್ಷದಿಂದೆ ಅದೇ ಥರ ಆಗುತ್ತೆ, ಅದೇ ಬೆಳೆದಂಗಿಲ್ಲ ದಿವಸ ಆಗುತ್ತೆ ಅಂತ ಹೇಳ್ತಾರೆ. ಅವಳಿಗೆ ಅದು ಏನು ಸಮಾಧಾನ ಆಯಿತೋ ಇದು ಗೊತ್ತಿಲ್ಲ ನನಗೆ. ಆದರೆ ಅದ್ರ ಬಗ್ಗೆ ಹೇಳ್ತಾ, ವರ್ಷಕ್ಕೊಂದು ಸಲ ಅದು ಬೆಳದಿಂಗಳಲ್ಲಿ ಅರ್ಧರಾತ್ರಿಯಲ್ಲಿ ಊರು ಬದಲಾಗತ್ತೆ, ಹಳೇ ಊರಾಗತ್ತೆ ಅಂತ. ವಾಟ್ ಎ ಗುಡ್ ಕಾನ್ಸೆಪ್ಟ್ ಇದು. ನಾವು ಎಷ್ಟೋ ವರ್ಷ ಹುಟ್ಟಿದಬ್ಬ ಮಾಡ್ಕೊಳ್ಳೋದು ಇದಕ್ಕೋಸ್ಕರನೇ, ಹೋದ ವರ್ಷ ಆಗಿದ್ವಿ ಆಚೆ ವರ್ಷ ಆಗಿದ್ವಿ ಅಂತ ಹೇಳ್ಕೊಳ್ಳೋಕ್ಕೆ. ಕೊನೆಯಲ್ಲಂತೂ ನಮಗೆ ಸಂಜೆ ಬಾನಿನ ತುಂಬ ಹಗಲ ನೆನಪಿನ ಚಿತ್ರ ಅಂತ ಶಿರುದ್ರು ಹೇಳ್ತಾರೆ ಅವ್ರ ಕಡೆ, ಸಂಜೆ ಬಾನಿನಲ್ಲಿ ಹಗಲ ನೆನಪಿನ ಚಿತ್ರ ಅದು ಬರುತ್ತೆ. ಆದರೆ ರಮ್ಯ ಆಗಿದ್ದದ್ದು ನಮಗೆ ಯಾತನೆ ಅಂತರುವಂಥದ್ದಾಗುತ್ತೆ ನೆನಪುಗಳು. ವಯಸ್ಸಾದ ಮೇಲೆ ಹಳೇ ನೆನಪುಗಳನ್ನು ಮಾಡ್ಕೊಳ್ತಾ ಇದ್ದರೆ ಒಳ್ಳೆಯದು. ನಿಜವಾಗಲೂ ಯಾವ ಇಕ್ಕಟ್ಟು ಇಟ್ಕೊಳ್ಳದೇ ಮನಸ್ಸಿನಲ್ಲಿ ಸ್ವಚ್ಛವಾಗಿ ಹೇಳ್ತಾ ಹೋದರೆ ಸಾಯಂಕಾಲ ಆದಮೇಲೆ ಸಂಜೆನೂ ಒಂದೇ ಮೂರ್ತಿರಾರು ಹೇಳ್ತಾ ಇದ್ರು. ವಯಸ್ಸು ಯಾರಿಗೆ ಆಗುತ್ತೆ, ನನಗಾಗಿಲ್ಲ, ನಿಮಗಾಗಿರ್ಬೋದು ಗೊತ್ತಿಲ್ಲ, 102ವರೆಗೆ ಅವಾಗ 102ನೇ ವಯಸ್ಸಿನಲ್ಲಿ ವಯಸ್ಸು ಯಾರಿಗಾಗತ್ತೆ? ಹೀಗೆ ಬೆಳಿತೀವಿ ಅಷ್ಟೇ. ಮರ ಇರೋ ತನಕ ಎಲೆ ಇರುತ್ತೆ ಅಲ್ಲಿ, ಅದು ಹಾಗೆ ಬೆಳಕು ಗಾಳಿ ಮಳೆ ಚಳಿ ಸಿಕ್ಕೊಳ್ಳುತ್ತೆ.
ಆಮೇಲೆ ಹಾಗೆ ಒಣಗೋಗ್ಬಿಡುತ್ತೆ. ಆದರೆ ಎ ಸೋಲ್ಜರ್ ನೆವರ್ ಡೈಸ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಮಸ್ತಿಯವ್ರಿಗೆ ಅಪಿಸ್ತಾ ಇದ್ರೆ ಇದನ್ನು ಮೂರ್ತಿರೇ ಹೇಳ್ತಾ ಇದ್ದಾರೆ. ಏನಂದರೆ ವಯಸ್ಸಾದವ್ರಿಗೆ ತನ್ನ ವಯಸ್ಸಿಗೆ ತಕ್ಕಂತಹ ಚೇಷ್ಟೆಗಳು, ಗುಣಗಳು, ಓಡಾಟಗಳು, ನೆನಪುಗಳು ಇದ್ದೇ ಇರುತ್ತವೆ. ಅವು ಕೈ ಬಿಟ್ಟರೆ, ನಾನು ಹೇಳಿದೆ 100 ವರ್ಷ ಸರ್ ನಿಮಗೆ ಯಾವುದು ನೆನಪು, ಅವ್ರಿಗೆ ನಿಮ್ಮದು ಒಳ್ಳೆಯ ವರ ಇದೆ ನಿಮಗೆ, ಎಲ್ಲ ಮರೆತು ಬಿಡ್ತೀರಿ, ಬೆಳಗ್ಗೆ ಹೇಳಿದ ಮಧ್ಯಾಹ್ನ ಮರೆತು ಬಿಡ್ತೀರಿ. ವಯಸ್ಸಾದಮೇಲೆ ಬರುತ್ತಲ್ಲ, ಅದೊಂದು ಕಾಯಿಲೆ ಅಂತ ಕರೀತಾರೆ. ನನಗೆ ಕಾಯಿಲೆ ಅಂತ ಅನ್ಸೋದೇ ಇಲ್ಲ ಅದು ಕೂಡ. ಯಾಕೆ ಜ್ಞಾಪಕ ಇಟ್ಕೋಬೇಕು? ಸುಮ್ಮನೆ ಕಸ ತೊಟ್ಟಿದ್ದ ನಿಮ್ಮ ಮನಸ್ಸು ಬೇಕಾದ್ದೆಲ್ಲ ತುಂಬ್ಕೊಂಡು 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 ಯಾವ್ದು ಬೇಕೋ ಅದು ಸಿಗಲ್ಲ ನಿಮಗೆ. ಬುಕ್ಸ್ ನನಗೆ ಈಗ ಈ ಪುಸ್ತಕಗಳನ್ನು ಕೈಯಲ್ಲಿ ಹುಡ್ಕೋಕ್ಕಾಗಲ್ಲ, ಬದಲಾಗಿ ಎತ್ತಕ್ಕಾಗಲ್ಲ. ಭಾರತದ ಭಾರಿ ಗ್ರಂಥಗಳು ಏನು ನೋಡಿ ಸಂತೋಷ ಪಡ್ಬೇಕಷ್ಟೇ. ಯಾತಕ್ಕೆ ಹೀಗಾಯಿತು? ನಿಮ್ಮ ವಯಸ್ಸಿಗೆ ಸಾಕಪ್ಪ ಇದು, ಆಯ್ಕೆ ಮಾಡ್ಕೋ. ಯತ್ ಸಾರಭೂತಂ ತದುಪಾಸಿತವ್ಯಂ ಒಂದು ಮಾತಿದೆ ಸಂಸ್ಕೃತದಲ್ಲಿ. ಯಾವುದು ಉಪಾಸನೆಗೆ ಯೋಗ್ಯವಾಗಿದೆಯೋ, ಸಾರಭೂತವಾಗಿದೆಯೋ, ಅದನ್ನೇ ಅರಸ್ಕೊಳ್ಳಿ. ಮೂರ್ತಿಯವರು ಅದನ್ನು ಮೂರ್ತಿಯವರು ಅದನ್ನು ಹೇಳ್ತಾ ಇದ್ದೀನಿ ನನಗೆ. ಅಂದರೆ ಹಳೆಯ ನೆನಪುಗಳು ನಿಮ್ಮನ್ನು ಈಗ ಕತಡದ ಏನು ತಪ್ಪಿಲ್ಲ. ಹಾರಮ್ಯ ನಗರಿ ಭರ್ತೃಹರಿ ಇದ್ರ ಬಗ್ಗೆ ತುಂಬ ಹೇಳ್ತಾರೆ ಅವರು. ಎಂಥ ಊರಲ್ಲಿದ್ವಿ ನಾವು, ಅಲ್ಲಿ ಹಳೆಯ ಗೆಳೆತನ, ಸ್ನೇಹಿತರು ಅವರೆಲ್ಲ ನೆನಪಿಸ್ಕೊಂಡ್ರೆ ಅದು ಎಲ್ಲಿ ಇವಾಗ? ಪ್ರಪಂಚದಲ್ಲಿ ಎಲ್ಲವೂ ಕೂಡ ಕೊನೆಯಲ್ಲಿ ದುರಂತಮಯವಾದದ್ದೇ. ಅದು ದುರಂತ ದುರಂತ ಅಂತ ಯಾಕಂತೀರಿ? ದುರಂತ ಅಲ್ಲ ಅದು, ತನ್ನ ಅಂತ ಕಂಡ್ಕೊಳ್ತು ಅಷ್ಟೇ. ಅದು ನಿನ್ನ ಕಣ್ಣಿಗೆ ಅದು ದುರಂತ ಕಂಡಂಗೆ ಕಾಣುತ್ತೆ. ಮಾಸ್ತಿಯವರು ಈ ಬಾರ್ಕೂರಿನ ಬಗ್ಗೆ ಹೇಳೋದು, ಪಂಡಿತರೊಬ್ಬರು ಬರ್ತಾರೆ, ಅವರು ಪಾಪ ಸುಳ್ಳಿದ ಕಡೆಯವರು, ಅವರು ಬಂದು ಅಲ್ಲಿ ಯಾವುದೋ ಒಬ್ಬ ಮಲಯಾಳಿ ಹೆಂಗಸಿಗೆ ಔಷಧಿ ಕೊಡಬೇಕಾಗಿರುತ್ತೆ. ಆ ಬೆಳಗಿನ ದಿವಸ ಬಂದುಬಿಡ್ತಾರೆ, ಅದು ಬೆಳದಿಂಗಳ ದಿವಸ ಪಾಪ ಬರ್ತಾರೆ. ಅವರು ಬಂದರೆ ಅಲ್ಲಿ ಹೆಚ್ಚೊತ್ತು ಕಾಲ ಕಳೆಯೋಕ್ಕಾಗದಲ್ಲೇ ಕತ್ಲೆ ಆಗಿಬಿಡುತ್ತೆ, ಅಲ್ಲೇ ಮಲ್ಕೊಳ್ಬೇಕಾದ ಸ್ಥಿತಿ ಬರುತ್ತೆ ಅವ್ರಿಗೆ. ಆ ಕಥೆ ನೋಡಿ ಹೊಂದಿಸಿರೋದು, ಇಂಥ ವರ್ಷಕ್ಕೆ ಒಂದು ದಿವಸ ಇವ್ರಿಗೆ ಆ ದಿವಸ ಅಂತ ಗೊತ್ತಿಲ್ಲ, ಅದೇ ದಿವಸ ಇವ್ರು ಹೋಗಿರೋದು ಅದೇ ದಿವಸ. ಅಲ್ಲಿ ಹಾಗೆ ನೋಡ್ತಾರೆ, ಸ್ವಲ್ಪ ನಿದ್ದೆ ಬಂದಂಗೆ ಆಗ್ಬಿಡುತ್ತೆ. ಮಾಸ್ತಿಯವರು ಅಷ್ಟು ಸುಲಭ ಒಪ್ಪೋದಿಲ್ಲ. ನಿದ್ದೆ ಯಾಕಾಗಿ ಬಂತು ಅಂದರೆ ಅದೇನು ಕಥೆ ಅಲ್ಲ, ಅದು ನಿಜವಾಗಲೂ ಕೂಡ ಮಾಸ್ತಿಯವರ ದೃಷ್ಟಿಯಲ್ಲಿ ಬಹುಶಃ ತನಗೆ ಎಲ್ಲಡಿಕೆ ಬಡಿಸ್ಕೊಡ್ತಾ ಇರಲಿಲ್ಲ, ಅವಳು ಅಫೀಮ್ ಬೆರೆಸ್ಕೊಟ್ಟಿದ್ದಾಳೆ ಅಂತ. ಅವ್ರ ಊಹೆ ನೋಡಿ, ಆ ಭ್ರಮೆ ಯಾಕೆ ಬಂತು ನಿಮಗೆ ಅಂದರೆ ಬೆರೆಸ್ಕೊಟ್ಟಿದ್ದಾಳೆ ಅಂತ ತಿಂದ್ಬಿಟ್ಟು ಇವನಿಗೆ ತಲೆ ಕೆಟ್ಟಂಗೆ ಆಗೋಯಿತು. ಎದ್ದು ನೋಡಿದ್ರೆ ರಾತ್ರಿ ಆಗಿಬಿಟ್ಟಿದೆ. ರಾತ್ರಿ ಆದರೆ ಅದು ಬೆಳಗ್ಗೆ, ಅದು ವರ್ಷದ ರಾತ್ರಿ, ಅದು ಇಡೀ ರಾತ್ರಿ ಜನ ಎಚ್ಚರವಾಗಿರ್ತಾರೆ, ಓಡಾಡ್ತಾ ಇರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಸುಮಂಗಳಿಯರೆಲ್ಲ ಓಡಾಡ್ತಾ ಇರ್ತಾರೆ, ತುಂಬ ಹಬ್ಬದ ವಾತಾವರಣ ಅಲ್ಲಿರುತ್ತೆ. ಇದನ್ನು ನೋಡಿಕೊಂಡಾಗ ಮಾಸ್ತಿಯವರು ಕಥೆ ಪೂಜೆ ನಡೆಯುತ್ತೆ, ದೇವ್ರ ಪೂಜೆ ನಡೆಯುತ್ತೆ, ಎಲ್ಲದಕ್ಕೂ ಬರ್ತಾರೆ. ಇವರು ನೋಡಿಬಿಟ್ಟು ಒಬ್ಬರು ಪಾಪ ಯಾರೋ ಇವರು ತೊಂದರೆ ಪಟ್ಕೊಂಡು ಬಂದಿದ್ದಾರೆ ಅಂದ್ಕೊಂಡು ಅವ್ರನ್ನ ಗೌರವದಿಂದ ಕಾಣಿಸ್ತಾರೆ, ಒಂದು ಕಡೆ ಇರಿಸ್ತಾರೆ ಅವ್ರಿಗೆ ಈ ಮನುಷ್ಯನನ್ನು. ಅವ್ರು ಹಾಗೆ ಮಲಗಿರ್ತಾರೆ, ಬೆಳಗ್ಗೆ ಎದ್ದು ನೋಡಿದ್ರೆ ಏನೂ ಇರಲ್ಲ ಅಲ್ಲಿ. ಇದು ಫ್ಯಾಂಟಸಿಗಳ ಒಂದು ಲಕ್ಷಣ. ಇದು ಏನಂದರೆ ತುಂಬಿಕೊಂಡಂತಹ ವಸ್ತು ಎಲ್ಲ ಕೊನೆಗೆ ಖಾಲಿಯಾಗೋಗಿರುತ್ತೆ, ಯಾರೂ ಇರೋದಿಲ್ಲ ಅಲ್ಲಿ. ಅದು ನೋಡಿದಾಗ ಸೋಜಿಗದ ಹೊಳಲು ಅಂತ ಕರೆದಿರೋದು ಇದಕ್ಕೋಸ್ಕರ. ಆಶ್ಚರ್ಯಕರವಾದ ನಗರ. ಏನು ಆಶ್ಚರ್ಯ ಅಂದರೆ ನಿನ್ನ ಮನಸ್ಸಿನಲ್ಲಿ ಅಂತಹ ಒಂದು ಆವರಣ ಸೃಷ್ಟಿ ಮಾಡುವ ಆಶ್ಚರ್ಯ ಸಂಗತಿ ಅದು. ಇತಿಹಾಸವನ್ನು ಸ್ವಲ್ಪ ಮಗುಚಿ ನೋಡುವ ಸಂಗತಿ ಅದು. ಮತ್ತು ಯಾರು ಲೋಕವನ್ನು ಬಲ್ಲನೋ ಅವನಿಗೆ ಲೋಕದ ಇತಿಹಾಸನೂ ಗೊತ್ತಿರುತ್ತೆ, ಮತ್ತು ಅದರ ಶತಮಾನಗಳು ಹೇಗೆ ನಡೆದಿರುತ್ತೆ ಅಂತ ಗೊತ್ತಾಗುತ್ತೆ. ಇತಿಹಾಸ ಇದೆ ಇಲ್ಲಿ, ಚರಿತ್ರೆ. ಮಾಸ್ತಿಯವರು ತುಂಬ ಓದಿಕೊಂಡವರು. ಒಂದು ಕೋಟೆ ಬಂದಾಗ ಅದರ ಲಕ್ಷಣ ಕುರಿತು ಹೇಳ್ತಾರೆ. ಅಂದರೆ ಹೇಗಿತ್ತು ಕೋಟೆ, ಹೇಗಿರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ. ಈ ಕಾಲದವ್ರಿಗೆ ಗೊತ್ತಾಗಲ್ಲ ಅದೆಲ್ಲ. ಕಾಳಿದಾಸನಿಗೆ ಗೊತ್ತಿತ್ತಿದು. ಅವನು ಮೇಘದುದ್ದಲ್ಲಿ ಪೂರ್ತ ಅವನು ಹೇಳೋದು ಯಾವುದೋ ಒಂದು ತಾನು ಕಂಡಂತಹ ಒಂದು ಕನಸುಣಿ ಅಂತ ಕರೀತಾರಲ್ಲ, ಕನಸೇ ಜೀವಿತವಾದವರು ಅಂಥವ್ರ ಬದುಕಲು ಕಾಣುವಂಥ ಒಬ್ಬ ವ್ಯಕ್ತಿ, ಒಂದು ಜನಜೀವನ. ಅದನ್ನು
ಪುನರ್ಸೃಷ್ಟಿ ಮಾಡಿ ನಿಮ್ಮ ಕಣ್ಣೆದುರಿಗೆ ಕೊಡೋದಿದೆಯಲ್ಲ. ಇದರಲ್ಲಿ ಕಥೆಗಾರದ ಒಂದು ಸೊಗಸು, ಕಲಾದೃಷ್ಟಿ ಮತ್ತು ಬರವಣಿಗೆ ವೈವಿಧ್ಯ, ಇದು ಭಾಳ ಮುಖ್ಯವಾದದ್ದು. ನಾನು ಸೋಜಿಗದ ಹೊಳಲೂನ ಯಾಕೆ ಆರಿಸ್ಕೊಂಡೆ ಅಂತಂದರೆ, ಎ ಪೀಪ್ ಇನ್ ಟು ದಿ ಪಾಸ್ಟ್ ಅಂತ ಕರೀತಾರೆ ಇದನ್ನು. ಅಂದರೆ ಹಳೆಯದಿದೆಯಲ್ಲ, ಇಣುಕು ನೋಟ. ಅಲ್ಲಿ ಬರೋ ಇತಿಹಾಸ ನಮಗೆ ಬೇಕಾಗಿಲ್ಲ. ಬಾರ್ಕೋರ್ನ ಇತಿಹಾಸ ನಮಗೆ ಗೊತ್ತಿದೆ, ಅಥವಾ ಗೊತ್ತಾಗದೇ ಇದ್ದರೂ ಏನು ಅಡ್ಡಿ ಇಲ್ಲ. ಎಲ್ಲ ಊರುಗಳು ಈ ಕತೆ ಹೀಗೆ ಇದೆ. ಯಾವುದೋ ಒಂದು ಊರು ಅಂತ ಹೇಳ್ತೀವಲ್ಲ, ಆಗ ನೋಡಿದ್ರೆ ಇವರು ಮೂರ್ತಿ ಅಂತ ಹೇಳ್ಕೊಡಿರಿ, ಅಲ್ಲಿ ಹಂಪೆಯ ಬಗ್ಗೆ ಬರೆದವರು, ಹಾಳು ಹಂಪೆಯ ಬಗ್ಗೆ ಬರೆದಂಥವರು ಅಲ್ಲಿ ಒಂದು ಸೃಷ್ಟಿಸ್ತಾರೆ ಒಂದು ಚಿತ್ರವನ್ನು. ಏನಂದರೆ ಅಲ್ಲಿ ಇತಿಹಾಸದ ಸಂಗತಿಗಳನ್ನೇ ಹೇಳದಲ್ಲೇ ಇದ್ದಕ್ಕಿದ್ದಂತೆ ಹುಚ್ಚಿಡದಂಗೆ ಒಂದು ಅತ್ಯದ್ಭುತವಾದ ಸಂಸ್ಕೃತಿಯ ಒಂದು ಇಡುಕನ್ನು ಅಲ್ಲಿ ಕಾಣಿಸೋಕ್ಕೆ ಪ್ರಯತ್ನ ಪಡ್ತಾರೆ. ವಿ ಸಿಯವರು ಹಾಗೆಲ್ಲ ಬರೆದವರಲ್ಲ, ಇತಿಹಾಸ ಅಂದರೆ ಅವರು ಇತಿಹಾಸ ಓದ್ಕೊಂಡವರು. ಆದರೆ ಆ ಇದ್ದಕ್ಕಿದ್ದಾಗೆ ಅದನ್ನ ಹೇಳಿ ತಮ್ಮ ಮಧ್ಯದಲ್ಲಿ ಅವರಿಗೆ ಮನಸ್ಸಿಗೆ ತುಂಬ ಚಂಚಲವಾಗ್ಬಿಡುತ್ತೆ. ಹಾಳು ಹಂಪೆಯ ಕಂಡ ಕನ್ನಡಿಗರಂತಾದರೆ ಅಂತ ಕುವೆಂಪು ಒಂದು ಕಡೆ ಹೇಳ್ತಾರೆ. ಹಾಳು ಹಂಪೆಯನ್ನು ನೋಡಿದ್ರೆ ಇವತ್ತು ಚರಿತ್ರೆ ಓದೋನಿಗೆ ಹೇಳಲ್ವ, ಹಳೆಯ ನೆನಪುಗಳಲ್ಲಿ ಎದ್ದಿಂತಿಕೊಳ್ಳೋದಿಲ್ವ, ಮೈ ಜಾಡಿಸೋದಿಲ್ವ, ತಮ್ಮ ಇರುವನ್ನು ತೋರ್ಪಡಿಸ್ಕೊಳ್ಳೋದಿಲ್ವ. ಹಾಗೆ ಅವರು ಅಂಥ ಊರನ್ನ ಕಂಡಿದ್ದಾರೆ ಅಂತ. ಅಂದರೆ ಸೋಜಿಗದ ಹೊಳಲು ಆ ಶಬ್ದಗಳೇ ಆಶ್ಚರ್ಯ ಕೊಡ್ತವೆ. ಸೋಜಿಗ ಅಂದರೆ ಈಗ ಯಾರಿಗೂ ಅರ್ಥ ಆಗೋದಿಲ್ಲ. ಹಾಗೆ ಹೊಳಲು ಅಂತಂದರೆ ನಗರ ಅಂತ ಅರ್ಥ, ಊರು ಅಂತ. ಈಗಲೂ ಕೆಲವು ಅವಶೇಷಗಳಿವೆ ಅದರಲ್ಲಿ. ಹೊಳಲು ಅಂದರೆ ಹೊಸಹೊಳಲು ಅಂತೊಂದಿದೆ ನಮ್ಮೂರು ಕೇವಾಳ ಪಕ್ಕದಲ್ಲಿ ಒಂದು ಊರಿದೆ, ಹೊಸಪಟ್ಟಣ ಅಂಥೇಳಿ. ನಮ್ಗೆ ಎಷ್ಟೋ ಹಳೆಯ ಶಬ್ದಗಳಿಗೆ ಈ ಮಸ್ತಿಯವರು ಜ್ಞಾಪಿಸ್ತಾರೆ ಅದನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅಂತ. ಈಗ ನಾವೇನೋ ಮಾತಾಡ್ತಾ ಬಿ ಜಿ ಎಲ್ ಸ್ವಾಮಿಯವರು ಒಂದು ಸಲ ಕೇಳಿದ್ರು ನನ್ನ, ಏನು ಮಿತ್ರ ಅವರೇ ನೀವು ಇದಲ್ವಾ ಭಾಷಾ ವಿಚಾರದ್ರಲ್ವಾ, ನಿಮಗೆ ಪಟ್ಟಣ ಅಂದರೆ ಏನು ಹೇಳಿ ಅಂತ ಕೇಳಿದರು. ಪಟ್ಟಣ ನಾನು ಹೇಳಿದೆ ಪಟ್ಟಣ ಅಂದರೆ ಈ ಕನ್ನಡ ಪಂಡಿತರು ಹೇಳೋ ಹಾಗೆ ಹೇಳಿದೆ ನಾನು. ಯಾವ ಥರ ಹೇಳ್ಬೋದು, ಒಂದು ಸಿಟಿ, ನಗರ, ಊರು ಅಲ್ಲಪ್ಪ. ಸ್ವಲ್ಪ ಯೋಚನೆ ಮಾಡಿ, ಇನ್ನೂ ಪಟ್ಟಣಂ ಅಂತಲೇ ಯಾಕೆ ಹೇಳ್ತಾರೆ? ತಮಿಳಲ್ಲಿ, ತೆಲುಗಿನಲ್ಲಿ, ಕನ್ನಡದಲ್ಲಿ ಶ್ರೀರಂಗ ಪಟ್ಟಣಂ ಅಂತ ಹೇಳ್ತಾರಲ್ಲ, ಯಾಕೆ ಪಟ್ಟಣಂ ಅಂತಾರೆ? ನೀರಿಗೂ ಅದಕ್ಕೂ ಸಂಬಂಧ ಇದೆ. ನೀರಿದ್ದ ಕಡೆಯಲ್ಲಿ ಇರತಕ್ಕಂಥ ಊರುಗಳಿದೆಯಲ್ಲ ಅದಕ್ಕೆ ಹಾಕಿ ಹೇಳ್ತಾರೆ. ಹಾಂ ಹೌದು, ಇನ್ನೂ ಒಂದು ಅರ್ಥ ಇದೆ ಅದಕ್ಕೆ, ಪಟ್ಟಕ್ಕೆ ಏನು ಅಂತ ಕೇಳಿದರು. ನಾನು ನನಗೆ ಪಟ್ಟಣ ಅಂತಂದರೆ ನನಗೆ ನಿಜವಾಗ್ಲೂ ಒಂದು ತಲೆ ಹೊಳಿಲಿಲ್ಲ. ಅವರು ಯೋಚನೆ ಮಾಡಿದ ತಗೊಂಡು ಗಿಟ್ಟು ನೋಡಿದರೆ ಅದು ಏನಾಯಿತು ಅಂದರೆ ಅವರೇ ಹೇಳಿದ್ರು, ನಾನೇ ಹೇಳ್ತೀನಿ ಕೇಳಿ. ಪಟ್ಟಣ ಅಂದರೆ ಸಂತೆ ಅಂತ ಅರ್ಥ. ಸ್ಯಾಂಡಿ ವಾರಕ್ಕೊಂದು ಸಲ ಸಂತೆ ಇರುತ್ತಲ್ಲಪ್ಪ, ಅದಕ್ಕೆ ಪಟ್ಟಣ ಅಂತ ಹೆಸರು. ಹಾಗೆ ಬರೀ ಬಯಲು ಅಲ್ಲೋ ಅಲ್ಲಿ. ಆದರೆ ಇದ್ದಕ್ಕಿದ್ದಾಗೆ ಯಾವುದೋ ಒಂದು ದಿವಸ ಬೆಳಗ್ಗೆ ಬುಧವಾರ ಸಂತೆ ಅಂತಂದರೆ ಅವತ್ತಿನ ಬೆಳಗ್ಗೆ ಅಲ್ಲಿ ಊರು ಸೃಷ್ಟಿಯಾಗುತ್ತೆ. ಒಂದು ಅಂಗಡಿಗಳು ಹೇಳ್ತವೆ, ಬೇಕಾಷ್ಟು ಪುರಿ ಎಲ್ಲ ಬತ್ತಾಸು ಎಲ್ಲ ಬರ್ತವೆ, ಅದಕ್ಕೆ ಪಟ್ಟಣ ಅಂತ ಹೆಸರು. ನನಗಾದರೂ ಅಷ್ಟು ಹೇಗೆ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ರು ಆಮೇಲೆ ಒಂದು ಗಾದೆ ಹೇಳಿದರು, ಶೆಟ್ಟಿ ಬಿಟ್ಟಲ್ಲೇ ಪಟ್ಟಣ ಅಂತ ಒಂದು ಗಾದೆ ಇದೆ ಗೊತ್ತಾ. ಶೆಟ್ಟಿ ಬಿಟ್ಟಲ್ಲೇ ಪಟ್ಟಣ ಅಂದರೆ ಶೆಟ್ಟಿ ವ್ಯಾಪಾರಿ ತಾನೇ ಅವನು. ಅವನು ಯಾವುದಾದ್ರು ಊರಿಗೆ ಬಂದರೆ ನಾಲ್ಕು ಜನ ಸೇರಿ ನೋಡಿದ್ರೆ ಒಂದು ಅಂಗಡಿ ತೆಗೆದುಬಿಡ್ತಾನೆ, ಸಾಮಾನು ಮಾರಾಟಕ್ಕೆ ಇಟ್ಬಿಡ್ತಾನೆ. ಯಾರು ತೊಗೊಂಡು ಅವ್ರಿಂದ ತೊಗೊಂಡು ಇವ್ರಿಂದ ತೊಗೊಂಡು ಅಂದರೆ ಪಟ್ಟಣ ಅಂತಂದರೆ ಸಂತೆ ಅಂತ ಅರ್ಥ. ಹುಡ್ಕೊಂಡು ಹೋದರೆ ಇದೇ ಥರ ಬೇಕಾದಷ್ಟು ಊರುಗಳಿಗೆ, ಈಗ ಬಾರ್ಕೂರು ಊರಿಗೂ ಅಷ್ಟೇ. ಯಾತಕ್ಕೆ ಹೆಸರುಗಳು ಬಂತು ಅಂತ ಮಾಸ್ತಿಯವರು ನನ್ನ ಕಡೆ ಬಿಡ್ತಾರೆ. ಅವರು ಇನ್ನು ಕಥೆ ಬಂದಾಗ ಹೇಳ್ತಿದ್ದೆ ಅಂತ ಅದನ್ನು. ಮಾಸ್ತಿಯವರ ಎಚ್ಚರ ಹೆಚ್ಚಾಗಿ ನಮ್ಮ ಭಾಷೆಯ ಪ್ರಾಚೀನತೆಯ ಕಡೆಗೆ, ನಮ್ಮ ಜನಗಳ ಆಡು ಭಾಷೆಯ ವಿಶಿಷ್ಟತೆಯ ಕಡೆಗೆ. ಅದಕ್ಕೆ ಕುವೆಂಪು ಬೇಂದ್ರೆಯವರಂತೆ ಮಾಸ್ತಿಯವರು
ಶಬ್ದಗಳನ್ನು ವಿಜೃಂಭಣೆ ಮಾಡಲೇ ಇಲ್ಲ. ಬಹಳ ದೊಡ್ಡ ಈಗಿನ ದೃಷ್ಟಿಯಲ್ಲಿ ಬಹಳ ತಪ್ಪು ಅಂತ ಅನಿಸೋದು ನಮಗೆ, ಆದರೆ ಸಹಜವಾಗಿ ಇರೋದು. ಆಧುನಿಕ ಅಂತ ಹೇಳಿದ್ರೆ ಡಿ ವಿ ಜಿಯವರು ಅಷ್ಟು ಒಳ್ಳೆ ಸಂಸ್ಕೃತ ಬಳಸಿದವರು. ಆಧುನಿಕ ಅಂತ ಯಾಕಪ್ಪ ಬರೀತೀರಿ ನೀವು? ನಾವು ಕೇಳೇ ಇಲ್ಲ ಆ ಶಬ್ದನ. ಅದು ಈಗಿಲ್ಲ, ನಾನು ಹೇಳ್ತಾ ಇರೋದೀಗ 100 ವರ್ಷದಿದ್ದೆ. ಆಧುನಿಕ ಅಂದರೆ ಏನಪ್ಪ? ಅವ್ರು ಈಚೀಚಿನ ಸರ್, ಈಚೀಚಿನ ಅಂತಲೇ ಬರೀರಿ. ಈಚೀಚಿನ ಅಂದರೆ ಇತ್ತೀಚಿನ ಅಂತ ಬರೀರಿ. ಅಂದರೆ ಬಾಸ್ತಿಯವರ ದೃಷ್ಟಿಯಲ್ಲಿ ನಾವು ಸರ್ವತೋಮುಖವಾದ ಪ್ರಜ್ಞೆ ಉಳ್ಳವರಾಗಬೇಕು. ಒಂದು ಭಾಷಾಜ್ಞಾನ ಇರಬೇಕು, ಇನ್ನೊಂದು ವಿಷಯ ಜ್ಞಾನ ಇರಬೇಕು, ಪ್ರದೇಶ ಜ್ಞಾನ ಇರಬೇಕು. ಮಾಸ್ಟರ್ ಕಡೆ ಹೇಳ್ತಾರೆ, ಹೋಗ್ತಾ ಆ ನೀರಿನ ಸೆಲೆ ನೋಡಿಬಿಟ್ಟು ಅವರಿಗೆ ಪಾದರಿ ಒಬ್ಬರ ಜೊತೆ ಹಿಂದೆ ಹೋಗ್ತಾ ಇದ್ದಂತೆ ಯುರೋಪಿಯನ್ ಆಫೀಸರ್ಸ್ ಜೊತೆ ಹೋಗ್ತಾ ಇದ್ದಾಗ ಈ ನೀರೆಲ್ಲ ಹೀಗೆ ಇರೋದು ನೋಡಿಬಿಟ್ಟು ಇಲ್ಲಿ ಯಾವುದೋ ನದಿ ಇತ್ತು ಅಂತ ಹೇಳ್ತಾರೆ. ಅವನು ಹೇಗೆ ಹೇಳ್ತಾನೆ ಅಲ್ಲಿ ನದಿ ಇತ್ತು ಅಂತ? ಅವ್ನು ನಿಜ ಆಗುತ್ತೆ, ಹುಡುಕಿದ್ರೆ ಕೊನೆಗೆ ನಿಜ ಆಗುತ್ತೆ. ಅದು ಆ ನೀರಿನ ಸೆಲೆ ಯಾವ ಕಡೆಯಿಂದ ಹೋಗುತ್ತೆ, ಯಾವ ಕಡೆ ತಿರುಗುತ್ತೆ, ಬೆಟ್ಟಗಳು ಹೆಂಗೆ ರಚನೆ ಆಗ್ತವೆ, ಇದನ್ನೆಲ್ಲ ಕುರಿತು ಅವ್ರು ಹೇಳ್ತಾರೆ. ಅಂದರೆ ಸೋಜಿಗದ ಹೊಳಲು ಕಥೆಯನ್ನು ನಾನು ಉದಾಹರಣೆಗೆ ಇಟ್ಕೊಂಡು, ಮಾಸ್ತಿಯವರು ಒಂದು ಹಳೆಯ ಇತಿಹಾಸವನ್ನು ಕೇವಲ ಕೆದಕುವುದಕ್ಕೆ ಅಲ್ಲ, ಹಳೆಯ ಸಂಸ್ಕೃತಿಯನ್ನು ಎತ್ತಿಕೊಡೋದಕ್ಕಲ್ಲ, ಜೊತೆಗೆ ಅವರು ಇವತ್ತಿನವರೆಗೆ ಹಿಂದಿನ ಜ್ಞಾನ ಇರಬೇಕು ಅನ್ನೋದ್ರ ಕಡೆಗೆ ಅವ್ರ ಗಮನ. ಸೊ ಒಬ್ಬ ಕವಿಗೆ, ಕಥೆಗಾರನಿಗೆ, ಒಬ್ಬ ಬರಹಗಾರನಿಗೆ ಹಿಂದು ಮುಂದುಗಳು ಅವುಗಳನ್ನು ಹೊಲಿಯುವಂಥ, ಎರಡನ್ನು ಸೇರಿಸಿ ಹೊಲಿಯುವಂಥ ಒಂದು ಗುಣ ಇರಬೇಕು. ಇದು ಒಂದು ಕಥೆ. ನನಗೆ ಸೋಜಿಗದ ಹೊಳಲಿನಲ್ಲಿ ನನಗೆ ನಿಜವಾಗಿ ಕಾಣಿಸೋದು ಏನು ಅಂತಂದರೆ, ಅವರು ಎಷ್ಟರ ಮಟ್ಟಿಗೆ ಇತಿಹಾಸವನ್ನು ಓದ್ಕೊಂಡಿದ್ದರು ಅನ್ನೋದು, ಜೊತೆಗೆ ಅದನ್ನು ಹೇಗೆ ಅದನ್ನು ಬರವಣಿಗೆಗೆ ತರಬೇಕು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾಯಿದ್ರು ಅವರು. ಅದರಲ್ಲಿ ಇನ್ನು ಅನೇಕ ಕಥೆಗಳಿವೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ಅದರಿಂದ ಬರೋದು ಬಂದಾಗ ಓದೋಕ್ಕಾಗದೇ ಇರ್ಬೋದು ಅಂತೇಳಿ ಬರ್ಕೊಂಬಂದ್ಬಿಟ್ಟೆ ನಾನೆಲ್ಲ. ಅವ್ರನ್ನು ಬಾಸ್ತಿಯವರ ಕಥಾನಕವನಗಳು ಒಂದು ವಿಶಿಷ್ಟ ಕಥಾಲೋಕವನ್ನು ಸೃಷ್ಟಿಸುವ ಕಲೆಗಾರಿಕೆಯನ್ನು ಹೊಂದಿದ ಕಥೆಗಳು. ಪದ್ಯದಲ್ಲಿ ಬರೆದರು ಯಾಕೆ ಅಂತಂದರೆ ಅವರಿಗೆ ಕಾವ್ಯ ಅಷ್ಟು ಪ್ರಿಯವಾದ ವಸ್ತುವಾಗಿತ್ತು. ಅವರು ಯಾವುದೇ ಅವರ ಕಥೆಯನ್ನು ಓದಿ, ಗೌಡರ ಮಲ್ಲಿ ನನಗೆ ತುಂಬ ಇಷ್ಟವಾದದ್ದು, ಆರಂಭದ ಪದ್ಯ ಅದು, ದೀರ್ಘ ಕವನ, ಕಥನ ಕವನ. ಎರಡನೇದು, ಅವರು ನಗರಕ್ಕಿಂತ ಹೆಚ್ಚಾಗಿ ಹಳ್ಳಿಯ ಬದುಕನ್ನೇ ಮುಖ್ಯವಾಗಿ ಅವಲಂಬಿಸಿದವರು. ಇವತ್ತಿನವ್ರಿಗೆ ಯಾರೂ ಗೊತ್ತಿಲ್ಲ, ನನಗಂತೂ ಹಳ್ಳಿ ಗೊತ್ತೇ ಇಲ್ಲ. ನಾವು ಅದರಿಂದ ಏನು ಮಾಡ್ತೀವಿ, ಎಲ್ಲ ಇದ್ದಕ್ಕಾಗಿ ಇಲ್ಲಿ ಬೆಂಗಳೂರು ಸಾಲದು ಅನಿಸಿದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ ಹೇಳ್ಬಿಡ್ತೀನಿ ನಾನು. ನಮ್ಮ ಜನಕ್ಕೆ ಗೊತ್ತಿದೆಯಲ್ಲ, ಓ ಏನು ಓದ್ಕೊಂಡಿದ್ದಾನೆ ಅವನು, ಎಲ್ಲ ಗೊತ್ತಿದೆ, ಮ್ಯಾಪಲ್ಲಿ ನೋಡಿದ್ದಾನೆ ಅಂತ ಅನಿಸ್ಬಿಡುತ್ತೆ. ಅಂದರೆ ನಮ್ಮ ಬಸರಿನ ಮಂಗಮ್ಮ ಅಂತ ಒಂದು ಕಥೆ, 1927 ಬರೆದಿದ್ದವರು ಅದನ್ನು. ಅದು ಪ್ರಪಂಚದ ಎಲ್ಲ ಪ್ರಧಾನ ಭಾಷೆಗಳಿಗೆ ಅನುವಾದ ಆಗಿದೆ. ಕನ್ನಡ, ಇಂಗ್ಲೀಷ್, ತಮಿಳು, ತೆಲುಗು ಅಲ್ಲ, ಯಾವ ಭಾಷೆಯ ರಷ್ಯನ್ ಭಾಷೆಯಲ್ಲೂ ಇದೆ ಅದು. ಅದು ಸೂಚ ಅಂದರೆ ಬಾಸ್ತಿಯವರು ಯಾವುದರ ಒಂದು ಕಥೆ ಯಾವುದೋ ಒಂದು ಮೂಲೆಯಲ್ಲಿ ಪ್ರಕಾಶವಾಗಿರೋದು ಹೀಗೆ ಅಂಥೇಳಿ. ಜಾನಪದೀಯ ರೀತಿಯಲ್ಲಿ ಕಥೆಯನ್ನು ಹೇಳುವ ಅವರು ಬದುಕಿನ ವಿವಿಧ ಪದಗಳನ್ನು ಬಿಡಿಸುವ ಕಲೆಗಾರಿಕೆಯನ್ನು ಸ್ಥಾಪಿಸಿಕೊಂಡಿದ್ದಾರೆ. ಇಂಗ್ಲೀಷ್, ಫ್ರೆಂಚ್, ಸಂಸ್ಕೃತ ಯಾವ ಕಥೆಯನ್ನು ತೆಗೆದುಕೊಂಡರು ಅವರು ಅದು ಕನ್ನಡದ ಮಣ್ಣಿನಲ್ಲಿ ಬೆಳೆಯಬೇಕು ಹಾಗೆ ಮಾಡ್ತಾರೆ. ಇದು ನಮ್ಮ ಅನೇಕರಿಗೆ ಬರೋಲ್ಲ. ಇದು ನಾವೇನು ಮಾಡ್ತೀವಿ ಅಂದರೆ ಅದನ್ನ ಕಥೆಯನ್ನು ಅಡಾಪ್ಟ್ ಮಾಡಿಕೊಂಡು ಅಥವಾ ಕದ್ದು ಬಿಟ್ಟು ನಮ್ಮ ಭಾಷೆಗೆ ಹೊಂದಿಸ್ತೀವಿ ಅಷ್ಟೇ. ಆದರೆ ಇವರು ಹಾಗಲ್ಲ, ಯಾವುದನ್ನೇ ತೆಗೆದುಕೊಳ್ಳಿ ಅದು ಕನ್ನಡ ಭಾಷೆಯಲ್ಲಿ ಬರಬೇಕು. ಅದು ಅವರು ಜಾನಪದದಂತೆಯೇ ಮಾಸ್ತಿ ಅರ್ಥದಲ್ಲಿ ನಿಜವಾಗಿ ಮಣ್ಣಿನ ಮಗ. ನಮ್ಮ ಬೆಂಗಳೂರಿನಲ್ಲಿ ಮಣ್ಣಿನ ಮಗ ಅಂತ ಹೇಳ್ಕೊಳ್ಳೋರು ಒಬ್ಬರೇ ಒಬ್ಬರಿರೋದು ಇರೋದು ಅವರಿಗೆ ಕೋಪ ಬಿಡ್ತೀನಿ ಏನು ಹೇಳಿದ್ರೆ. ಅರೆ ಈ ಮಣ್ಣು ಅಂದರೆ ಏನ್ರಿ, ಇಳೆಯೆಂದರೆ ಬರೀ ಮಣ್ಣಲ್ಲ ಅಂತಾರೆ ಅಡಿಗರು ಒಂದು ಕಡೆ. ಅಂದರೆ ಆ ಮಣ್ಣಿನ ಸತ್ವವನ್ನು ರೂಢಿಸಿಕೊಂಡಂತಹ ಒಂದು ಜೀವನ ಶೈಲಿ ಅದು. ನನ್ನ ಕಾಲದಲ್ಲಂತೂ ಹುಡುಗರೆಲ್ಲ ನಮ್ಮ ಹಳ್ಳಿ ಒಂದೊಂದು ಹಳ್ಳಿ ಇದ್ದೇ ಇರ್ತಾಯಿತ್ತು ನಮಗೆ. ಇವತ್ತು ನಾನು ಇಂಟರ್ವ್ಯೂಗೆ ಹೋದಾಗ ಯಾರು ಕೇಳಿದ್ರೆ ಬೆಂಗಳೂರು ಸರ್, ಬೆಂಗಳೂರಿನಲ್ಲಿ ಅದು ಮಲ್ಲೇಶ್ವರ ಸರ್ ಅದು ಬಿಟ್ಟು ಹೋಗೇ ಇಲ್ಲ ನಾನು. ನಮ್ಮ ಅಪ್ಪನೂ ಅಲ್ಲೇ ಇದ್ದರು, ನಮ್ಮ ಅಜ್ಜನೂ ಅಲ್ಲೇ ಇದ್ದರು ಅಂತ ಹೇಳ್ತಾರೆ ಅವ್ರಿಗೆ. ನಮ್ಮ ನೆಲೆ ಅಂತ ಹೇಳ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ಗ್ರಾಮ ಇರಬೇಕು, ಆ ಗ್ರಾಮ ಜೀವನ ನಿನ್ನ ಮೈಗೆ ಹೊಂದಿರಬೇಕು.
ಆಮೇಲೆ ಅನೇಕರಿಗಿಲ್ಲ. ನಮ್ಮ ಕಾಲದವ್ರನ್ನ ಕೇಳಿದ್ರೆ ನಿಮ್ಮೂರು ಯಾವುದು ಅಂತಂದರೆ ಈಗ ಹಳ್ಳಿದು ಹೇಳ್ತಾರೆ ಅವರು. ಹಳ್ಳಿ ಸಾಲಗಾಮೆ ಅಂತಿದೆ, ಹಾಸ್ಟೆಲ್ಗೆ ಹೋಗೋದಾಗಲಿ ಸಿಗುತ್ತದು. ಗೋಳಿ ಅಂದರೆ ಅವರಿಗೆ ಇತಿಹಾಸ ಪ್ರಜ್ಞೆಯ ಜೊತೆಗೆ ನಮ್ಮ ಬದುಕಿನ ಮರವನ್ನು ಅಂಟಿಸ್ಕೊಳ್ಳುವಂಥ ಒಂದು ಗುಣ. ಈಗಲೂ ಅದು ಹೇಳಿ ಆ ಬುದ್ಧಿ. ಯಾರು ಹುಡುಗಿನ ನನ್ನ ಕಾಲದಲ್ಲಿ ಮಾತಾಡ್ತಾ ಇದ್ದಿದ್ದು, ನಿಮ್ಮ ಹುಡುಗಿನ ಯಾವ ಊರಿಗೆ ಕೊಟ್ಟಿದೆ, ಯಾವ ಊರಿಗೆ? ಆಶ್ಚರ್ಯ, ನನಗೆ ಈಗ ಶಬ್ದಕ್ಕೆ ಅರ್ಥನೇ ಆಗಲ್ಲ. ಯಾವ ಊರಿಗೆ ಕೊಡೋಕ್ಕಾಗತ್ತಪ್ಪ? ಯಾವುದೋ ಊರಿನಲ್ಲಿ ಒಂದು ಮನೆತನ ಕೊಟ್ಟಿರಬೇಕಲ್ವ? ಅಂದರೆ ನಮ್ಮಲ್ಲಿ ಒಟ್ಟಾರೆ ಜಾನಪದ ಅಂದರೆ ಇದರ್ಥ ಏನು ಅಂತಂದರೆ ಸಮಗ್ರವಾಗಿ ಎಲ್ಲವನ್ನ ಒಂದು ಹಿಡಿತಕ್ಕೆ ತಂದ್ಕೊಂಡು ಹೇಳುವಂಥದ್ದು ಅಂತೇಳಿ. ಆಮೇಲೆ ಕೌಟುಂಬಿಕ ವ್ಯವಸ್ಥೆ ಆಧುನಿಕ ತಂತ್ರಕಾರಕ್ಕಿಂತ ಜನಪದ ಚಿಂತನ ಮಾರ್ಗದಲ್ಲಿ ವಜ್ರದ ಹರಳೆಗಳನ್ನು ಹಕ್ಕುವ ಗುಣ ಮಾಸ್ತಿಯವರದು. ನಮ್ಮ ಹಳ್ಳಿ ಜನ ನೀವೇನೇ ಹೇಳಿ ಅವರು ತಮ್ಮ ಹಳ್ಳಿಯ ಭಾಷೆಯ ಮಾರಿ ಬಲೆ ಅಂತಾರೆ. ದೊಡ್ಡದು ದೊಡ್ಡ ಬಲೆ ಅನ್ನೋದಕ್ಕೆ ಬಲೆ ನಿಮ್ಗೆ ಅರ್ಥ ಆಗಲ್ಲ. ದೊಡ್ಡದು ಅಂತಂದ್ರೆ ಏನೋ ಆಗುತ್ತೆ, ಮಾರಿ ಬಲೆ ಅಂತಾರೆ. ಹಾಗೆ ಆಮೇಲೆ ಎಲ್ಲ ವಯಸ್ಸಿನ ವ್ಯಕ್ತಿಗಳನ್ನು ವಿಶ್ಲೇಷಿಸುವ ಗುಣ, ಹೊಳಪುಗೊಂಡ ಗ್ರಾಮ ಭಾಷೆ ಅದರ ಬಳಕೆ, ಹೃದಯದ ವ್ಯಾಪಾರಗಳನ್ನು ತಂದೊಡ್ಡುವ ಶಕ್ತಿ, ಇದೆಲ್ಲ ಅವರ ಕಥೆಗಳಲ್ಲಿ ಸಾಮಾನ್ಯವಾದದ್ದು. ನೈಜ ಜಾನಪದ ಧರ್ಮವುಳ್ಳವರಿಗೆ ಬದುಕಿಗೆ ತೀವ್ರ ಗಂಟಿಕೊಳ್ಳುವ ಗುಣ ಇರುತ್ತೆ. ನನಗೆ ಬಹಳ ಇಷ್ಟ ಅದು. ನಾವು ಏನಂದರೂ ಕೂಡ ಅಪ್ಪಟ ನಿಮ್ಮ ದೇಶೀಯರೇನೆ. ದೇಶಿಗ ಅಂತ ಕರೀತಾ, ಈಗ ಆಕ್ಷೇಪಣೆ ಶಬ್ದ ಅದು. ದೇಶಿಗ ನಾವು ಅಲ್ಲಿ ಒರ್ವನೇ ಬರ್ಪಂತುಟ ಅದುದೇ ಪಂಪನೇ ಹೇಳ್ತಾರೆ ಹಳ್ಳಿಯವನಾಗಿ ಅಂತ. ದೇಶಿಗ ಅಂತಂದರೆ ಹಳ್ಳಿಯವರು ಪಾಪ ಯಾರು ಅಂಟಿಸ್ಕೊಳ್ಳೋದಿಲ್ಲ ಅಂಥ ಒಂದು ಗುಣ ಅಂಥೇಳಿ. ಇದು ಹಿನ್ನೆಲೆ ಎಷ್ಟು ಬೇಕಾದರೂ ವಿಚಾರಿಸ್ಬೋದು. ನಾನು ಇನ್ನೆರಡು ಕಥೆಯನ್ನು ಹೇಳೋದ್ರ ಮೂಲಕ ಮಾಸ್ತಿಯವರ ಒಂದೊಂದು ಕಥೆಯ ಕೊಕ್ಕು ಎಲ್ಲಿ ಯಾವ್ಯಾವ ಕಡೆ ಚಾಚಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಇನ್ನೊಂದು ಮದಲಿಂಗರ ಕಣಿವೆ ಅಂತ. ನಾನು ನೋಡಿದ್ದೀನಿ ಬದಲಿಗಿನ ಕಡೆಯೂ ನೋಡಿದ್ದೀನಿ. ನಾನು ತುಮಕೂರಲ್ಲಿ ಇದ್ದವ್ರು. ನಾನು ದಿನಂ ಶ್ರೀಕಂಠೇಡರು ಅದ್ರ ಬಗ್ಗೆ ಭಾಳ ಒಳ್ಳೆಯ ಲೇಖನ ಬರೆದಿದ್ದಾರೆ. ಈ ತುಮಕೂರು ಜಿಲ್ಲೆಯಲ್ಲಿ ಒಂದು ಕಣಿವೆ ಇದೆ, ಚಿಕ್ಕರಾಟಹಳ್ಳಿ ದಾಟಿ ಹೋದ ಮೇಲೆ ನಿಮಗೆ ಸಿಗುತ್ತೆ ಅದು. ಅದೇನೆಂದರೆ ಒಂದು ಅದೇನಂತ ದೊಡ್ಡ ಬೆಟ್ಟ ಸಾಲಲ್ಲಿ ಇಲ್ಲ ಅದು, ಅದು ಸ್ವಲ್ಪ ಎತ್ತರ ಇದೆ. ಈ ಕಡೆಯಿಂದ ಅದು ದಾಟ್ಕೊಂಡು ಹೋದರೆ ಏಳು ಮೈಲಿ ಆಗುತ್ತೆ. ಏಳು ಮೈಲಿ ಸುತ್ತಕೊಂಡು ಹೋಗಬೇಕು. ಆದರೆ ನೇರವಾಗಿ ಬೆಟ್ಟ ಹತ್ತಿ ಇಳಿದರೆ ಒಂದು ಮೈಲಿ ಅಷ್ಟೇ. ನೋಡಿ ಎಷ್ಟು ಇಷ್ಟು ಈಕ್ವೇಷನ್ಸ್ ಇಷ್ಟು ಸುಲಭವಾಗಿಲ್ಲ ಇದು ಕಥೆ. ಏನೆಂದರೆ ಮದಲಿಂಗ ಅನ್ನೋನು, ನೋಡಿ ಹೆಸರು ನಮಗೆ ಗೊತ್ತಿಲ್ಲ, ಮಾಸ್ತಿಯವರಿಗೆ ಗೊತ್ತಿಲ್ಲ. ಮದುವೆಗೆ ಸಿದ್ಧನಾದವನು ದೃಷ್ಟಿಯಿಂದ ಮದಲಿಂಗ ಅಂತ ಕರೀತಾರೋ, ಅಥವಾ ತರುಣ ಮದಿಸಿದವನು ಮದ್ದಾನೆ ಅಂತ ಹೇಳ್ತೀವಲ್ಲ, ಹಾಗಿದ್ದರಿಂದ ಹೆಸರು ಬಂತೋ ಅದೇನು ಹೇಳೋಕ್ಕಾಗಲ್ಲ. ಅವನು ಇವ್ರ ಸಂಬಂಧನೇ, ಅಣ್ಣನ ಹಿಂದಿನ ಕಾಲದಲ್ಲೇ ಮದುವೆ ಆಗ್ತಾ ಇದ್ದ ಸೋದರ ಮನೆಯವರಂತಾನೆ. ಹೀಗೆ ಸಂಬಂಧನೇ. ಆ ಹುಡುಗನ ಮದಲಿಂಗ ಅನ್ನೋ ಹುಡುಗ ತುಂಬ ಚೆನ್ನಾಗಿದ್ದ. ಅವನು ಹಳ್ಳಿ ಜನ ಎಲ್ಲ ನಿಜವಾಗಲೂ ತುಂಬ ಆರೋಗ್ಯಕರವಾಗಿದ್ದವರು, ತುಂಬ ವೀರರಿಗರು, ಯೋಧರು. ನಾವು ಕನ್ನಡದ ಬೇಕಾದಷ್ಟು ಕಥೆಗಳನ್ನು ಓದಿ ನೋಡಿ. ಅದು ಎಲ್ಲ ತರುಣರು, ಅವರೆಲ್ಲ ಅವ್ರ ದೇಶಕ್ಕೋಸ್ಕರ ಹೋರಾಡಬೇಕು ಅಂತಿದ್ದವರು, ಬಡದಾಡ್ತಾ ಇದ್ದವರು, ಸಂಸಾರವನ್ನು ಬಿಡೀ ಪ್ರಪಂಚನೇ ಅಂತ ತಿಳ್ಕೊಂಡಿದ್ದವರು ಅವರು. ಅವರು ಅವನು ಬಂದಾಗ ಅವನಿಗೊಂದು ಒಂದು ಹುಡುಗಿನ ಕೊಟ್ಟು ಮದುವೆ ಆಗುತ್ತೆ. ಮದುವೆಯಾಗಿ ಸಾಮಾನ್ಯವಾಗಿ ಆಮೇಲೆ ಪ್ರಸ್ತ ಆಗುತ್ತೆ, ಆಮೇಲೆ ಬರ್ತಾರೆ ಮನೆ ಮಾಡ್ತಾರೆ. ಈ ಹುಡುಗ ಬಂದಾಗ ತಾನು ಯಾರು ಮನೆಗೆ ಬಂದೋ ಅಕ್ಕನೇ, ಅವ್ರ ಮನೆಯಲ್ಲಿ ಇನ್ನೊಂದು ಹುಡುಗಿ ಇರುತ್ತೆ ಚಿಕ್ಕವಳು. ಇದು ಈ ಸೋದರಿಯರಲ್ಲಿ ಸರಸ ಹೇಗಿರುತ್ತೆ ಅಂತ ತಿಳಿಬೇಕಾದ್ರೆ ನೀವು ಕಥೆ ಓದಬೇಕು. ಅಕ್ಕ ತಂಗಿಯರು ಅಂತಂದರೆ ಜೀವ ಒಂದೇ, ಅದು ದೇಹ ಎರಡು ಅಷ್ಟೇ. ಅವಳನ್ನು ಕಂಡ ಇವಳಿಗೆ ಅಷ್ಟು ಪ್ರೀತಿ ಇರುತ್ತೆ, ಅಷ್ಟು ಹಚ್ಕೊಂಬಿಟ್ಟಿರ್ತಾರೆ. ಆ ದೃಷ್ಟಿಯಲ್ಲಿ ಒಬ್ಬಳನ್ನ ಹೆಂಡತಿಯ ತಂಗಿ ಆಕೆನ ಮದುವೆಯಾಗಬೇಕು ಅಂತ ಇವರಿಗೆ ಅನ್ನಿಸ್ಬಿಡುತ್ತೆ. ಅವ್ರ ಬಳಿ ಇದ್ದಿದ್ದೇ ಎರಡು ದಿವಸ. ಅವನು ಆ ಹುಡುಗಿನ ನೋಡಿದಾಗ ಎಷ್ಟು ಚೆನ್ನಾಗಿದ್ದಾಳೆ ಇವಳು ಅಂತ ಹೇಳಿದ್ರೆ ಅವ್ರಿಗೆ ಅನಿಸೋದಕ್ಕೆ ಕಾರಣ ಅವನಲ್ಲ, ಮೊದಲಿಂಗ ಅಲ್ಲ, ಅವನ ಹೆಂಡತಿ.
ಮದುವೆಯಾಗಿರೋ ಹುಡುಗಿ ಮನೆಗೆ ಬಂದಿದ್ದಾಳೆ, ತಂಗಿನ ಕರ್ಕೊಂಬ ಅಂತ ನೋಡಿದಾಗ ದಾರಿಲಿ ಹೋಗ್ತಾ ಹೋಗ್ತಾಳಗ ಅನಿಸ್ಬಿಡುತ್ತೆ, ನಿಜ ಇವ್ರು ಯಾಕೆ ನನ್ನ ತಂಗಿನ ಮದುವೆ ಆಗಬಾರ್ದು? ಈ ಕಾಲದಲ್ಲಿ ಎಲ್ಲರೂ ಉಂಟಾ? ಸಾಧ್ಯವೇ ಇಲ್ಲ, ಯಾಕೆಂದರೆ ಹೊಟ್ಟೆ ಉರಿ ಇಡೀನಿಲ್ಲ ಅಷ್ಟೇ. ನಮ್ಮ ಸಂಸಾರದ ವ್ಯವಸ್ಥೆಯಲ್ಲಿ ಇವನು ಹೇಳ್ತಾನೆ, ಎರಡೆರಡು ಮದುವೆ ಆಗೋರು ಇದ್ದರು. ನಾನು ಹಾಸನದಲ್ಲಿದ್ದಾಗ ನನಗೊಬ್ಬರು ಕತೆ ಶಾನುಭವರು ಕತೆ ಹೇಳ್ತಾ ಇದ್ರು. ಆ ಶಾನುಭವರು ಎಂಟು ಹಳ್ಳಿಗಳಲ್ಲಿ ಶಾನುಭವರು ಇದ್ದರಲ್ವ, ಅಂದರೆ ಎಂಟು ಕುಟುಂಬ ಇತ್ತು ಅವ್ರಿಗೆ, ಎಂಟು ಕುಟುಂಬಗಳು ಹೋಗಿ ಓಡಾಡ್ಕೊಂಡಿರ್ತಾ ಇದ್ರು ಅಂಥೇಳಿ. ನಮ್ಮ ಕಾಲದಲ್ಲಿ ಎರಡೆರಡನೇ ಮದುವೆ, ಮೂರನೇ ಮದುವೆ, ಮತ್ತು ಒಬ್ಳಿರುವಾಗಲೇ ಇನ್ನೊಬ್ಳನ್ನ ಇಟ್ಕೊಳ್ಳೋದು ಇಂಥವೆಲ್ಲ ಬಹಳ ಸಹಜವಾಗಿದ್ದಿದ್ದು ಅಲ್ಲ. ಈಗ ಅಸಹಜವೇನಲ್ಲ ಅದು, ಆದರೆ ಗೊತ್ತಿಲ್ಲ ಜನಕ್ಕೆ ಅಷ್ಟು. ಅದು ಇವೆಲ್ಲ ಗುಟ್ಟಾಗಿ ನಡೆಯುವಂಥ ವ್ಯವಹಾರ ಅಂತ ಕೊಟ್ಟಿರ್ತಾರೆ. ಆಲ್ನಳ್ಳಿ ಕೃಷ್ಣ ಅವರ ಕಥೆ ಏನು ಓದಿದ್ರೆ, ಆಲ್ನಳ್ಳಿ ಕೃಷ್ಣ ಬರೆದಿರೋ ಕಥೆಯಲ್ಲಿ ಇಂತಹ ಒಂದು ಅಧರ್ಮ ಅಂತ ನೀವು ಕರಿತೀರಲ್ಲ, ಸಮಾಜದ ಚೌಕಟ್ಟಿನಿಂದ ಹೊರ ನಿಂತಹ ಒಂದು ಪ್ರೀತಿಯ ವಿಚಾರ ಬರುತ್ತೆ. ಗೌಡ್ರ ಬಲ್ಲಿನೂ ಅದೇ ಕಥೆ. ಅದರಿಂದ ಆ ಹುಡುಗಿ ಪಾಪ ಚಿಕ್ಕ ಹುಡುಗಿಯವಳು, ನಾಚಿಕೆ ಅವಳಿಗೆ ತುಂಬ, ಅಕ್ಕ ತಂಗಿಯರು ಇಬ್ಬರು ಒಟ್ಟಿಗೆ ಇರ್ತಾರೆ, ನೋಡ್ತಾನೆ ಇವನು. ನೋಡಿಬಿಟ್ಟು ಅವನಿಗೆ ಏನನ್ಸುತ್ತೆ ಅಂದರೆ, ಹೆಂಡತಿ ಬರಲನ್ಸುತ್ತೆ, ಅಲ್ಲ ನಾನು ತಂಗಿ ಜೊತೆ ಇಷ್ಟೊಂದು ಬೆಳೆದಿದ್ದೀನಿ, ಇವನು ಇದ್ದರೆ ಏನಂತೆ, ಇವನೊಂದು ಮದುವೆ ಆಗಿಬಿಡಲಿ ಅಂತ. ಇಂಥ ಹೆಂಗೆ ಸಡಿತಾರೆ ಹೇಳ್ರಿ, ನಾನಂತೂ ಎಲ್ಲೂ ನೋಡಿಲ್ಲಪ್ಪ. ಹಾಂ, ಚೆನ್ನಾಗಿತ್ತು ಅನ್ನೋದು ಬೇರೆ ಪ್ರಶ್ನೆ, ಇದ್ರೆ ಹೇಗಿತ್ತು ಅನ್ನೋದು ಬೇರೆ. ಈಗ ವಾಸ್ತವಕ್ಕೆ ಬನ್ನಿ, ವಾಸ್ತವಗಳಿಗೆ ಬಂದಾಗ ಹೆಂಡತಿಯ ತಂಗಿಯನ್ನು ಮದುವೆ ಆಗಬಹುದೇ ಗಂಡ? ನನಗೆ ಇದ್ರಲ್ಲಿ ತಪ್ಪು ಕಾಣಲ್ಲ, ಸರಿನೂ ಕಾಣೋದಿಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಅವನ ಸಂದರ್ಭದ ಹಿನ್ನೆಲೆ ಏನು ಅನ್ನೋದು ನಮಗೆ ಅರ್ಥವಾಗೋದಿಲ್ಲ. ಎಷ್ಟೋ ಜನರ ಬಗ್ಗೆ, ನನ್ನ ಸ್ನೇಹಿತನೇ ಒಬ್ಬ ಇದ್ದ, ಮೊನ್ನೆ ತನಕ ಇದ್ದ, ಆಚೆ ಮನೆ ಹೋಗ್ಬಿಟ್ಟ. ಅವನಿಗೆ ಹೆಂಡತಿ ತುಂಬ ಒಳ್ಳೆ ಹುಡುಗಿ, ನನಗೆ ಗೊತ್ತು, ಅವಳು ಬೇರೆ ಬೇರೆ ಜಾತಿ ಹುಡುಗಿಗಳು. ಅವಳಲ್ಲದೆ ಇನ್ನೊಬ್ಬರನ್ನ ಕಟ್ಕೊಂಡಿದ್ದ ಅವನು ಇದ್ದ. ನಮಗೆಲ್ಲ ಗೊತ್ತಿದೆ, ನನಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಮೇಷಗಳಿಗೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಹಾಗೇ 35 ವರ್ಷ ಅವಳ ಜೊತೆಯಲ್ಲಿ ಬದುಕದ. ಅವಳು ಕೆಲಸದಲ್ಲಿದ್ಲು, ಇಬ್ಬರೂ ಒಟ್ಟಿಗೆ ಇದ್ದರು, ಆಮೇಲೆ ಆನಂದವಾಗಿ ಬದುಕಿದ್ದರು ಅವರು. ನನಗೆ ಆದರೆ ಆ ವಿಚಾರ ಎತ್ತಕ್ಕಾಗಲ್ಲ ಇನ್ನೂ. ಈಗಲೂ ಅವನು ಈಚೆಗೆ ತೀರ್ಕೊಂಬಿಟ್ಟ, ಅವನು ಪರ್ಸನಲ್ ನೋಡಿದಾಗ ಏನಮ್ಮ ಅಂತ ಕೇಳ ಅನ್ನೋಷ್ಟು ಬುದ್ಧಿ ನನಗೆ. ಆದರೆ ಇದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾವ್ಯಾಕೆ ಬಳಗ ತರಬೇಕು? ಅವನವನು ಹಣೆ ಬರ, ನಮಗೇನು ಮಾಡೋಕ್ಕಾಗುತ್ತೆ ಅಲ್ವೇ? ಎಷ್ಟೋ ಕಡೆಯಲ್ಲಿ ಗ್ರಹಚಾರಕ್ಕೂ ಆಗುತ್ತೆ ಹೀಗೆ, ನಮಗೆ ಗೊತ್ತಿರೋದಿಲ್ಲ, ಇಷ್ಟು ನನಗೆ ಗೊತ್ತಾಗಲಿಲ್ಲ, ನನಗೆ ಗೊತ್ತಾಗಲಿಲ್ಲ ಅಂತೆಲ್ಲ ಹಾಗೆ ಆಗದಲ್ಲೇ ಆಗೋಗ್ಬಿಡುತ್ತೆ ಹೀಗೆಲ್ಲ. ಇದರಲ್ಲಿ ನನಗೆ ಸಾಮಾಜಿಕವಾಗಿ ಏನು ತಪ್ಪು ಕಾಣೋದಿಲ್ಲ, ಏನೇನೂ ಕಾಣೋದಿಲ್ಲ. ಇದು ಬದುಕಿದ ರೀತಿ ಅಷ್ಟೇ. ಇದು ಎಷ್ಟೋ ಜನ ಸಮಾಜಕ್ಕೆ ಚೌಕಟ್ಟಿಗೆ ಹೆದರ್ಕೊಂಡು ಗಂಡ ಹೆಂಡತಿ ಅದು ಇದು ಅಂತ ಮಾಡ್ತಾರೆ, ಆದರೆ ಅದನ್ನು ಬೇಲಿ ದಾಟೋ ಗುಣಗಳು ಜಾಸ್ತಿ ಅವರಿಗೆ ಎಲ್ಲ ಎಲ್ಲರಿಗೂ. ಅದರಿಂದ ಈ ವಿಚಾರದಲ್ಲಿ ತೀರ್ಮಾನ ಕೊಡೋದಕ್ಕೆ ನಾವು ಯಾರು? ಅವಳು ಮದುವೆನೇ ಆಗೋದಿಲ್ಲ ಅವಳು. ಇನ್ನು ನಮ್ಮ ರಿಲೇಟಿವ್ ಪೈಕಿ ಒಬ್ಬರು ಇದ್ದರು ಹನುಮಂತಣ್ಣ ಅಂತ, ಅವ್ರ ಮದುವೆನೇ ಆಗಲಿಲ್ಲ ಕೊನೆ ತನಕ. ಅಂದರೆ ನಮ್ಮ ಕಾಲದಲ್ಲಿ ಒಬ್ಬಳು ಹೆಂಡತಿ ಸತ್ತೋದ ಕೂಡಲೇ ಗಂಡ ಸತ್ತರೆ ಹೆಂಡತಿ ಆಗುವಳು ವಿಧವೆ, ಒಂದು ಕಾಲ ಇದೆ ಕನ್ನಡದಲ್ಲಿ, ದುಡ್ಡಿರಾಜ್ ಬರೆದಿರೋದು. ಗಂಡ ಸತ್ತರೆ ಹೆಂಡತಿ ಆಗುವಳು ವಿಧವೆ, ಹೆಂಡತಿ ಸತ್ತರೆ ಗಂಡ ಆಗುವನು ಮದುವೆ. ಈ ವಿಧವೆ ಮದುವೆಗೆ ಎರಡಕ್ಕೂ ವ್ಯತ್ಯಾಸ ಏನು ಕಾಣ, ಶಬ್ದದಲ್ಲಿ ವ್ಯತ್ಯಾಸ ಇಲ್ಲ. ಅಂದರೆ ಒಬ್ಬರು ಬದುಕನ್ನು ಬೆಳಗಿಸ್ಕೊಳ್ಳೋದಕ್ಕೋಸ್ಕರ ಮದುವೆ ಆಗ್ತಾರೋ, ಅಥವಾ ಬೆಳಕಾರ್ತು ಅನ್ನೋ ಸಂಕಟದಲ್ಲಿ ಮಕ್ಕಳನ್ನು ನೋಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮದುವೆ ಆಗ್ತಾರೋ, ಎಷ್ಟು ಇದಕ್ಕೆ ಅರ್ಥ ಹೇಳೋಕ್ಕಾಗಲ್ಲ ಇವಕ್ಕೆಲ್ಲ. ಮಕ್ಕಳಿಗೆ ಊಟ ಇಲ್ಲದಂತೆ ನೋಡಿಕೊಂಡು ಒದ್ದಾಡಿಕೊಂಡು ಬಾಳೋದಕ್ಕಿಂತ ಇನ್ನೊಂದನ್ನು ಕಟ್ಕೊಂಡು ಅನುಭವಿಸೋದೇ ಒಳ್ಳೆಯದು. ಏನು ಅನುಭವಿಸೋದು ಗೊತ್ತಿದೆ ನಿಮಗೆ. ಅಂದರೆ ಇಲ್ಲಿ ಇಬ್ಬರನ್ನ ಮದುವೆ ಆಗೋದಕ್ಕೆ ಸರಿನಾ? ಏನು ನಮ್ಮಲ್ಲಿ ಗಾದೆ ಇದೆ, ಯಾರು ಬಂದರೆ ಮನೆಗೆ ಬಂದರೆ ಇತ್ತ ತಬ ಅಂದರೆ ಇದ್ದದ್ದನ್ನು ಕಿತ್ಕೊಂಡ್ರು ಅಂತ.
ಈ ಕಡೆ ಬಂದರೆ ಇರೋದನ್ನು ಕಿತ್ಕೊಂಡ್ರು ಅಂತ ಅಷ್ಟು ಸಲಿಗೆ ಕೊಟ್ಬಿಟ್ರೆ ಆಗುತ್ತೆ ನೋಡಿ. ನನಗೆ ಬಾಸ್ತಿಯವರು ಕಂಡಿರೋದು ಆಶ್ಚರ್ಯ ಅಂದರೆ ಒಂದೇ ದಿವಸದಲ್ಲಿ ನಡೆದಿರೋದಿವೆಲ್ಲ. ಅವ್ರ ಮನೆಗೆ ಬಂದ ಹೆಂಡತಿ ತುಂಬ ಗೆಳತಿ ಆದ್ದರಿಂದ ಅವನ ತಂಗಿಯನ್ನು ಪ್ರೀತಿಯಿಂದ ಮಾತಾಡಿಸ್ದ. ಆ ತಂಗಿಗೋ ತುಂಬ ಉತ್ಸಾಹ, ಭಾವ 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 ಅಂತ ಇವನಿಂದ ಅಲಿತಾ ಇದ್ಲು. ಅವಳು ತುಂಬ ಚೆನ್ನಾಗಿ ಮಾತಾಡ್ತಿದ್ಲು. ಅವರ ಅಮ್ಮ ಮಾತ್ರ ಸ್ವಲ್ಪ ಟಚ್ ವಿ ನಾಟ್ ಬುದ್ಧಿಗಳವಳು, ಇದಿಲ್ಲ ನೋ ಇವೆಲ್ಲ ನಡೆಯೋದಿಲ್ಲ. ಹಾಗೆ ಹೆಣ್ಮಕ್ಕಳಿಗೆ ಈ ಪ್ರಜ್ಞೆನೂ ಇರಬೇಕಲ್ಲ. ಏನು ಮಾತಾಡ್ಬಿಡ್ತಾಳೆ ತಂಗಿ ಅಂತಂದರೆ, ಅಕ್ಕನಿಗೆ ನಾನು ಅವಳನ್ನೇ ಮದುವೆ ಇನ್ನೊಬ್ಬ ಅವನನ್ನೇ ಮದುವೆ ಆದರೆ ಇಷ್ಟ ಆಗುತ್ತೆ ಅಂತ ಗೊತ್ತು ತಂಗಿಗೆ. ಅಕ್ಕನಂತೂ ನನ್ನ ಜೊತೆಗೆ ಇವನು ಇದ್ಬಿಡಲಿ, ಏನೀಗ ನನ್ನ ಗಂಡ ಶ್ರೀಮಂತ ಆದರೆ ಇದ್ರು ಕೂಡ ಬಹಳ ಸುಖವಾಗಿ ಬದುಕುವಂಥವ್ರು. ಆದ್ದರಿಂದ ದಾರಿನಲ್ಲಿ ಇವ್ರು ಹೋಗ್ತಾ ಇರುವಾಗ ದಾರಿಯಲ್ಲಿ ಅವಳಿಗೆ ಅನಿಸಿದ್ದನ್ನು ಹೇಳಿಬಿಡ್ತಾಳೆ, ಏನಂದರೆ ನನ್ನ ತಂಗಿ ನನ್ನ ಬಿಟ್ಟಿರಲ್ಲ ಅಂತ ಅಳ್ತಾ ಇದ್ಲು. ಅಕ್ಕ ನೀನು ಹೊಟ್ಟೋದ್ರೆ ಏನು ಮಾಡೋದು ಅಂತ ಹೇಳ್ತಾ ಇದ್ಲಲ್ಲ, ಹಾಗಿದ್ರೆ ನನ್ನ ಜೊತೆಗೆ ಇದ್ಬಿಡು, ನನ್ನ ಗಂಡ ನಿನ್ನೂ ಕಟ್ಕೊಂಬಿಡು ಅಂತ ಹೇಳೋಳು. ಇದು ಎಷ್ಟು ಸಹಜವಾಗಿ ಬರೋ ಮಾತು ನೋಡಿ, ಇದು ನೀವು ಯಾರೂ ಹೇಳೋದಿಲ್ಲ, ಹೀಗೆ ನಾವು ಹೇಳೋಕ್ಕೂ ಆಗೋದಿಲ್ಲ, ಹೇಳಿದ್ರೆ ಬರೀಲಿ ಅವಳು ಹೆಂಡತಿನೇ ಸುಮ್ಮನಿರಲ್ಲ ಅಲ್ವಾ. ಆದರೆ ಹಾಗೆ ಹೇಳ್ತಾಳೆ ಅವಳು, ಅಲ್ಲ ನನ್ನನ್ನು ಸಾಕ್ತಾ ಇದ್ದಾರೆ, ಸಾಕ್ತಾ ಇವಾಗ ಕರ್ಕೊಂಡೋಗ್ತಾ ಇದ್ದಾರೆ, ಇವಳನ್ನು ಸಾಕಲಾರ್ರೆ ಅವ್ರಿಗೆ ಅಷ್ಟು ಯೋಗ್ಯತೆ ಇಲ್ವಾ ನನ್ನ ಗಂಡನಿಗೆ ಅಂತ ಹೇಳ್ತಾಳೆ. ಸಭೆಯಲ್ಲಿ ಹೇಳ್ತಾಳೆ ಅಂದರೆ ಜನಗಳ ಜೊತೆಯಲ್ಲೇ ಹೇಳ್ತಾಳೆ ಅವಳು. ಇದು ಅಕ್ಕ ಹೇಳಿದ ಮಾತು ತಂಗಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಕ್ತಂಗೆ ಆಯಿತು. ಅವಳಿಗೆ ಮದುವೆ ಅಂದರೆ ಏನು ಅಂತ ಗೊತ್ತಿಲ್ಲ, ಅವ್ರ ಅಕ್ಕನಿಗೆ ಗೊತ್ತಿಲ್ಲ. ಆದರೆ ಈಗ ಹೇಳಿದ್ದು ನೋಡಿಬಿಟ್ಟು ಸಂಸಾರಗಳು ಹೀಗೆ ಇದ್ವಲ್ಲ, ನಾನು ಭಾವನ ಜೊತೆಗೆ ಇದ್ಬಿಡ್ತೀನಿ ಅಂತ ಅವಳು ಅಂದ್ಕೊಳ್ತಾಳೆ. ಆದರೆ ಅಕ್ಕ ಇದನ್ನು ವಿರೋಧಿಸ್ತಾಳೆ ಅನ್ನೋದು ಗೊತ್ತು ಐಡಿಯಾ ಇಲ್ಲದೇ ತಾಯಿಗೆ ಹೇಳಿಬಿಡ್ತಾಳೆ ಈ ಮಾತನ್ನು. ತಾಯಿಗೆ ಮಾತ್ರ ಇವತ್ತು ಎಲ್ಲ ಕಾಲದ ತಾಯಿಯರು ಹಾಗೇನೆ ಅಲ್ವಾ, ಅವರಿಗೆ ವ್ಯವಸ್ಥೆಯನ್ನು ಸ್ವಲ್ಪ ಅಲ್ಲಾಡಿಸೋದು, ಕೆದಕೋದು, ಸ್ವಲ್ಪ ದಿಕ್ಕು ತಪ್ಪಿಸೋದು ಇಷ್ಟ ಇಲ್ಲ ಅವ್ರಿಗೆ. ನಡೆದೋಗ್ಬಿಡಲಿ, ನಡೆದಂತೆ ನಡೆದೋಗ್ಬಿಡಲಿ, ಇನ್ನೊಂದು ಮದುವೆ ಆಗ್ತಾನೆ ಅಂತಂದರೆ ಅದಕ್ಕೆ ಏನಾದ್ರು ಕಾರಣ ಇರಬೇಕಲ್ವಾ. ನಮ್ಮ ರಾಜರುಗಳಿಗೆ ಬುದ್ಧಿ ಇರಲಿಲ್ಲ, ಹಿಂದೆ ಎಷ್ಟು ಕಟ್ಕೊಂಡ್ರು ಗೊತ್ತಾ, ಒಂದೊಂದು ರಾಜ್ಯಕ್ಕೆ ಹೋದರೆ ಎರಡು ಕಟ್ಕೊಬಿಡೋದು. ಈ ಶಾಡ್ಬಾಗ್ರ ವಿಚಾರ ಹೇಳಿದ್ದಲ್ಲ ಪಾಪ, ಅವನಿಗಾಗ್ತಕ್ಕಂಥ ಎಂಟೂರು ಇಟ್ಕೊಂಡಿದ್ದ ಅವನು. ಈ ರಾಜರುಗಳು ಏನು ಮಾಡ್ತಾರೆ, ಎಷ್ಟು ಜನ ಬೇಕಾದರೂ ಅವ್ರಿಗೆ ಆಗಿರ್ಬೋದು. ಪತ್ನಿಯರು ಅಂತ ಅನ್ನೋದಕ್ಕಿಂತ ದಶರಥ ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ರಾಮಾಯಣದಲ್ಲಿ ಭಾಳ ದೊಡ್ಡ ಮನುಷ್ಯ, ಭಾಳ ಯೋಗ್ಯ, ತುಂಬ ನಿಜವಾಗಿ ಕಾಳಜಿ ಉಳ್ಳವನು. ಅವನ ಅಂತಃಪುರದಲ್ಲಿ ಕೇವಲ 300 ಜನ ಇದ್ದರು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅಂತಃಪುರ ಸ್ತ್ರೀಯರು ಅದೇ ಭಾಳ ಕಡಿಮೆ ಅಂತ 300 ಅಂತಂದರೆ. ಇನ್ನು ರಾಜಾನೋ ಬಹು ವಲ್ಲಭಾ, ಇದು ಯಾವುದೋ ಒಂದು ಕಾಲದ ಮಾತಲ್ಲ, ಇದು ನಮ್ಮ ಇಂಡಿಯಾದಲ್ಲಿ ನಡೆದಂಥ ಘಟ್ಟೆ ಇದು. ರಾಜರುಗಳು ಅಷ್ಟು ಜನರನ್ನು ಇಟ್ಕೊಳ್ತಾ ಇದ್ದರು. ನನಗೆ ಧೈರ್ಯ ಕಂಡು ಆಶ್ಚರ್ಯ ಆಗುತ್ತೆ, ಮತ್ತು ಅವರ ವೀಕ್ನೆಸ್ ಕಂಡರೆ ತುಂಬ ದುಃಖ ಆಗುತ್ತೆ. ಪಾಪ ಇವಾಗ ಗೊತ್ತಿಲ್ಲದೇ ಅವರು ತುಂಬ ಏನೇನೋ ಮಾಡ್ಕೊಂಬಿಟ್ರು, ಎಡವಟ್ಟುಗಳು ಮಾಡ್ಕೊಳ್ತಾರೆ, ಇದ್ರೂ ಅಂಥದ್ದೇನೆ ಅಂಥೇಳಿ. ಈ ಸಂದರ್ಭದಲ್ಲಿ ಒಂದು ಜಾನಪದ ಕಥೆಯನ್ನು ಆಧರಿಸಿ ಅವರು ಇದು ಹೇಳ್ತಾರೆ. ಮದಲಿಂಗನ ಕಣಿವೆ ಅಂತ ಒಂದು ಜಾಗ ಇದೆ, ತುಂಬ ಬಿಸಿಲು ಅಲ್ಲೆಲ್ಲ ಹೋಗ್ತಾ ಇರ್ತೀರಿ, ಅದು ಸುತ್ತಕೊಂಡು ಬರಬೇಕು. ಹೀಗೆ 8 ಮೈಲಿ ಬಂದರೆ ನಡೆದರೆ ಬೆಟ್ಟದ ಮೇಲೆ ಆದರೆ ಆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಹಾಗೆ ಕೆಳಗಡೆ ಇಳಿದ್ಬಿಡೋದು. ಅಕ್ಕನ ತಂಗಿ ಪುಸ್ಲಾಯಿಸ್ತಾಳೆ, ಅವಳಿಗೆ ಇಷ್ಟ ಇತ್ತು. ಅಕ್ಕ ಅಮ್ಮನಿಗೆ ಪುಸ್ಲಾಯಿಸ್ತಾಳೆ, ಆದರೆ ಅಮ್ಮ ಯಾವತ್ತಿಗೂ ಒಪ್ಪೋದಿಲ್ಲ. ಅವಳು ಕೊನೆಗೆ ಒಪ್ಪಲಿಲ್ಲ ಅಂತ ಹೇಳೋದೇ ಇಲ್ಲ. ಅವಳು ಹೋಗ್ತಾ ದಾರಿ ಬೆಟ್ಟ ನೋಡಿದ್ಲಲ್ಲ, ಈ ಬೆಟ್ಟ ಇದೆಯಲ್ಲಪ್ಪ, ಹಾಂ ಇದನ್ನು ಹಿಂದೆ ಮುಂದಾಗಿ ಹತ್ತಬೇಕು ಅಂತ. ಹಿಂದೆ ಮುಂದಾಗಿ ಅಂದರೆ ಬೆಟ್ಟದ ಹಿಂಭಾಗದಿಂದ ಈ ಕಡೆಯಿಂದ ಮೇಲಕ್ಕೆ ಏರಬೇಕು, ಆ ಕಡೆಯಿಂದ ಕೆಳಗಿಳಿಬೇಕು. ಇವ್ರು ನಡ್ಕೊಂಡು ಬರ್ಬೇಕಾದ್ರೆ 8 ಮೈಲಿ ಆಗುತ್ತೆ, ನಡ್ಕೊಂಡು ಹೋಗಿ. ಎಲ್ಲಾದರೂ ಉಂಟಾ, ಈಗ ಯಾರು ಬೇಕಾದ್ರೆ ಯಾರು ಈ ಬೆಟ್ಟನ ಹೀಗೆ ಹತ್ತಿಬಿಟ್ಟು ಹಿಂದೆ ಮುಂದಾಗಿ ಹತ್ತಿ ಹಿಂದೆ ಮುಂದಾಗಿ ಇಳಿದು ಅಲ್ಲಿ ಬರ್ತೀನಿ ಅಂತಂದರೆ ಅವನಿಗೆ ಬೇಕಾದ್ರೆ ಕೊಡ್ತೀನಿ ನಾನು ಅಷ್ಟೇ. ಅರ್ಥ ಏನು ಅಂದರೆ ಸಾಧ್ಯ ಇಲ್ಲ ಅಂತ ಹೇಳೋಕ್ಕೆ, ಸಾಧ್ಯವೇ ಇಲ್ಲ ಅನ್ನೋದಕ್ಕೆ. ಆದರೆ ಈ ಹುಡುಗ ಮೊದಲೀಗ ಅದನ್ನೇ ಒಂದು ಪಂಥವಾಗಿ ಇಟ್ಕೊಂಡ್ಬಿಡ್ತಾನೆ. ಪಂಥವಾಡಲು ಬಂದ ಜವನಿಗನಿಗೆ ಪಂಥ ಅಂದರೆ ಇದು ಯಾವುದೋ ಒಂದು
ಕಥೆ ವಿಚಾರ ಹೇಳ್ತಾರೆ, ಯಾವುದೋ ಷರತ್ತು ಮಾಡ್ತೀನಿ, ಅಲ್ಲಿ ಹೋಗಿ ಹಿಂದೆ ಮುಂದೆ ಹೋಗ್ತೀನಿ, ಹಿಂದೆ ಬೆಟ್ಟ ಕತ್ಕೊಂಡು ಹೋಗ್ತೀನಿ, ಅಲ್ಲಿಂದ ಹಿಂದೆ ಇಳ್ಕೊಂಡು ಬರ್ತೀನಿ. ನಾನು ಆ ಕಡೆ ಬರೋ ಹೊತ್ತೊತ್ತಿಗೆ ಒಂದು ಚೆಂಬಲ್ಲಿ ನೀರು ತಗೊಂಡ್ಬಂದಿರಿ ಅಂತ ಹೇಳ್ತಾರೆ. ಬಹಳ ಅರ್ಥಪೂರ್ಣವಾದ ಮಾತಿದು. ಒಂದು ತಂಬಿಗೆಯಲ್ಲಿ ನೀರನ್ನು ಇಟ್ಕೊಂಡು ಇಳೆ ನಿಂತಿರಲಿ, ಯಾರೋ ಈ ಹುಡುಗಿ ಹೆಂಡತಿಯ ತಂಗಿ, ಅವಳು ನಿಂತಿರಲಿ, ನನಗೆ ನೀರು ಕೊಡೋರಂತೆ, ಭಾಳ ಬಾಯಾರಿಕೆ ಆಗಿರುತ್ತೆ, ಬಿಸಿಲು ದಾಹ ಅಂತ ಹೇಳ್ತಾರೆ. ಹೇಳಿ ಈ ಹುಡುಗಿ ತಾಯಿಗೆ ಬೇಜಾರಾಗತ್ತೆ, ಚಿಚ್ಚೆ ಇದೆಲ್ಲ ಹೇಳಬಾರ್ದಾಗ್ತದೆ, ಸುಮ್ಮನೆ ಹೇಳಿದಷ್ಟೇ ಅಂತಂದರೆ ಇವನು ಹತ್ತೆ ಬಿಟ್ಟ, ಅವನು ಈ ಕಡೆ ತಿರ್ಕೊಂಡು ಹತ್ತಕ್ಕೆ ಹೋಗ್ತಾ ಇದ್ದಾರೆ. ಪಾಪ ಹೋಗೇ ಎಷ್ಟು ಹೇಳಿದ್ರು ಕೇಳಿಲ್ಲ, ಅವಳೇ ಕೊನೆಗೆ ಇಲ್ಲಪ್ಪ ನಾನು ಸುಮ್ಮನೆ ಹೇಳಿದ್ದು, ಸೀರಿಯಸ್ ಆಗಿ ಅಲ್ಲ ಅಂತ ಹೇಳಿದ್ರು ಕೂಡ ಕೇಳಲಿಲ್ಲ, ಹೊರಟೆ ಹೋಗ್ಬಿಟ್ಟ ಅವನು. ಅದಕ್ಕೆ ಇವರಿಬ್ಬರು ಆ ಕಡೆಯಿಂದ ಬರಬೇಕಲ್ಲ ಪಾಪ, ನಡ್ಕೊಂಡು ನಡ್ಕೊಂಡು ಎಂಟು ಮೇಲೆ ಅಲ್ಲಿ ಸುತ್ತಕೊಂಡು ಅಲ್ಲಿಗೆ ಬರ್ತಾರೆ. ಬರುವಾಗ ವಿಪರೀತ ಬಿಸಿಲು, ದಾಹ, ಅದು ನೀವು ತುಮಕೂರು ಜಿಲ್ಲೆಯಲ್ಲಿ ಬೇಸಿಗೆ ಆಭರ ನೋಡಬೇಕು ನೀವು, ಕಲ್ಲುಗಳೆಲ್ಲ ಕಾದ್ಬಿಟ್ಟಿರುತ್ತವೆ. ಅಲ್ಲಿ ಹೋಗ್ತಾ ಬರ್ತೀನಿ ಅಂತಂದಾಗ ಹೆಂಡತಿ, ಹೆಂಡತಿಯ ತಂಗಿ ಮತ್ತು ಇವರ ಅಮ್ಮ ಮೂರು ಜನರು ಬರ್ತಾರೆ ಆ ಕಡೆಯಿಂದ. ಇವನು ಹತ್ಬಿಟ್ಟಿದ್ದಾನೆ, ನೀರು ಬೇಕು ಅಂತ ಕೇಳ್ತಾನೆ ಅಷ್ಟೆ. ನಾನು ಬರ್ತೀನಿ, ನಿನ್ನ ಹೆಂಡತಿ ತಂಗಿ ಇದಲ್ಲ ಅವಳಿಗೆ ನೀರು ಕೊಡಬೇಕು, ಕುಡಿದ್ಬಿಟ್ಟು ನಾನು ಮದುವೆ ಆಗ್ತೀನಿ ಅಂತಾನೆ. ಅಂದರೆ ಗಂಡಸರಿಗೆ ಅದು ಹಳ್ಳಿ ಗಂಡಸರನ್ನ ಹೇಳ್ತಾರದು, ಒಂದು ಪಂಥ ಅಂತಂದರೆ ತುಂಬ ಆಸೆ ಇರುತ್ತೆ. ಇವತ್ತಿಗೂ ಅಷ್ಟೇ ಕೂಡ, ಯಾವ್ದಾದ್ರು ಆಟಕ್ಕೆ ಕರೆದ್ರೆ ಕರೆದೊಡೆ ಜೋದಿಂಗಮ್ ಪಂಪ ಹೇಳ್ತಾರೆ, ನೋಡಿ ಲೋಕದಲ್ಲಿ ಗಂಡಸರಲ್ಲಿ ಒಂದು ನಿಯಮ ಇದೆ, ಕರೆದೊಡೆ ಜೋದಿಂಗಮ್ ದುರಭರಕಂ, ಯುದ್ಧಕ್ಕೆ ಜೋಜಿಗೆ ಕರೆದ್ರೆ, ಯುದ್ಧಕ್ಕೆ ಕರೆದ್ರೆ ಬರಲ್ಲ ಅಂತ ಹೇಳಬಾರ್ದು ಯಾರೂ. ಕ್ಷತ್ರಿಯರ ಪಂಥ ಅದು, ಆಖೇಟ, ಆಖೇಟ ಅಂದರೆ ಕ್ರೀಡೆ. ಕರೆದೊಡೆ ಜೂದಿಂಗಂ ದುರಭರಕಂ ಆಖೇಟಕ್ಕಂ, ಸುಮ್ಮನಿರಲಾಗ, ಸುಮ್ಮನಿರಬಾರ್ದು, ಒಪ್ಕೊಳ್ಬೇಕು ಪಂಥ ಆಹ್ವಾನವನ್ನು ಒಪ್ಕೊಳ್ಬೇಕು ಅಂತ. ಹಾಗೆ ಹೊರಟುಬಿಡ್ತಾನೆ ಅವನು. ಅವನು ಹೊರಟಾಗ ಇವಳು ಪಾಪ ನೋಡ್ತಾಳೆ, ಒಂದು ತಂಬಿಗೆ ನೀರಿತ್ತು ಅಷ್ಟೇ, ಒಬ್ಬರಿಗೆ ಕುಡಿಯೋಕ್ಕೆ ಸಾಕಾಗುತ್ತೆ ಅಷ್ಟು ಅಷ್ಟೇ ನೀರು ಅನ್ನ ಜೋಪಾನ ಇಟ್ಕೊಂಡು ಬರ್ತಾರೆ. ಅಲ್ಲಿಂದ ಬಿಸಿಲಲ್ಲಿ ಪಾಪ ಏನು ಮಾಡ್ತಾ ಇದ್ದಾರೋ ನೋಡೋಣ ನೋಡೋಣ ಬರ್ತಾರೆ. ಬರೋ ಹೊತ್ತಿಗೆ ಒಂದು ತಂಬಿಗೆ ನೀರನ್ನ ತಾಯಿ ಕೇಳ್ತಾಳೆ, ಸ್ವಲ್ಪ ನೀರು ಕೊಡು ಅಂತ. ಆದರೆ ಅಕ್ಕ ಹೇಳ್ತಾಳೆ, ಯಾರಿಗೂ ಕೊಡೋಲ್ಲ ಇದು, ನಮಗಿಂತ ಹೆಚ್ಚಾಗಿ ಅವನಿಗೆ ಸುಸ್ತಾಗಿರುತ್ತೆ ಗಂಡನಿಗೆ, ಅವನಿಗೆ ಮಾತ್ರ ಕೊಡಬೇಕು, ಆಮೇಲೆ ಉಳಿದ್ರೆ ನಾವು ಕುಡಿಯೋಣ ಅಂತ ಹೇಳ್ತಾರೆ. ಅವರು ಕುಡಿಯಲ್ಲ ನೀರನ್ನು, ಸಣ್ಣ ಚೆಂಬದು. ಇವಳು ನೀರು ಇಟ್ಕೊಂಡಿರ್ತಾಳೆ, ತಂಗಿನೇ ಹಿಡ್ಕೊಂಡ್ಬಂದಿರ್ತಾಳೆ. ಇನ್ನೇನು ಹತ್ತಿರ ಬಂದಿದ್ದಾರೆ, ಅವನ ಮೇಲ್ಗಡೆಯಿಂದ ಇಳಿತಾ ಇದ್ದಾನೆ, ಇಳಿತಾ ಇದ್ದಾನೆ. ಹತ್ತಿರ ಎಂಟು ಮೈಲಿ ಇಂದ ಒಂದು ಮೈಲಿಯಲ್ಲಿ ಬಂದುಬಿಟ್ಟಿದ್ದಾನೆ, ಅವನು ಬಂದುಬಿಟ್ಟಿದ್ದಾನೆ. ಅವನಿಗೆ ಆಯಾಸ ಆಗಿದೆ ನಿಜ, ಆದರೆ ಅವನು ಪಾತ್ರದಲ್ಲಿ ಗೆಲ್ತಾ ಇದ್ದಾನೆ. ಈ ತಂಗಿಗೆ ಏನು ಸಂತೋಷ ಆಗಿಬಿಡುತ್ತೋ, ಚಿಕ್ಕ ಹುಡುಗಿಯವಳು ಇದನ್ನು ಪಾಪ ಗಂಡ ಗೆದ್ದುಬಿಟ್ಟಲ್ಲ ಅನ್ನೋ ಉತ್ಸಾಹದಲ್ಲಿ ಅವಳು ತಾಮ್ರದ ಚೆಂಬನ್ನು ಎತ್ತಾಕ್ಬಿಡ್ತಾಳೆ. ಅದರೊಳಗಿದ್ದ ನೀರೆಲ್ಲ ಇವಳು ಕಂಡೆದ್ರೆ ನೋಡ್ತಾ ಇದ್ದಂತೆ ಸುರಿದು ಹೊಡುತ್ತೆ. ಇದು ನಿಜವಾಗಿ ಬಾಸ್ತಿಯವ್ರು ಕೊಡೋ ಚಿತ್ರ ನೋಡ್ಬೇಕು ನೀವು. ನೀವು ಯಾವುದನ್ನು ವಾಸ್ತವ ಅಂತ ಅಂದ್ಕೊಳ್ತೀವೋ ಅದು ನಡೆದು ಹೋಗ್ಬಿಡ್ತಾ ಇಲ್ಲಿ. ಆಗ ಇವಳು ಭಾಳ ಅಕ್ಕ ಭಾಳ ಉತ್ಸಾಹದಿಂದ ಮುಂದಿದ್ದಾಳೆ, ನೋಡ್ತಾಳೆ ನೀರು ತಗೊಂಬ ಅಂತ ತಂಗಿನಿಗೆ ಹೇಳಿದ್ರೆ ಆ ತಂಗಿ ಎಡಬಿಡ್ತಾಳೆ, ಎಡವಿ ಬಿದ್ದುಬಿಡ್ತಾಳೆ. ಬಿದ್ದ ಕೂಡಲೇ ತಂಬಿಗೆ ಉರುಳುತ್ತೆ, ತಂಬಿಗೆ ಇದ್ದ ನೀರೆಲ್ಲ ಹೋಗ್ಬಿಡುತ್ತಂತೆ. ಅವನಿಗೆ ಕೇಳೋಕ್ಕೂ ಉಸಿರಿಲ್ಲ, ನೀರು 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 ಅಂತ ಕೇಳಕ್ಕೆ ಹೋಗ್ತಾನೆ, ನೋಡ್ತಾನೆ ಸ್ಥಿತಿಯನ್ನು. ಅವನು ಯಾವ ಸ್ಥಿತಿಯಲ್ಲಿ ಇರೋ ಹಾಗೆ ಪ್ರಾಣ ಬಿಟ್ಬಿಡ್ತಾನೆ, ಬದುಕಲ್ಲ ಅವನು. ಅಗಾಧವಾದ ಬಿಸಿಲಲ್ಲಿ ಪಂಥವನ್ನು ಹೂಡಿ ಬೇಲೆ ಏರಿರುವಂಥವನು, ಹಿಂದಕ್ಕೆ ಬಂದವನು, ಯಾರದು ತಪ್ಪಿಲ್ಲ ಇದರಲ್ಲಿ. ಯಾರು ತಪ್ಪು, ಬಾಸ್ತಿಯವ್ರಿಗೆ ಎಷ್ಟು ನಿಷ್ಪಕ್ಷಪಾತ ದೃಷ್ಟಿ ಇದೆ ಅಂದರೆ ಇಲ್ಲಿ ಯಾರನ್ನೂ ಹೊರಸೋದು ತಪ್ಪು ಹೊರಸೋದಿಲ್ಲ. ಅವರು ಅವ್ನು ಕೇಳಿದವಳು ಆ ತಾಯಿ ಪಾಪ ಸಂಸಾರ ಉಳಿಸ್ಕೋಬೇಕಾದ್ರೆ ಈ ಹುಡುಗಿ ಮದುವೆ ಆಗೋದು ಬೇಡ, ಇನ್ನೊಬ್ಬರು ಕಟ್ಕೊಳ್ಳಿ ಅಂತ ಅವಳ ದೃಷ್ಟಿಯಲ್ಲಿ. ಅಕ್ಕ ನನ್ನ ಗಂಡ ನನ್ನನ್ನು ಸಾಕೋದನ್ನು ಇವಳನ್ನು ಸಾಕಲಾರ್ದೆ ಅಂತ ಅವಳು. ಆ ಹುಡುಗಿಗೆ ಅಲ್ಲ ನನ್ನ ಅಕ್ಕನೇ ಒಪ್ಪಿದ್ದಾಳೆ, ಇವ್ರಿಗೇನೇನು ಮದುವೆ ಆಗೋಕ್ಕೇನಂತೆ, ಏನು ತಪ್ಪು ಅಂದರೆ ಅವರವರ ದೃಷ್ಟಿಯಲ್ಲಿ ಎಷ್ಟೆಷ್ಟು ವಿಸ್ತರಿಸ್ಬೋದೋ ಅಷ್ಟನ್ನು ಮಾಸ್ತಿಯವರು ವಿಸ್ತರಿಸಕ್ಕೆ ಪ್ರಯತ್ನಪಟ್ಟಿದ್ದಾರೆ. ಅದಕ್ಕೆ ಆ ಅವರ ಹೆಸರೇ ಬಂತಂತೆ, ಏನು ಅಂದರೆ ಮದಲಿಂಗನ ಕಣಿವೆ ಅಂತ. ಆ ಜಾಗ ಇತ್ತಲ್ಲ,
ಮೊದಲಿಗರು. ಈ ಕಥೆ ನನಗೆ ಎಷ್ಟು ಓದಿದಾಗ ಎಷ್ಟು ಪ್ರಭಾವ ಬೀರ್ಬಿಡ್ತು ಅಂತಂದರೆ, ನಾನು ಹೇಳಿದ್ರೆ 50-60 ವರ್ಷದ ಹಿಂದಿನ ಕಥೆ ಇದು ನನಗೆ ಅನಿಸಿದ್ದು. ಅದರಲ್ಲಿ ಆ ಕಲೆಗಾರಿಕೆಯನ್ನು ಮಾಸ್ತಿಯವರು ಸಾಧಿಸಿರೋ ರೀತಿ ಇದೆಯಲ್ಲ, ಮೂರು ಜನ ಹೆಣ್ಮಕ್ಕಳು ಕೂಡ ತಮ್ಮದೇ ದೃಷ್ಟಿಯಿಂದ ಈ ಘಟನೆಯನ್ನು ನೋಡ್ತಾರಲ್ಲ, ದೊಡ್ಡವಳು, ಚಿಕ್ಕವಳು ಮತ್ತು ತಾಯಿ. ಆ ತಾಯಿಗೆ ಒಂದು ಕೌಟುಂಬಿಕ ನಿಯಂತ್ರಣದ ವ್ಯವಸ್ಥೆ ಇದೆ ಅವಳಿಗೆ. ಅಕ್ಕನಿಗೆ ತಂಗಿಯನ್ನು ಕಂಡರೆ ತುಂಬ ಪ್ರೀತಿ ಇದೆ, ತಂಗಿಗೆ ಅಕ್ಕನ ದಾರಿಯಲ್ಲೇ ನಡೀಬೇಕು ಅನ್ನೋ ಬುದ್ಧಿ ಇದೆ. ಇಬ್ಬರಿಗೂ ವಿವೇಕ ಇಲ್ಲ, ಅದು ಬೇರೆ ವಿಷಯ. ಯಾರಿಗೂ ವಿವೇಕ ಈ ಸಮಾಜ ಹೇಗೆ ಅಂತ ತಿಳ್ಕೊಳ್ಳೋದಿಲ್ಲ ಯಾರೂ. ಅಂದರೆ ಮಾಸ್ತಿಯವ್ರಿಗೆ ನನಗೆ ತುಂಬ ಇಷ್ಟ ಆಗೋದು ಈ ಕಥೆಗಳಲ್ಲಿ, ಮಾಸ್ತಿಯವರು ಈ ಕಥೆಯನ್ನು ಇರೋ ಹಾಗೆ ವರ್ಣಿಸ್ತಾರೆ ಹೊರತು ಅದ್ರ ಮೇಲೆ ಕಾಮೆಂಟ್ ಮಾಡೋಕೆ ಹೋಗಲ್ಲ. ಯಾರು ತಪ್ಪು ಯಾರು ಸರಿ, ಇದೆಲ್ಲ ನಮ್ಮ ನಗರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಗುಣ ಇದು. ಏನೋ ಪರಿಸ್ಥಿತಿ ನಡೀತು, ಆಗೋಯಿತು, ಅಪ್ಪ ಮಕ್ಕಳು ಬಂದ್ವಿ, ಮಾತುಕತೆ ನಡೀತು, ಮನೆ ಬದಲಾಗೋಯಿತು. ಅವನು ಬಿಟ್ಟು ಹೋಗೋದ್ರೆ ಹೋಗೇ ಬಿಟ್ಟನಂತೆ. ಕೆಲವರಿಗೆ ಎಷ್ಟು ಹೇಳಿದ್ರು ಹೋಗಲ್ಲ ಅಂತ ಗೊತ್ತಿರುತ್ತೆ. ಗಂಡನಿಗೆ ಯಾವಾಗಲೂ ಹೇಳ್ತಾ ಇದ್ಲಂತೆ, ನೋಡ್ರಿ ನಮ್ಮ ಯಜಮಾನರ ತಮ್ಮ ಇದಾನಲ್ಲ, ಅವನು ಮಹಾ ಹಠವಾದಿಯವನು ಅಂತ ಹೇಳ್ತಾ ಇರ್ತಾಳೆ. ಹಠವಾದಿ ಅಂತಂದರೆ ಇವನು ಹೇಳ್ತಾರೆ ಹಠವಾದಿ ಅಂತಂದರೆ ನೋಡೋ ಲೋಕದಲ್ಲಿ ಬೇಕಾದ ಜನ ಇರ್ತಾರೆ, ಅದು ಯಾರು ಅದನ್ನು ಕೇರ್ ಮಾಡಲ್ಲ, ಹಾಗೆ ಇದ್ಬಿಡ್ತಾರೆ ಅಷ್ಟೇ, ಬೈತಾ ಇರ್ತಾರೆ. ಮನಸ್ಸು ಮಾಡಿಬಿಟ್ರೆ ಇವೆಲ್ಲ ನಡೆಯೋದಿಲ್ಲ ಅಂತಾರೆ. ಇವಳಿಗೆ ತುಂಬ ಸಿಟ್ಟು ಬಿಡ್ಬಿಡುತ್ತೆ ಹೆಂಡತಿಗೆ, ಏನು ಮನಸ್ಸು ಮಾಡಿದ್ರೆ ಅಂದರೆ ಸ್ನಾನಕ್ಕೆ ಹಿಡಿದಿರ್ತಾರೆ ಅವನು. ಹೇಳಿದಾಗ ನೋಡೋ ಈಗ ನಾನು ಫಾರ್ ಎಕ್ಸಾಂಪಲ್ ಈಗ ಸ್ನಾನ ಮಾಡ್ತಾ ಇದ್ದೀನಿ, ನನ್ನ ಏನಾರೋ ಆಕ್ಷೇಪಣೆ ಮಾಡಿ ಹೇಳಿದರೆ ನಾನು ಸಿಟ್ಟು ಬಂದರೆ ನಾನು ನಾನೇ ಹೊರಟೋಗ್ತೀನಿ, ಮನೆ ಬಿಟ್ಟು ಹೊರಟೋಗ್ತೀನಿ ಅಂತ ಹೇಳಿದರೆ ನಾನು ನಿಜವಾಗ್ಲೂ ಹೋಗೇ ಬಿಡ್ತೀನಿ. ಇವಳಿಗೆ ಗಂಡ ಮೇಲೆ ನಂಬಿಕೆ ಇಲ್ಲ. ನೀವು ಯಾವ್ದಾದ್ರು ಹೋಗೋದುಂಟಾ, ಹೇಗೆ ಹೋಗ್ತೀರಿ ನೋಡೋಣ, ಹೋಗಿ ನೋಡೋಣ ಅಂತಂದರೆ ಅವ್ರ ಬಚ್ಚಲು ಬರಲಿ ಬರೀ ಟವಲ್ ಹೊತ್ಕೊಂಡು ಉಸಿರಾರಿ ಕಿಳಿದಿದ್ದವನು, ಅದು ಅದೊಂದು ಟವಲ್ಲೇ ಹೊತ್ಕೊಂಡು ಜನವಾರ ಬಿಸಾಕಿ ಹೊಟ್ಟೆ ಹೊದ್ದಂಥವ್ರು ಇಳಿದು ಹೋಗ್ತಾನೆ. ಇವನು ನೋಡ್ತಾನೆ ನೋಡೋದಾದಳೆ ಹೊರಟೆ ಹೋದಂತೆ. ಲೋಕದಲ್ಲಿ ಈ ಥರದವ್ರು ಇರ್ತಾರಾ? ಎಷ್ಟು ಸಲ ಹೆದರ್ಸಲ್ಲ, ನಾನು ಬಾವಿ ಬಿಡ್ಬಿಡ್ತೀನಿ, ನಮಗೆ ಹಿರಣ್ಯ ಮಾಸ್ಟರ್ ಹಿರಣ್ಯ ಹೇಳ್ತಾ ಇರ್ತಾರೆ, ಏನು ಅವ್ರ ತಂದೆ ಸಾಯ್ತೀನಿ ಬಾವಿ ಬಿದ್ದು ಅಂತ ಹೇಳಿದವನು ಏನು ಮಾಡಿದ್ರು ಸಾಯಲ್ಲ ಅಂತ. ಯಾಕೆ ಅಂದರೆ ಅವನಿಗೆ ನಿಜವಾಗ ಜೀವದ ಭಯ ಅವ್ರಿಗಿರುತ್ತೆ. ಆದರೆ ಈ ಒಂದು ಮನೋಧರ್ಮವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಅವರು ಆ ಕಥೆಯನ್ನು ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ನನಗೆ ಈ ಕಥೆ ತುಂಬ ಇಷ್ಟವಾಗಿದ್ದು ಇನ್ನೂ ಒಂದು ಕಾರಣಕ್ಕೋಸ್ಕರ, ಅಪ್ಪಟ ಜಾನಪದ ಕಥೆ ಇದು, ಜಾನಪದ ರೀತಿಯಲ್ಲೇ ಹೇಳಿದ್ದಾರೆ. ನೀತಿ ನಿಯಮಗಳ ಪ್ರಶ್ನೆ ಎತ್ತದೇ ಇಲ್ಲ ಮಾಸ್ತಿಯವರು. ನನಗೆ ಕಥೆಗಾರರಲ್ಲಿ ಇರಬೇಕಾದ್ರೆ ಒಂದು ಗುಣ ಇದೆ, ಏನಂದರೆ ನೀವು ಕಥೆಯಲ್ಲಿ ಹೇಳ್ತಾ ಹೇಳ್ತಾ ಅನಲೈಸ್ ಮಾಡ್ತೀರಿ ಅದನ್ನು. ಮಾಸ್ತಿಯವರು ಅನಲೈಸ್ ಮಾಡೋ ರೀತಿಯಲ್ಲಿ ಇನ್ಯಾರೂ ಮಾಡೋದಿಲ್ಲ. ಭಿನ್ನ ದೃಷ್ಟಿಕೋನಗಳನ್ನು ಕಾಣಿಸಿದರೂ ಕೂಡ ಒಬ್ಬರ ಬಗ್ಗೆ ಅವ್ರಿಗೆ ಅಸಮಾಧಾನ ಇರೋದಿಲ್ಲ, ಅವನು ತನ್ನ ರೇಖೆಯನ್ನೇ ಕಾಣಿಸ್ತಾರೆ. ಈಗ ಸೀತೆ ರಾಮ ಲಕ್ಷ್ಮಣ ಇವ್ರ ಬಗ್ಗೆ ಇದ್ದ ಭಾವನೆಗಳನ್ನು ಲೆಕ್ಕ ಮಾಡಿದಾಗ ನನಗೆ ಯಾರು ಸರಿ ಯಾರು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಜಿಂಕೆ ನೋಡಿದಾಗ ಮಾಯಾ ಜಿಂಕೆ, ಅದು ಚಿನ್ನದ ಜಿಂಕೆ, ಅದನ್ನು ನೋಡಿದಾಗ ಸೀತೆಗೆ ಸಹಜ ಅನಿಸ್ಬಿಡುತ್ತೆ. ತಂದೆ ಇದು ಕೆಟ್ಟ ಕಥೆಗಳನ್ನು ಬರೆಯೋರು ಕೆಲವು ಹೇಳ್ತಾರೆ, ಗಂಡಸರ ಬುದ್ಧಿ ಇದು. ಏನಂದರೆ ಹೆಣ್ಮಕ್ಕಳಿಗೆ ಆಭರಣ ಅಂತಂದರೆ ಭಾಳ ಇಷ್ಟ. ನಿಜವಾಗಿ ಹೆಣ್ಮಕ್ಕಳಿಗೆ ಇಷ್ಟ ಅಂತಲ್ಲ ನಾನು ಹೇಳೋದು, ಈ ಗಂಡುಗಳಿಗೆ ಇಷ್ಟ ಇವು. ಸುಮ್ಮನೆ ಖರ್ಚು ಮಾಡೋ ಬದಲು ಈ ರೂಪದಲ್ಲಿ ಇಟ್ಟಿದ್ರೆ ಒಳ್ಳೆಯದು. ಇದು ಅದಕ್ಕೆ ಪಾಪ ತಮ್ಮ ಗಂಡಂದ್ರ ಮೇಲೆ ಹಾಕ್ಬಿಟ್ಟು ಅವರು ಸುಮ್ಮನೆ ಬಿಡ್ತಾರೆ. ಹೆಂಡತಿಯರು ಆಭರಣನ ಯಾಕೆ ಬಯಸ್ತಾರೆ ಅಂದರೆ ಒಂದು ಉಳ್ಕೊಳ್ಬೇಕು ಅನ್ನೋ ಬುದ್ಧಿ ಮನುಷ್ಯನಲ್ಲಿ ಜಾಗೃತವಾಗಿರುತ್ತೆ. ಹಣಕಾಸಿನ ದೃಷ್ಟಿಯಲ್ಲೂ ಅಷ್ಟೇ, ಉಳ್ಕೊಳ್ಬೇಕು ಏನೋ ಬರೀದಕ್ಕೆ ಒಳ್ಳೆ ಚಿನ್ನ ಒಂದು ಮಾತ್ರ ಎಷ್ಟು ವರ್ಷ ಇಟ್ಟಿರುತ್ತಾ ಕೆಡೋದಿಲ್ಲ. ತಾಯಿಯಿಂದ ಮಗಳಿಗೆ ಹೋಗುತ್ತೆ, ಮಗಳಿಂದ ಮೊಮ್ಮಗಳಿಗೆ ಹೋಗುತ್ತೆ, ಯಾರಿಗೆ ಹೋದರೂ ಕೂಡ ಅದು ಮನೆಯಲ್ಲೇ ಇರುತ್ತೆ. ಅಂದರೆ ಈ ದೃಷ್ಟಿಯಿಂದ ಸುಮ್ಮನೆ ಅಂದ್ಬಿಡೋದು ಸುಲಭ. ಸೀತೆ ಸಂದೇಹ ಕೀಡಾಗಿ ಒಯ್ದೇ ಅಂಥವಳು ಅವಳು ಈ ಥರ ಮಾಡಲಲ್ಲ ಅಂತ ಅನಿಸಿದ್ರೆ ಚಿನ್ನದ ಮೇಲಿನ ಮೋಹ ಅಲ್ಲ ಅದು. ನಿಜವಾಗಿ
ಅವಳಿಗೆ ಆ ವಸ್ತುವಿನ ಮೇಲೆ ಮೋಹ ಇತ್ತು. ಇಂಥ ಜಿಂಕೆ ಅರಮನೆಯಲ್ಲಿದ್ದರೆ ಹೇಗಿರುತ್ತೆ ಅಷ್ಟೇ ಅವಳಿಗೆ. ಆಭರಣಕ್ಕೆ ಏನು ಆಸೆ ಪಟ್ಟಿಲ್ಲ ಅವಳು, ಯಾವತ್ತೂ ಆಸೆ ಪಟ್ಟಿಲ್ಲ. ಅಲ್ಲಿ ಕಾಡಿಗೆ ಹೋಗುವಾಗಲೇ ಆ ಮಾತು ಕ್ಲಿಯರಾಗಿ ಹೇಳ್ಬಿಡ್ತಾಳೆ ಇವನಿಗೆ, ರಾಮನಿಗೆ ಹೇಳ್ಬಿಡ್ತಾಳೆ. ಏನೂ ಬೇಕಾಗಿಲ್ಲ ನನಗೆ, ನನಗೆ ನಿನ್ನ ಜೊತೆ ಬಿದ್ದು ಸಹವಾಸ ಬೇಕಷ್ಟೇ ಅಂಥೇಳಿ ಅವಳಿಗೆ ಯಾಕೆ ಕೇಳಿದ್ರು. ಆಮೇಲೆ ಇಲ್ಲಿ ರಾಮನ ಕೂಡ ದೂರಕ್ಕಾಗಲ್ಲ. ರಾಮ ಏನು ಅನ್ಕೋತಾರೆ ಗೊತ್ತಾ, ಅಲ್ಲ ನನ್ನ ಹೆಂಡತಿ ಎಂದೂ ಏನೂ ಕೇಳಿಲ್ಲಪ್ಪ, ನಿಬಂಧನೆ ಇಷ್ಟೇ ಇಲ್ಲ ಅವಳ ಹತ್ರ ಅಂಥದ್ರಲ್ಲಿ. ಅಪರೂಪಕ್ಕೆ ಒಂದು ಸಣ್ಣ ಜಿಂಕೆಯನ್ನು ಕೇಳಿರುವಾಗ ಅದನ್ನು ತಂದುಕೊಟ್ರೆ ಏನು ತಪ್ಪು? ವೆಲ್, ನಿಮ್ಗೆ ಹಾಗೆ ಅನಿಸುತ್ತೆ ಅಂದರೆ ರಾಮನಿಗೆ ಹಾಗನ್ಸುತ್ತೆ. ಲಕ್ಷ್ಮಣ ಮಾತ್ರ ನಮ್ಮ ಹಂಗೆ ಬುದ್ಧಿ, ಅವನು ಫಲ ಇದನ್ನು, ಇದು ಯಾರೋ ರಾಕ್ಷಸರು ಮಾಡಿರುವ ಮಾಯೆ, ಇವನು ನಿಜವಾಗಿ ರಾಕ್ಷಸನೇ, ಇವನು ಜಿಂಕೆ ಅಲ್ಲ. ಜಿಂಕೆಗಳಿಗೆ ಜೀವ ಇರುತ್ತಾ? ಈ ಥರ ಜೀವ, ಆಸೆ ಪಡುವಂಥ ಒಂದು ಜೀವ ಇರುತ್ತಾ? ಇಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಪುತಿನ ಅದಕ್ಕೆ ಸ್ಪಷ್ಟವಾಗಿ ಎಲ್ಲರ ಬಗ್ಗೆಯೂ ಹೇಳ್ತಾರೆ. ಎಲ್ಲರೂ ಅದನ್ನು ಒಪ್ಕೊಂಡ್ರೆ ಪುತಿನ ಅವನ ಕಡೆ ಹೇಳ್ತಾರೆ ಗೊತ್ತಾ, ಚಿಂತಿಸು 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 ಅಣ್ಣ, ನೀನಿದ ಹಿಡಿಯಲು ಹೋಗುವ ಮುನ್ನ. ಇದು ಹೊಂಡದ ಮೇಘಣ ಸೊಂಪಿನ ತೆನೆ. ಹೊಂಡ ಅಂತ ಹಿಂದಿನ ಕಾಲದಲ್ಲಿ ಬೇಟೆ ಆಡಬೇಕಾದ್ರೆ ಬಿಡೋರು ನೆಲದ ಹಳ್ಳ ಬಿಡ್ಬಿಟ್ಟು ಮೇಲ್ಗಡೆಯಲ್ಲಿ ತೆಳುವಾಗಿ ಒಂದು ಹುಲ್ಲು ಹೊದಿಸ್ಬಿಡೋರು. ಹುಲ್ಲು ಅಂದ್ಕೊಂಡ್ರೆ ಗೊತ್ತಾದರೆ ಪ್ರಾಣಿಗಳು ಗುರುತು ಬರ್ತಾವಲ್ಲ, ಬಂದರೆ ಬಿದ್ದೋಗುತ್ತೆ ಕೆಳಗಡೆ, ಕೆಡ್ಡ ಆಪರೇಷನ್. ಸೊ ವಾಸ್ತಿಯವರು ಇಂಥ ಕಥೆಗಳನ್ನು ತೆಗೆದುಕೊಂಡಾಗ ಮೂರು ಬಗೆಯ ಮನೋಧರ್ಮಗಳನ್ನು ಬೇರೆ ಬೇರೆಯಾಗಿ ಪೃಥಕ್ಕಾಗಿ ಚಿತ್ರಿಸ್ತಾರೆ ಹೊರತು ಅವುಗಳನ್ನ ಏಕತ್ರವಾಗಿ ಬೆಸೆಯುವ ಪ್ರಯತ್ನ ಮಾಡೋದಿಲ್ಲ. ಯಾರು ಸರಿ ಯಾರು ತಪ್ಪು ಅಂತ ಹೇಳೋದಿಲ್ಲ. ಸರಿ ಇರಬೇಕಾದ್ರೆ ತಾನೇ ಈಗ ಸೀತೆಯೂ ಅಷ್ಟೇ, ಅವಳು ಯಾಕೆ ಅವನಿಗೆ ನಿಜ ಹೇಳಿದ್ಲು ಗೊತ್ತಾ ರಾವಣನಿಗೆ? ರಾವಣ ಬಂದಾಗ ಅವನು ಹೇಳ್ತಾನೆ, ತಾನು ಸನ್ಯಾಸಿ ಅಂತ ಹೇಳ್ಕೊಳ್ತಾನೆ, ಕೊನೆಗೆ ಅವಳು ಕೈ ಹಿಡ್ಕೊಳ್ಳೋಕೆ ಹೋಗ್ತಾನೆ, ಕೊನೆಗೆ ಹೇಳ್ತಾನೆ ಅವಳು ತನ್ನ ಕಥೆಯೆಲ್ಲ ಹೇಳ್ಬಿಡ್ತಾಳೆ, ನಾನು ರಾಮನ ಮದುವೆ ಅದೇ ದಶರಥ ನಮ್ಮ ಸಂಸಾರ ನನ್ನ ಮಕ್ಕಳು ಹೀಗೆ ಎಲ್ಲ ಹೇಳ್ತಾಳೆ. ಹೇಳಿದಾಗ ಮಾಸ್ತಿಯವರು ಒಂದು ಕಡೆ ಬರುತ್ತೆ, ಸಾರಿ ಅದು ಬೇರೆ ಕವಿಗಳು ಹೇಳ್ತಾರೆ ಏನಂತಂದರೆ, ನಾನು ಇದನ್ನು ಬಯಸದೆ ಅನ್ನೋ ಕಾರಣಕ್ಕೆ ನನ್ನನ್ನು ದೂಷಿತನಾಗಿ ಬಡಿದ್ರು. ಮಾಸ್ತಿಯವರ ದೃಷ್ಟಿಯಲ್ಲಿ ಈ ಪ್ರಕರಣದಲ್ಲಿ ಯಾರನ್ನ ಆಡ್ಕೋಬೇಕಾದಿಲ್ಲ, ಅವ್ರವ್ರ ಮನೋಧರ್ಮ ಹಾಗೆ. ಮೂರು ನದಿಗಳು ಅಂತಾರೆ, ಎರಡು ಮೂರು ನದಿಗಳು ಒಟ್ಟಿಗೆ ಸೇರ್ಕೋಬೋದಲ್ಲ, ಹಾಗಿರ್ಬೋದು ಅಂತ ಹೇಳಿಬಿಟ್ಟು. ಅಂದರೆ ನಾನು ಕೇವಲ ಉದಾಹರಣೆಗಿಂತ ಕಥೆಗಳನ್ನು ಹೇಳಿದ್ದೀನಿ. ಕೊನೆಯದು ನಾನು ಹೇಳಬೇಕಾಗಿರೋದು ಅಗಡಿಯ ಸಾಧುಗಳು ಅಂತ. ಇಂಥ ಕಥೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ಬಾಸ್ತಿಯವರು ಹೇಳಿದಂತೆ ಪ್ರಪಂಚದಲ್ಲಿ ಯಾವನೂ ಹೇಳಿಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ಒಂದು ವಸ್ತುವಿನ ಆಳಕ್ಕೆ ಇಳಿಯುವಾಗ ಅದರ ಹರಹು ಆಳ ಎಲ್ಲ ತಿಳ್ಕೊಂಡಿರಬೇಕು, ಮಣ್ಣಿನ ಗುಣ ತಿಳ್ಕೊಂಡಿರಬೇಕು, ನೀರು ಎಲ್ಲೆಲ್ಲಿ ಸೆಳೆತಾ ಇದೆ ಅದೆಲ್ಲ ತಿಳ್ಕೊಂಡಿರಬೇಕು. ಅಗಡಿಯ ಸಾಧುಗಳು ಅಂದರೆ ನೀವೀಗ ಹಾವೇರಿಗೆ ಹೋದರೆ ಹಾವೇರಿಯಲ್ಲಿ ಇಳಿದ್ಬಿಟ್ಟು ಒಂದು ರಸ್ತೆ ಹಿಡಿಬೇಕು, ಅದು ಅಗಡಿಗೆ ಕರ್ಕೊಂಡೋಗುತ್ತೆ ನಿಮ್ಮನ್ನು. ಅಗಡಿಯಲ್ಲಿ ಒಬ್ಬರು ಸಾಧುಗಳು ಶೇಷಾಚಲ ಸಾಧುಗಳು ಅಂತಿಂದ ಹೇಳ್ತಾ ಇದ್ದರು, ಅವರು ಒಬ್ಬಿಸಿದವರೆ ಇದ್ದಾರೆಲ್ಲ, ಅವರೆಲ್ಲ ವಿವಾಹಿತರು, ಎಲ್ಲರೂ ಸನ್ಯಾಸಿಗಳು ಯಾರೂ ಅಲ್ಲ. ಆದರೆ ಅವರು ಮಠ, ನಾನು ಹೋಗಿದ್ದೀನಿ ಅಲ್ಲಿಗೆ ಆ ಮಠಕ್ಕೆ, ನಮ್ಮ ಮನೆಯವರೆಲ್ಲ ಹೋಗಿದ್ದೀನಿ ಇಷ್ಟು ಸಲ. ನೀವು ಬಂದಿದ್ದೀರಿ ಕಂಡದಲ್ಲ, ಹ್ಞೂ, ಮಾಸ್ತಿಯವರ ಮೊಮ್ಮಗಳ ಜೊತೆಯಲ್ಲೂ ಹೋಗಿದ್ದೀನಿ ನಾನು ಅಲ್ಲಿಗೆ. ಅಲ್ಲಿ ಹೋದಾಗ ಅವ್ರು ಯಾರು ಲೌಕಿಕರು, ಅವ್ರು ಪಕ್ಕ ಲೌಕಿಕರೇ, ಅವರೆಲ್ಲ ನಿಮ್ಮ ಹತ್ರ ಏನೂ ಅಧ್ಯಾತ್ಮದ ವಿಚಾರ ಮಾತಾಡೋದಿಲ್ಲ ಯಾರೂ. ಆದರೆ ಕೇಳಿ ಕೇಳಿದರೆ ಎಷ್ಟು ಬೇಕಾದ್ರೆ ಅಲ್ಲೊಂದು ಶಾಲೆ ಬೇರೆ ನಡೆಸ್ತಾ ಇದ್ದಾರೆ ಅವರು. ಆ ಮನುಷ್ಯ ತಿಳ್ಕೋಬೇಕು, ಸಾಧುಗಳು ಅಂದರೆ ಹೇಗಿರ್ತಾ, ನಮ್ಮಲ್ಲಿ ಸನ್ಯಾಸಿಗಳಿದ್ದಾರೆ, ಅವಧೂತರಿದ್ದಾರೆ, ಸಾಧುಗಳಿದ್ದಾರೆ. ಈ ಅವಧೂತರಿಗೂ ಬೇರೆಯವರಿಗೂ ಇರೋ ವ್ಯತ್ಯಾಸ ಏನು ಅಂತಂದರೆ, ನಾನು ಎಲ್ಲ ಜನರು ನೋಡಿ, ನಾನು ಅವಧೂತರು ನನಗೊಬ್ಬರು ಗುರುತಿದೆ, ತುಂಬ ಚೆನ್ನಾಗಿ ಪರಿಚಯ ಇದ್ದವರು. ಅವರೇನೆಂದರೆ ತೆನೆ ಮೇಲಿನ ಹಕ್ಕಿ ಅಂತಾರೆ ಧಾರವಾಡದಲ್ಲಿ. ತೆನೆ ಇರುತ್ತಲ್ಲ ಅದ್ರ ಮೇಲಿನ ಹಕ್ಕಿ, ಯಾವಾಗ ಬೇಕಾದರೆ ಹೊರಟೋಗ್ತಾರೆ, ಎಲ್ಲಿಗೆ ಬೇಕಾದ್ರೆ ಹೊರಟೋಗ್ತಾರೆ. ಅಟ್ಯಾಚ್ಮೆಂಟ್ ಅನ್ನೋದು ಸ್ವಲ್ಪನೂ ಇರೋದಿಲ್ಲ ಅವ್ರಿಗೆ. ಅಂದರೆ ನಿಮ್ಮ ಹತ್ರ ಇಷ್ಟು ಮಾತಾಡಿರ್ತಾರೆ, ಇಷ್ಟು ಬೇಕಾದವರಾಗಿರ್ತಾರೆ, ಆದರೆ ಮುಂದಿನ ಗಳಿಗೆಯಲ್ಲಿ ನೀವು ಯಾರೋ ಅವನು ಯಾರೋ,
ಸಂತೆ ಇದ್ದಾಗೆ ಹುಲಗೂರು ಸಂತೆ ಅಂತ ಶ್ರೀನಾಥ್ ಶರೀಫ್ ಅದಕ್ಕೆ ಹೇಳ್ತಾರೆ, ಈ ಪ್ರಪಂಚ ಇದೆಯಲ್ಲ ಹುಲಗೂರು ಸಂತೆ, ನಿಮ್ಗೆ ಬೇಕಾದ ವಸ್ತುನ ಕೊಡ್ತೀರಿ, ಬೆಳೆದಿದ್ದನ್ನು ತೊಗೊಂಬರ್ತೀರಿ ಮನೆಗೆ, ನಿಮಗೆ ಬೆಳೆದಿದ್ದನ್ನು ಕೊಡ್ತೀರಿ, ಅವನಿಗೆ ಬೆಳೆದಿದ್ದನ್ನು ನಿಮಗೆ ಕೊಡ್ತಾರೆ ತರ್ತೀರಿ. ಅಂದರೆ ವ್ಯವಹಾರದ ಚೌಕಟ್ಟಿನಲ್ಲಿ ಇದು ನಿಜ. ಆದರೆ ಅಧ್ಯಾತ್ಮದ ಚಿಂತನೆ ಉಳ್ಳವ್ರಿಗೆ ಒಳಪ್ರಪಂಚದ ಅರಿವಿರುತ್ತೆ, ಬಂದ ವ್ಯಕ್ತಿ ಹೇಗೆ ಏನು ಅಂತ ಗೊತ್ತಿರುತ್ತೆ. ನಮಗೆ ಅದ್ರಲ್ಲಿ ಬಹಳ ಮುಖ್ಯವಾಗಿ ಅನಿಸಿದ್ದು ಈ ಕಥೆಯಲ್ಲಿ, ಅಗಡಿಯ ಸಾಧುಗಳು ಅನ್ನೋ ಕಥೆಯಲ್ಲಿ, ಅದು ಬರೆದವರು ಹೇಳಿದವರು ಯಾರು ಅಂತಂದರೆ ಟಿ ಎಸ್ ವೆಂಕಣ್ಣಯ್ಯನವರು. ಇಂಥ ದೊಡ್ಡ ಸಾಧುವನ್ನು ನೀವು ಯಾರೂ ನೋಡಿರ್ಲಿಕ್ಕಿಲ್ಲ, ನಾನೂ ನೋಡಲಿಲ್ಲ ಪಾಪ, ನನಗೆ ಆ ಪುಣ್ಯ ಇರಲಿಲ್ಲ ಅಂತ ಹೇಳಿ ಭಾಳ ಮುಂಚೆಡೆ ತೀರ್ಕೊಬಿಟ್ಟಿದ್ರು ಅವರು. ಅವ್ರ ತಮ್ಮ ಶ್ಯಾಮರಾವ್, ತಸು ಶ್ಯಾಮರಾವ್ ಅಂತ ಇದ್ದಾರೆ ಅವ್ರನ್ನ ನೋಡಿದಾಗ ಅಣ್ಣನ ಗೂಡ ಏನು ಅಂತ ನನಗೆ ಸ್ವಲ್ಪ ಅರ್ಥ ಆಯಿತು. ಯಾವ ಸಂದರ್ಭದಲ್ಲೂ ಮನಸ್ಸಿನ ಹಾಳತವನ್ನು ಕಳೆದುಕೊಳ್ಳದವನೇ ಅವಧೂತ ಅಂತ ನಮ್ಮ ದೃಷ್ಟಿಯಲ್ಲಿ. ಎಂಥದ್ದು ಚೇಷ್ಟ ಆಗೋಗ್ಬಿಡಲಿ, ಸತ್ರು ಅಂತಂದರೆ ನಮಗೆ ಅನಿಸೋಂಥ ದುಃಖ ಅವ್ರಿಗೆ ಅನಿಸೋದಿಲ್ಲ. ಜಗತ್ತು ಹೀಗೇನೆ ನಡೆಯುತ್ತೆ, ಯಾ ಜನ ಇದ್ರೂ ನಡೆಯುತ್ತೆ ಇಲ್ಲದೇ ಇದ್ರೂ ನಡೆಯುತ್ತೆ ಅನ್ನೋಂಥ ಜನ ಅವರು. ಮನಸ್ಸಿಗೆ ಹಚ್ಕೋಬೇಡ ಅಂತ ಅನ್ನೋದಿದೆಯಲ್ಲ, ಇದು ಬಹಳ ಸುಲಭ ಹೇಳೋದು. ಸನ್ಯಾಸಿಗಳಿಗೆ ಅನಿಸುತ್ತೆ, ಮನೆ ಸುಟ್ಟೋಯ್ತಂತೆ, ಸುಟ್ಟೋದಾಗ ಇವಾಗ ಹೊಡ್ಕೋತಾ ಇದ್ದ ಅವನೊಬ್ಬ, ಅವನು ಹೇಳಿದಂತೆ ಜ್ಯೋತಿಷಿ ಅವನು, ನೋಡಿ ಪ್ರಪಂಚದಲ್ಲಿ ಎಲ್ಲವೂ ನಶ್ವರನೇನೆ, ಯಾರಿಗೂ ಶಾಶ್ವತ ಅಲ್ಲ, ಅದರಿಂದ ಅಷ್ಟೊಂದು ಹಚ್ಕೊಳ್ಬೇಡಿ ಅಂತಂದರೆ, ಇಲ್ಲ ಸ್ವಾಮಿ ನಂದಾಗಿದ್ದರೆ ಹಚ್ಕೊಳ್ತಾ ಇರಲಿಲ್ಲ, ನಿಮ್ಮದು ಮನೆ ಅದು ಸುಟ್ಟೋಗಿರೋದು ನಿಮ್ಮದು ಅಂತ ಹೇಳೋ, ಅಯ್ಯೋ ಹೌದಾ ಯಾರು ಹೇಳಿದ್ದು, ಯಾವ ಬೋಳಿ ಬಗ್ಗೆ ಅವ್ರ ಸಂಸ್ಕೃತಿ ಎಲ್ಲ ಬಂದ್ಬಿಡುತ್ತೆ ಅವ್ರ ಬಾಯಿನಲ್ಲಿ, ಹುಡ್ಕೊಂಡು ಹೊಡ್ಕೊಡ್ತಾರೆ ಎಲ್ಲಿ ಎಲ್ಲಿ ಬೇಕು ಅಂದರೆ. ನನಗೆ ಏನಂದರೆ ಪ್ರಪಂಚವನ್ನು ಅಂಟಿಸಿಕೊಂಡವರೇ ಒಂದು ಒಂದು ಏನು ಮಾಡಿದ್ರು ನಿರ್ಲಿಪ್ತ ಅನ್ನೋ ಶಬ್ದಕ್ಕೆ ನಿಜವಾದ ಅರ್ಥ ಇದು. ಇಟ್ ಡಸ್ಟ್ ಬಾದರ್ ಬಿ ಅಟ್ ಆಲ್, ನೋ ಡೌಟ್, ಇತ್ತು ತಿಂದೆ ಆದರೆ ಆಯಿತು ಬಿಟ್ಬಿಟ್ಟೆ. ಪ್ರತಿಭಾ ನಾಟಕದಲ್ಲಿ ರಾಮನ ಮತ್ತು ಸೀತೆಯ ವ್ಯಕ್ತಿತ್ವವನ್ನು ಹೋಲಿಸುವಾಗ ಕವಿ ಈ ಮಾತನ್ನು ಹೇಳ್ತಾರೆ, ಭಾಸ ನನ್ನ ಗಂಡ ಅವನಿಗೇನೋ ಪಟ್ಟಾಭಿಷೇಕ ಅಂತ ಇದ್ದರು. ನೋಡಿ ಹೆಣ್ಣುಮಗಳಿಗೆ ಗಂಡನಿಗೆ ಪಟ್ಟಾಭಿಷೇಕ ಅಂದಾಗ ಚಕ್ರವರ್ತಿ ಆಗ್ತಾನೆ ಅಂತಂದು ಸಂತೋಷ ಇಲ್ಲ ಅವಳಿಗೆ. ಅವಳಿಗೆ ಅಪ್ಪಿ ತಾತ ಕುಶಲಿ ಏನೋ ಒಂದು ಹೇಳಿದ್ರೆ ನಿನ್ನ ಗಂಡ ಅವನ ರಾಜನಾಗ್ತಾನಂತೆ ಅಂದರೆ ಅವಳು ಕೇಳೋ ಪ್ರಶ್ನೆ ಏನು ಗೊತ್ತಾ, ಹಾಗಾದರೆ ನಮ್ಮ ಅಜ್ಜ ಹುಷಾರಾಗಿದ್ದಾರ್ತಾನೆ, ಯಾರೀ ಕೇಳ್ತಾರೆ ಈ ಸ್ಟ್ಯಾಂಡರ್ಡ್ ಅದು. ಚಿಕ್ಕ ಅವಳು ಏನು ಅರ್ಥ ಸಂಸ್ಕಾರ ಇಲ್ಲದೇ ಇರೋಳು, ಸುಮ್ಮನೆ ಮದುವೆ ಆಗಿದೆ ಗಂಡನ ಜೊತೆ ಬಂದೇ ಹೇಳೆ ಚಿಕ್ಕ ಹುಡುಗಿ. ಸೊ ಅಪ್ಪಿ ತಾತ ಕುಶಲಿ ಅಂದರೆ ನಮ್ಮ ಅಪ್ಪ ದಶರಥ ಹುಷಾರಾಗಿದ್ದಾನ, ಇದು ಈ ಗುಣ ಇದೆಯಲ್ಲ ಹಚ್ಕೊಳ್ಳದೇ ಇರುವಂಥದ್ದು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಯಾರು ಬಂದರಂತೆ ಆಟ ಆಡ್ತಾ ಇರ್ತಾಳೆ, ನಾರ್ಮಡಿ ಉಟ್ಕೊತಾರೆ ಉಟ್ಕೊಳ್ತಾಳೆ. ಅಷ್ಟೊತ್ತಿಗೆ ಈ ಥರ ಪಟ್ಟಾಭಿಷೇಕ ನಿಂತೋಯಿತು ಅಂತಂದರೆ ಸೀತೆಗೆ ಏನು ಅನಿಸಿರ್ಬೇಕು ಅವಾಗ. ಅವಳು ಹೇಳ್ತಾಳೆ ಇವ್ ಒಳ್ಳೇದಾಯಿತು, ನಮ್ಮ ಮಾವನವ್ರು ಚೆನ್ನಾಗಿದ್ದಾರೆ, ಅವ್ರನ್ನ ಸೇವೆ ಮಾಡಿಕೊಂಡು ಅದು ಇದ್ಬಿಡ್ತೀನಿ ಅಂತೇಳಿ. ಓನರ್ಶಿಪ್ ಪ್ರಾಬ್ಲಮ್ ಬಂದಾಗ, ಆಸ್ತಿ ಪಾಸ್ತಿ ಅದನ್ನು ಹಂಚ್ಕೊಳ್ಳೋ ವಿಚಾರ ಬಂದಾಗ ಎಷ್ಟು ಜಗಳ ಆಡ್ತಾರೆ. ನಾನು ಹಳ್ಳಿಗಳಲ್ಲಿ ನೋಡಿದ್ದೀನಪ್ಪ, ದನ ಕರುಗಳನ್ನು ಕೂಡ ಹಂಚ್ಕೊಂಡ್ಬಿಡ್ತಾರೆ, ಎರಡು ಕರು ಕೊಡು ಒಂದು ದನ ತಗೋ, ಮನೆ ಇಟ್ಟುವಾಗ ಹೇಗಿದೆ, ಎಷ್ಟು ಕೆಟ್ಟ ಕೆಟ್ಟದಾಗಿದೆ. ನಮ್ಮ ಸಂಬಂಧಿಗಳೇ ಒಬ್ಬರು ಇದ್ದರು, ಮದುವೆ ಆದಮೇಲೆ ಅವರು ಒಂದೇ ಒಲೆ ಗಡ್ಡ ಹಿಡ್ದು ಇದ್ದರು, ಎರಡು ಫ್ಯಾಮಿಲಿ. ಅವರು ಅಣ್ಣನ ಹೆಂಡತಿ ಬರೋಳು ಮೊದಲು ಚೆನ್ನಾಗಿ ನೀರು ಕಾಯಿಸ್ಕೊಳ್ಳೋಳು, ಆ ಸೌದೆ ಇರುತ್ತಲ್ಲ ಅದನ್ನ ನೀರಲ್ಲಿ ನೆನೆಸಿಬಿಟ್ಟು ಆ ಬೂದಿಯೆಲ್ಲ ಎತ್ತಿಬಿಟ್ಟು ನೀನು ಮಾಡ್ಕೊ ಅಂತ ಹೇಳೋಳು. ತಣ್ಣೀರು ಒಂದು ಬರೀ ಏನೂ ಇರಬಾರ್ದು ಹಾಗೆ. ಇದು ಸಂಸಾರದ ಲಕ್ಷಣನೇ. ಇವರಿಬ್ಬರು ಇದು ನೋಡಿ, ರಾಮ ಸೀತೆಯರು ಇದ್ದರಲ್ಲ, ಅದ್ವೈತಂ ಸುಖ ದುಃಖಯೋರನುಗತಂ ಸರ್ವೇಶ್, ಎಲ್ಲ ಅವಸ್ಥೆಗಳಲ್ಲೂ ಕೂಡ ಈ ಅದ್ವೈತ ಎರಡಲ್ಲರಿ ನಾವು ಎಲ್ಲ ಒಂದೇ 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 ಅನ್ನುವಂಥ ಒಂದು ಗುಣವನ್ನು ಏರ್ಪಡಿಸಿದವನು ಅಂಥೇಳಿ ಅದನ್ನು ರಾಮನ ಬಗ್ಗೆ ಆ ಮಾತನ್ನು ಹೇಳ್ತಾರೆ ಕವಿಗಳು. ಇಲ್ಲಿ ಅಗಡಿ ಸಾಧುಗಳದ್ದು ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತಾರೆ. ಅವರು ಮದುವೆಯಾಗಿದ್ದು ಹಳ್ಳಿಯಲ್ಲಿ ಆ ಹುಡುಗಿ ಇಟ್ಲು, ಆಮೇಲೆ ಅವಳು ಸತ್ತು ಹೋದ್ಲು, ಮತ್ತು ಜೊತೆಗೆ ಮನೆಯಲ್ಲಿ ದೊಡ್ಡ ಸಮಾರಂಭ ಆವತ್ತು, ಪಾಪ ಆಯ್ತಾ ಅಲ್ಪ
ಪ್ರಮಾಣದಲ್ಲಿ ಹಣ ಇಟ್ಕೊಂಡಿದ್ದ ವ್ಯಕ್ತಿ ದುಡ್ಡಿರ್ತಿರ್ಲಿಲ್ಲ, ಸಂಸಾರ ನಡೆಸೋದು ಕಷ್ಟ ಆಗ್ತಾ ಇತ್ತು. ಅದ್ರ ಭಕ್ತರ ಸಂಖ್ಯೆ ಜಾಸ್ತಿ, ವಿಪರೀತ ಜನ ಬರ್ತಾರಲ್ಲ. ಬಂದಾಗ ಅವತ್ತು ಸಮಾರಂಭ, ಗಂಡ ಹೆಂಡತಿ ಇಬ್ಬರು ಇವ್ರ ಮಗನಿಗೆ ಮದುವೆ ಆಗಿರುತ್ತೆ. ಆ ಹುಡುಗಿ ಯಾವುದೋ ಹಳ್ಳಿಯಿಂದ ಬಂದಿರ್ತಾಳೆ, ಪಾಪ ಹಳ್ಳಿಯೊಳೆ, ಅವಳು ಅಸಂಸ್ಕೃತಳು ಅಂತ ಅನ್ಬಹುದಾದಷ್ಟು ಹಳ್ಳಿಯೊಳು ಅವಳು. ಆದರೆ ತಂದೆಯವರು ಅವರಿಬ್ಬರಿಗೂ ಒಂದು ಕೆಲಸ ವಹಿಸಿದರು, ಇವತ್ತು ನಾಳೆ ಬೆಳಗ್ಗೆ ಹಬ್ಬ ನೋಡು ನೀನು, ಎಡ್ಬಾಡ್ ಬರೀ ಯಜಮಾನ ನೀನು, ನಾನಿರಲ್ಲ, ಹೋದ್ಮೇಲೆ ನೀನೇ ನೀನು ನಡೆಸ್ಕೊಳ್ಬೇಕಾದ್ದು. ಏನಂದರೆ ಬಂದ ಅತಿಥಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ಅಷ್ಟೇ, ಇದೇನಿಲ್ಲ. ಮಗು ಬೇರೆ ಹುಷಾರಿಲ್ಲ, ಮನೇಲಿ ಒಂದು ಮಗು ಇರುತ್ತಲ್ಲ ಆ ಅವನಿಗೆ ಮಗನಿಗೆ, ಅದು ಪಾಪ ಕಾಯಿಲೆ, ಅದಕ್ಕೆ ಏನೋ ಜ್ವರ ನರಳ್ತಾ ಇರುತ್ತೆ, ಒದ್ದಾಡ್ತಾ ಇರುತ್ತೆ, ಅದಕ್ಕೆ ನಿದ್ದೆ ಇಲ್ಲ, ಅದಕ್ಕೆ ಆಹಾರ ಇಲ್ಲ. ಮಗಳಿಗೆ ಸೊಸೆಗೆ ಏನು ಹೇಳ್ತಾರೆ ಗೊತ್ತಾ, ಸೊಸೆಗೆ ಏನು ಹೇಳ್ತಾರೆ ಅಂತಂದರೆ, ನೋಡಮ್ಮ ನೀನು ನಿಜವಾಗಿ ಮಾಡಬೇಕಾದ್ದೇನು ಅಂತಂದರೆ, ಮನೆಗೆ ಬಂದ ಹೆಂಗಸರಿಗೆಲ್ಲ ನೋಡ್ಕೊಳ್ಳೋದು ಸರಿಯಾಗಿ. ಯಾಕೆಂದರೆ ಅವ್ರ ಪಾಪ ಏನು ಉಪಚಾರ ಆಗ್ಬಿಟ್ಟು ಇಡೀ ದಿವಸ ಆಗಬೇಕಲ್ಲಪ್ಪ, ಸಾಯಂಕಾಲ ತನಕ ಆಗಬೇಕಲ್ಲ, ಅಷ್ಟು ನೋಡ್ಕೊ ಅಂತ ಹೇಳಿರ್ತಾರೆ. ಇಷ್ಟೇ ಕತೆ ನನ್ನ ಬಂದಷ್ಟಕ್ಕೆ ಇಷ್ಟಪಡ್ತೀನಿ ನಾನು. ಏನಂದರೆ ಇವನು ಮಗ ಏನು ಮಾಡ್ತಾನೆ ಅಂತಂದರೆ, ಅಪ್ಪನ ಮಾತಿಗೆ ಬೇರಲ್ಲ ಅವನು, ಸಂಸ್ಕಾರವಂತ ಅವನು, ಆ ಮನೆಯಲ್ಲಿ ಸಂಸ್ಕಾರ ಸಂಸ್ಕಾರ ಇತ್ತಲ್ಲ, ಅವನು ಎಲ್ಲರನ್ನು ವಿಚಾರಿಸ್ಕೊಳ್ಳೋದು, ಇವ್ರನ್ನ ಕೇಳೋದು, ಅವ್ರನ್ನ ಕೇಳೋದು, ಎಲ್ಲ ನೋಡ್ಕೊಂಡು ಬಂದು ಹಾಗೆ ಮೆಲ್ಲಿಗೆ ರೂಮ್ಗೆ ಹೋಗ್ಬಿಟ್ಟು ಮಗು ಹೇಗಿದೆ ಅಂತ ನೋಡೋದು, ಮಗು ಹೇಗಿದೆ ಅಂತ ನೋಡೋದು. ವಾಪಸ್ ಬರ್ತಾ ಇದ್ದ, ಎಷ್ಟು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಹತ್ತು ಸಲ ಹೀಗೆ ಆಯಿತು. ಆ ಹೆಂಡತಿ ಏನು ಮಾಡಲು ಗೊತ್ತಾ, ನಮ್ಮ ಮಾವನವರು ಒದಗಿಸಿರೋ ಕೆಲಸ ಏನು ಅಂತಂದರೆ, ಮನೆಗೆ ಬಂದವರನ್ನು ನೋಡ್ಕೊಳ್ಬೇಕು. ಅರ್ಥ ಏನು, ಅಷ್ಟೇ ಮಾಡು ನೀನು, ಉಳಿದಿದ್ದು ನಾನು ನೋಡ್ಕೋತೀನಿ ಅಂತ ಅರ್ಥ. ಅದು ಇವರಿಗೆಲ್ಲ ಅರ್ಥ ಆಗಲ್ಲ, ದೊಡ್ಡವ್ರಿಗೆ ಅರ್ಥ ಆಗೋದಿಲ್ಲ ಇದು, ನಾನು ಹೇಳಿದ್ದನ್ನು ಮಾಡು ಅಷ್ಟೇ. ಪಾಪ ಅವಳು ಹಾಗೆ ಅನ್ಕೋತಾಳೆ. ಅವರಿಬ್ಬರು ಆ ಕೆಲಸ ಮಾಡ್ತಾ ಇದ್ದಾಗ ಮಧ್ಯಾಹ್ನ ತನಕ ಪಾಪ ಹೀಗೆ ನಡೀತಿದೆ, ಊಟ ನಡೀತಿದೆ, ಇದೆಲ್ಲ ನೋಡ್ತಾ ಇದ್ದೀವಿ, ನೋಡ್ತಾನೇ ಇದ್ದಾನೆ, ಮಗು ನೋಡ್ಕೊಂಬರ್ತಾನೆ, ಜ್ವರ ಆಗ್ತಾನೆ, ಮೆಲ್ಲಿಗೆ ಎತ್ಕೋತಾನೆ, ಮತ್ತು ಅಲ್ಲೇ ಬಲಗಿಸ್ತಾನೆ ಬರ್ತಾನೆ. ಇವಳು ಎಲ್ಲಡಿಕೆ ಕೊಡೋದ್ರಲ್ಲಿ ನೋಡ್ಕೊಳ್ಳೋದ್ರಲ್ಲಿ ಇದ್ಬಿಡ್ತಾಳೆ. ಇಲ್ಲಿ ನನಗೆ ಅರ್ಥ ಆಗದೆ ಇರೋದು ಅಂದರೆ, ಮಸ್ತಿಯವ್ರಿಗೆ ಸೂಕ್ಷ್ಮದಿಂದ ಅವ್ರ ತಲೆ ಗೊತ್ತಾಗುತ್ತೆ. ವೆಂಕಣ್ಣಯ್ಯನವರು ಕತೆ ಹೇಳಿದವರು, ಅವರು ತುಂಬ ಸೂಕ್ಷ್ಮ ಆಗಿದ್ದರಿಂದ ಅವರಿಬ್ಬರಿಗೂ ಅರ್ಥವಾಗುತ್ತೆ. ನಮಗೆ ಗೊತ್ತಾಗದೇ ಇಲ್ಲ ಇದ್ದಾರೆ. ನನಗೆ ಈ ಕತೆ ನಿಜವಾಗಲೂ ಈ ತಿರುವು ಪಡೆಯುವಂತ ಗೊತ್ತಿರೋದಿಲ್ಲ. ಮಧ್ಯೆ ಒಂದು ಸಲ ಇವ್ರನ್ನ ಕರೆದ್ಬಿಟ್ಟು ವೆಂಕಣ್ಣಯ್ಯನವ್ರನ್ನ ಕರೆಸಿ ಅವ್ರು ಹೇಳ್ತಾರೆ, ಅಗಡಿ ಸಾಧುಗಳು ಹೇಳ್ತಾರೆ, ಇದನ್ನೇ ಸಂಸ್ಕಾರ ಅನ್ನೋದು. ಇವ್ರಿಗೆ ನಮಗೂ ಅರ್ಥವಾಗಲ್ಲ, ಇದನ್ನೇ ಸಂಸ್ಕಾರ ಅನ್ನೋದು ತೋರಿಸ್ಬಿಟ್ಟು ಇದನ್ನೇ ಸಂಸ್ಕಾರ ಅನ್ನೋದು ಅಂತಂದರೆ ಯಾವುದು ಯಾವುದನ್ನು ನೋಡು. ಹಾಗೆ ಎಕ್ಸ್ಪ್ಲೇನ್, ಅವರು ಏನು ಅದ್ಭುತ ವಿವರಣೆ ಕೊಡ್ತಾರೆ ಅಂತಂದರೆ, ಸಾಧುಗಳಿಗೆ ಮಾತ್ರ ಗೊತ್ತಾಗುತ್ತೆ ಅದು. ಅದು ಅವಧೂತರಂತವ್ರಿಗೆ, ಅವಧೂತ ಅಂದರೆ ತೊಳೆದವನು ಅಂತ, ಎಲ್ಲರದು ತೊಳೆದಾಕ್ದವನು ಅಂಥೇಳಿ. ಅವನು ಏನು ಹೇಳ್ತಾನೆ ಅಂದರೆ, ನಮ್ಮ ಮನೆಯ ಸಂಸ್ಕಾರ ನನ್ನ ಮಗನಿಗಿತ್ತು, 100 ವರ್ಷದಿಂದ ನಮ್ಮ ಸಂಸಾರ ಹೀಗೆ ನಡೆದಿದೆ, ನಮ್ಮ ತಂದೆ ತಾತ ಎಲ್ಲ ಹೀಗೆ ಇದ್ದಾರೆ, ಮಕ್ಕಳು ಹೀಗೆ ಇದ್ದಾರೆ, ನನ್ನ ಮಗನಿಗೆ ಸಂಸ್ಕಾರ ನಾನು ಕಲಿಸ್ಕೊಟ್ಟು ನಾನೇ ಕಲಿಸ್ಕೊಟ್ಟಿದ್ದೀನಿ ಎಲ್ಲರದ್ದು. ಆದರೆ ಆ ಸೊಸೆ ಪಾಪ ಅದಕ್ಕೆ ಎಜುಕೇಷನೂ ಇಲ್ಲ, ಸ್ವಲ್ಪ ಏನೋ ಓದ್ಕೊಂಡಿದ್ರು, ಹಾಡು ಹಾಡು ಹಸೆ ತಿಳ್ಕೊಂಡಿದ್ಲಲ್ಲ ಅವಳು. ಅದರಲ್ಲಿ ಮಗನ ನೋಡ್ಕೊ ಅಂತಂದರೆ ನೋಡ್ಕೊಳ್ತಾ ಅಂತ ಹೇಳ್ಬೇಕಾರೆ ಇವನೇ ಹೇಳ್ತಾರೆ ಅಂದರೆ, ಸೊಸೆಯನ್ನು ಕರೆಸಿ, ನೀನು ಮನೆಗೆ ಬಂದ ಮುತ್ತೈದೆಯರಿಗೆಲ್ಲ ನೋಡ್ಕೊಳ್ಬೇಕು, ಅವ್ರಿಗೆ ಉಪಚಾರ ಮಾಡಬೇಕು, ಏನು ಬೇಕು ಅದನ್ನು ಕೊಡಬೇಕು ಅಂತ ಹೇಳ್ತಾರೆ ಹೊರತು ಇನ್ನೇನು ಹೇಳೋದಿಲ್ಲ. ಆ ಮಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡಿ, ಇವರು ಹೇಳ್ತಾರೆ ಎಜುಕೇಷನ್ ಇದ್ದ ಮಗನಿಗಿಂತ ನಮ್ಮ ಮನೆಯಲ್ಲಿ ಸಂಸ್ಕಾರವನ್ನು ಪಡೆದಂತಹ ಮಗ ದೊಡ್ಡವರ ಜೊತೆ ಹೇಗಿರಬೇಕು, ಅದು ಶೇಷಾಚಲ ಅಗಡಿ ಸಾಧುಗಳು ಅಂದರೆ ಬಹಳ ಪ್ರಸಿದ್ಧಿಯವರು, ಪ್ರಪಂಚಕ್ಕೆ ಪ್ರಸಿದ್ಧಿಯವರು, ಆ ಮನೆಯಲ್ಲಿ ಹೇಗಿರಬೇಕು. ಇವರು ನೋಡ್ಕೊಳ್ಳಯ್ಯ ಅಡುಗೆ ಇಡುಗೆ ವಿಚಾರ ಎಲ್ಲ ನೋಡ್ಕೊ ಅಂತಂದರೆ ಆಗ ಆಗ ಹೋಗಿ ಮಗು ನೋಡ್ತಾ ಇದ್ದ. ನೋಡಿ ಈ ಸೂಕ್ಷ್ಮಗಳು ಅರ್ಥ ಆಗಲ್ಲ ನಮಗೆ. ಐಸೆ ವಯಸ್ಸಿದ್ದು ಒಂದು ಕೆಲಸ, ಬಂದವ್ರನ್ನ ನೋಡ್ಕೊಳ್ಬೇಕು ಅಂತೇಳಿ. ಮಗಳಿಗೂ ಅಷ್ಟೇ ಹೇಳಿದ್ದ, ಸೊಸೆಗೆ ಬಂದವ್ರನ್ನ ನೀನು ನೋಡ್ಕೊ ಅಷ್ಟೇ ಒಳ್ಳೇದಾಗತ್ತೆ ಅಂತ. ಅವಳೇನು ಮಾಡಿದ್ಲು ಪಾಪ, ಸಂಸ್ಕಾರ ಇಲ್ಲದೆ ಇದ್ದವಳು ಅಂತ ತಿಳ್ಕೊಂಡಿರೋ ಹುಡುಗಿ, ಬಾವ ಹೇಳಿದ್ದಾರೆ, ನಾನು ಆ ದಿಕ್ಕದಲ್ಲಿ ಮಾತ್ರ ಯೋಚನೆ ಮಾಡಿದ್ದೇನೆ, ಮಗುವನ್ನು ಕಾಪಾಡೋಕ್ಕೆ ಅವ್ರಿಗೆ ಗೊತ್ತಿಲ್ವೇ. ಅವನವ್ರಿಗೆ ಮಗುಗೆ ಜ್ವರ ನಿಜ, ಜ್ವರ ಬಂದಿದ್ದರೆ ವಾಸಿ ಆಗುತ್ತೆ, ಅವ್ರು ನೋಡ್ಕೊತೀನಿ ಅಂತ ಅರ್ಥ. ಅವರ ಅಭಯದ ಹಸ್ತ ನನ್ನ ತಲೆ ಮೇಲೆ ಇದ್ದಿದ್ದರಿಂದ
ಆ ಮಗು ಬದುಕೈ ಬದುಕುತ್ತೆ ಅಂತ ಯೋಚನೆ ಮಾಡಲಿಲ್ಲ ನಾನು, ಬಿಟ್ಬಿಟ್ಟೆ ಅಂತ ಹೇಳ ಅವಳು. ವೆಲ್, ಇದು ಸಂಸ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಹೇಳ್ಕೊಡೋದು ಬೇಕಷ್ಟು ಹೇಳ್ತಾರೆ ರೂಲ್, ಎನ್ ಸಿ ಸಿ ಡಿಸಿಪ್ಲಿನ್ ಅಂತಾರಲ್ಲ, ಮಿಲಿಟರಿ ಡಿಸಿಪ್ಲಿನ್ ಅಂತ, ಅದೆಲ್ಲ ಇರುತ್ತೆ ನಿಜ, ಅದು ಹಾರ್ಟಲ್ಲಿರುತ್ತೆ. ಅದನ್ನ ಯೋಚನೆ ಮಾಡಿ ಅಂದರೆ ಮಾನಸಿಕವಾಗಿ ಒಂದು ಘಟನೆಯನ್ನು ತೂಗಿ ನೋಡಬಲ್ಲಂತಹ ಗುಣ ಆ ಹೆಣ್ಣುಮಗಳಿಗಿತ್ತು. ಅವಳು ಸಂಸ್ಕಾರ ಮನೆಯವಳಲ್ಲ, ಕೇವಲ ಮದುವೆಯಾಗಿ ಬಂದವಳು. ಅಂಥ ಹುಡುಗಿಗೆ ಗಂಡನ ಮನೆಯಲ್ಲಿ ಮಾವನವರು ಹೇಳಿದ್ದೇ ಪ್ರಸಾದ ಅಂತ ತಿಳ್ಕೊಳ್ಳೋ ಗುಣ ಇದೆಯಲ್ಲ ಅದು. ಇದ್ದ ತುಂಬ ವಿಸ್ತಾರವಾಗಿ ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ. ಅಂದರೆ ವ್ಯಕ್ತಿತ್ವದ ಆಯ್ಕೆಯಲ್ಲಿ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋದಕ್ಕೆ ಗೊತ್ತೇ ಆಗೋದು. ಜನ ಹೇಗಿರ್ತಾರೆ ಅಂತ ಗೊತ್ತಾಗೋದೇ ಇಲ್ಲ. ಯಾರೋ ಪ್ರಹ್ಲಾದ ಬಂದ ಬಗ್ಗೆ ಬರ್ತಾ ಇದೆ ಇವಾಗ, ದೂರವಾಣಿ ಇರಲಿ. ಏನಂದರೆ ಅವನು ಯಾವುದೋ ಪ್ರೈಸ್ ತೊಗೊಂಡಿದ್ದ, 40 ಲಕ್ಷ 50 ಲಕ್ಷ ಕೈಗೂ ಬಂತು, ತನ್ನ ಸ್ನೇಹಿತರಿಗೆ ಮೋಸ ಮಾಡ್ತಾ ಇದ್ದಾನೆ ಅಂತ. ದೊಡ್ಡ ದೊಡ್ಡ ಮಾತಾಡ್ತಾನೆ ಆದರೆ ಅವನು ಮೋಸ ಮಾಡ್ತಾ ಇದ್ದಾನೆ. ಅವನಿಗೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದಾನೆ ಅಂತೆಲ್ಲ ಬರ್ತಾ ಇದೆ ಇವಾಗ. ಅಂದರೆ ನಿಶ್ಚಿತವಿಲ್ಲದ ಬುಡಭದ್ರವಿಲ್ಲದವರು ಅಂತ ಕರೀತಾರೆ ಹಳ್ಳಿಗಳಲ್ಲಿ. ಅದು ಒಂದು ಸ್ಥಿರವಾದ ನೆಲೆ ಠೇವಣಿ ಇಳಿದೇ ಇರೋರು, ಪ್ರಪಂಚದಲ್ಲಿ ನಡ್ಕೊಳ್ಳೋದಕ್ಕೂ ಎಲ್ಲವನ್ನ ಬಲ್ಲವರು ನಡ್ಕೊಳ್ಳೋಕ್ಕೂ ವ್ಯತ್ಯಾಸ ಇದೆ. ಹೀಗೆ ಮಾಸ್ತಿ ನಾನು ಒಂದು ಕಥೆ ಅಲ್ಲ, ಬೇಕಾದ್ರೆ 100 ಕಥೆಗಳನ್ನು ಹೇಳಬಲ್ಲೆ ನಾನು ಅವ್ರದ್ದು. ಹೀಗೆ ಅನಲೈಸ್ ಮಾಡಬಲ್ಲೆ, ಏಕೆಂದರೆ ಮಾಡುವಷ್ಟು ಯೋಗ್ಯತೆ ಆ ಕಥೆಗಳಲ್ಲಿವೆ. ಹೇಳಿದ್ರೇ ಹೇಳಿಬಿಟ್ಟಿರ್ತಾರೆ ಅವರು. ಇದು ಭಾಳ ದೊಡ್ಡ ಸಂಗತಿ ಮಾಸ್ತಿಯವರಲ್ಲಿ. ಸಣ್ಣ ಕಥೆಗಾರರು ಎಲ್ಲ ವಿವರಕ್ಕೆ ಆನಂದರ ನಾನು ಕೊಂತ ಹುಡುಗಿ ಅಂತ ಒಂದು ಕಥೆ ಇದೆ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಒಳ್ಳೆಯ ಲೇಖಕಾತ, ಆದರೆ ಅದರಲ್ಲಿ ಕಥೆ ಅರ್ಥ ಆಗ್ಬಿಡುತ್ತೆ ನಿಮಗೆ, ಅದರ ಒಳಸೂಕ್ಷ್ಮಗಳು ನಿಮಗೆ ಗೊತ್ತಾಗೋದಿಲ್ಲ. ಒಳಗೆ ಇರ್ತೀವಿ, ಅಲ್ಲೇ ಇರ್ತೀವಿ, ಹತ್ತಿರದಲ್ಲೇ ಇರ್ತೀವಿ, ಗೊತ್ತಾಗೋದಿಲ್ಲ. ಅಡಿಗರು ಅದನ್ನೇ ಹೇಳ್ತಾರೆ, ನಾನು ರಾಮ ಯಾರು ಅಂತೀರಿ, ಖಾಸ ರಾಮನ ಶಿಷ್ಯ ನಾನೇ. ಒಂದು ಕಾಲದಲ್ಲಿ ಅವನು ಇದ್ದಾಗ ನಾನು ಇದ್ದೆ, ಕೃಷ್ಣ ಇದ್ದಾಗಲೂ ನಾನು ಇದ್ದೆ. ಆದರೆ ಅವನು ಬೆಟ್ಟ ಹತ್ತಿ ಹೊರಟೋದ ಮೇಲಕ್ಕೆ ನಾನು ಇನ್ನೂ ನೆಲದಲ್ಲಿ ಒದ್ದಾಡ್ತಾ ಇದ್ದೇನೆ ಅಂತ. ಎಲ್ಲರ ಜೊತೆಗೂ ಇದ್ದೆ ನಾನು, ಆದರೆ ನಾನೇ ಅವರವರೇ ಸರಿದು ಬಿಟ್ರು ಅಂತ. ಹೀಗೆ ಲೋಕದಲ್ಲಿ ಪಾಪಮಿದು, ಪುಣ್ಯಮಿದು, ಹಿತರೂಪಮಿದು, ಅಹಿತ ಪ್ರಕಾರಮಿದು, ಲೋಕದಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಒಳ್ಳೆಯದರಲ್ಲಿ ಯಾವುದು ಅನುಸರಿಸಬಹುದಾದದ್ದು, ಇನ್ನೊಂದು ಯಾವುದು ಹೀಗೆ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನಮಗೆ ಒಂದು ಗುಣ ಇರಬೇಕು, ವಿವೇಕ ಅಂತ ಕರೀತಾರೆ ಅದನ್ನು. ಅದಿದ್ದು ಬಿಟ್ಟರೆ ಒಳ್ಳೆ ತಕಡಿ ಇದ್ದಂಗೆ ಅದು, ಹೀಗೆ ಹಿಡಿದು ಬಿಟ್ಟರೆ ಅಲ್ಲಾಡೋದಿಲ್ಲ ಆ ಕಡೆ ಈ ಕಡೆ, ಗೊತ್ತಾಗೋದಿಲ್ಲ. ಹಾಗೆ ತಿಳ್ಕೊಳ್ಳುವಂಥ ಗುಣ ಮಹಾಭಾರತದಲ್ಲಿ ಬರುತ್ತೆ, ಇದ್ರು ಇರಬೇಕು ಅಂಥೇಳಿ. ಅದೇ ಕಥೆಗಳಲ್ಲಿ ಇದು ಕಡಿಮೆ. ಮಾಸ್ತಿಯವರು ಇದನ್ನು ಕಥೆಯನ್ನು ಗುರುತಿಸಿರೋದಿದೆಯಲ್ಲ, ಅದರಲ್ಲೂ TS ವೆಂಕಣ್ಣಯ್ಯನವರಂತಹ ವ್ಯಕ್ತಿಗಳು ಅದನ್ನು ಗುರುತಿಸಿದ್ರು ಅಂತ ಹೇಳಿರೋದಿದೆಯಲ್ಲ, ಅದರಲ್ಲಿ ಒಂದು ಬ್ರಹ್ಮಾಂಡನೇ ಅಡಗಿದೆ ಅಂತ ನನಗೆ ಅನಿಸುತ್ತೆ. ಅದು ದಟ್ ಈಸ್ ಮಾಸ್ತಿ. ನಾನು ಕೇವಲ 3 ಕಥೆಗಳನ್ನು ಹೇಳಿದ್ದೀನಿ, ಆದರೆ ಒಂದೊಂದು ಕಥೆಯಲ್ಲಿ ಒಂದೊಂದು ವಿಶಿಷ್ಟ ಅಂಶ ಕಾಣುತ್ತಲ್ಲ, ಒಂದು ಕೋನ ಕಾಣುತ್ತಲ್ಲ, ಒಬ್ಬ ವ್ಯಕ್ತಿತ್ವ ಎತ್ತಿ ನಿಲ್ಲುತ್ತಲ್ಲ, ಮೆರುಗು ಪಡೆಯುತ್ತಲ್ಲ, ಅದು ನಿಮ್ಮ ತಲೆ ಉಳಿದ್ಬಿಟ್ರೆ ನನಗೆ ಬದಲಿಂಗನ ಕಣಿವೆನೇ ತೆಗೆದುಕೊಳ್ಳಿ, ಹೇಗೆ ಹೋಗುತ್ತೆ ಅದು. ಈ ಅಗಡಿಯ ಸಾಧುಗಳು ನಿಜವಾಗಿ ನಾನು ಓದುವಾಗ ಕಣ್ಣೀರು ಹಾಕಿದೆ ಇಲ್ಲವೇ ಇಲ್ಲ ಅದನ್ನು, ಎಷ್ಟು ಸಲ ಓದಿದ್ದೀನೋ. ಅದು ಯಾವಾಗ ಓದೋಕ್ಕೋದ್ರೂ ಕೂಡ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಧಾರಾಳವಾಗಿ. ಇಂತಹ ಒಂದು ಮನಸ್ಸನ್ನು ಒಂದು ರೀತಿಯಲ್ಲಿ ವಿಕಾರಗೊಳಿಸುವ, ಘರ್ಷಣೆಗೆ ಒಡ್ಡುವ, ಸರಿಯಾದ್ದನ್ನು ಹಿಡಿದು ನಿಲ್ಲುವಂತೆ ಮಾಡುವ ಗುಣ ಇರೋದು ಮಾಸ್ತಿಯವರ ಕೆಲವು ಕಥೆಗಳಿಗೆ. ಆ ಕಥೆಗಳಲ್ಲಿ ಅಗಡೆಯ ಸಾಧುಗಳು ಕೂಡ ಒಂದು. ನೀವು ದಯವಿಟ್ಟು ಅದನ್ನು ಓದಬೇಕು. ನನಗೆ ತುಂಬ ಆಸೆ ಅಂದರೆ ನೀವೇ ಒಂದು ಎರಡು ಅದೇ ಒಂದು 3/4 ಗಂಟೆಯಲ್ಲಿ ಒಂದು ಕಥೆ ಮುಗಿದೋಗ್ಬಿಡುತ್ತಪ್ಪ. ಅದು ಚಿಕ್ಕದು, ಆದರೆ ನಮ್ಮ ಅಂತರಂಗ ಹೇಗೆ ಅದನ್ನು ಸ್ವೀಕರಿಸಬೇಕು, ಅದಕ್ಕೆ ಬರವಣಿಗೆ ಹೇಗಿರಬೇಕು, ಹಿನ್ನೆಲೆ ಹೇಗಿರಬೇಕು, ಮತ್ತು ಶೈಲಿ ಹೇಗಿರಬೇಕು, ಭಾಷೆ ಯಾವ ಥರದ್ದಿರಬೇಕು. ಮಾಸ್ತಿಯವರ ಪದ್ಯವನ್ನು ಓದಿದಾಗ ನರಸಿಂಹಸ್ವಾಮಿಯವ್ರಿಗೆ ಅನಿಸುತ್ತೆ, ಏನು ಪದ್ಯ ಇದು, ಗಡ ಇಲ್ಲ ದಲ್ಲಿಲ್ಲ, ಹಳೆಗಡದಲ್ಲಿ ರಾಮಂ ಗಡ ಭೀಮಂ ಗಡ ಹಸರು ಸೇನೆಗೆ ಸಾಲ್ವ ನೋರ್ವನೆ ಗಡ
ರುದ್ರಾವತಾರಂ ಗಡ ನೊಸಲೋಳ್ ಕಣ್ಗಡ ಎಲ್ಲ ಗಡ 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 ಬರುತ್ತಲ್ಲ ಮಾಸ್ತಿಯವರ ಕಥೆಯಲ್ಲಿ ಗಡ ಇಲ್ಲ ದಲ್ ಅಂತೆ ಇದು ದಲ್ ಪಾತಾಳದ ಬಾಗಿಲ್ ಅಂತ ಹೇಳ್ತಾರಲ್ಲ ಈ ಶಬ್ದಗಳು ಇಲ್ಲದೇನೆ ಅವ್ರಿಗೆ ಎಂತಹ ಬೋಡಿಯನ್ನು ಮಾಡಿಬಿಟ್ಟಿದ್ದಾರೆ ಎಂಥ ವ್ಯಕ್ತಿತ್ವದ ಕೆತ್ತಿದ್ದಾರೆ ಅಂತ ತಿಳ್ಕೊಂಡ್ರೆ ನಿಜವಾಗಲೂ ನಮ್ಮ ಅಂತರಂಗ ಪರಿಪಾಕಗೊಳ್ಳುತ್ತೆ. ನನಗಂತೂ ಅಕಡಿಯ ಸಾಧುಗಳು ಓದಿದಾಗ ನಾನೊಬ್ಬರು ಅವಧೂತರು ಗೊತ್ತು ನನಗೆ, ಅವರು ಅದರ ಕೈಲಿ ತುಂಬ ಓದಿಸ್ತಾ ಇದ್ರು. ಅದನ್ನು ಯಾವ ಸಭೆಗೆ ಹೋದರೂ ಕೂಡ ಮಿತ್ರ ಅದನ್ನು ಹೇಳಿ ಅದನ್ನು ಹೇಳಿ ಹೇಳಿ ಅಂತೇಳಿ ಅಲ್ಪವೇ ಸೇರಿದವರೆಲ್ಲ ಕಣ್ಣೀರು ಹಾಕೋರು. ಅಂಥ ಒಂದು ವ್ಯಕ್ತಿತ್ವವನ್ನು ಮಾಸ್ತಿಯವರು ಕೊಟ್ಟಿದ್ದಾರೆ. ಹಿಂದೆ ಚಿರಮಭಿವರ್ಧತಾಂ ಯದು ಸಂತಾನ ಶ್ರೀ ಅಂತ ಇದ್ದರು. ಆದರೆ ನನಗನ್ಸುತ್ತೆ ಈ ಮಾಸ್ತಿಯವರ ಈ ಸಂತಾನ ಶ್ರೀ ಇದ್ದರೆ ಅವರ ಗುಣಗಳನ್ನು ಯಾರ್ಯಾರು ಇಷ್ಟಪಡ್ತಾರೋ ಅವರೇ ಸಂತಾನ. ಮಾಸ್ತಿಯವರ ಕುಟುಂಬ ಅಂತಂದರೆ ಅಂಥ ಒಂದು ಹತ್ತಿರಕ್ಕೆ ಬರುವಂತಹ ಸಮಾಜದ ಒಳಗೆ ಇರುವಂತಹ ಆಜುಬಾಜುಲಿರುವ ವ್ಯಕ್ತಿಗಳನ್ನು ಗುರುತಿಸುವಂತಹ ಒಂದು ಸಂಪರ್ಕ ಇದೆಯಲ್ಲ, ಆ ಸಂಪರ್ಕವನ್ನು ಒಬ್ಬರು ಕಥೆಗಾರರು ಮಾಡಿದ್ದಾರೆ. ಅವನು 80 ವರ್ಷ ಆಯಿತು ಇದು ಬರೆದ್ರು ಮಾಸ್ತಿಯವರು. ಇವತ್ತಿಗೂ ನನಗೆ ಹಳೆಯದು ಅಂತ ಅನಿಸೋದೇ ಇಲ್ಲ, ಅದು ಹಳೆಯದು ಅಂತ ಅನಿಸೋದೇ ಇಲ್ಲ. ಅದು ಅದರ ಗುಣ. ನಾನು ಈ ಕಥೆಯಿಂದ ವಿಸ್ತಾರವಾಗಿ ಹೇಳೋದಕ್ಕೆ ಸಮಯ ಇಲ್ಲ, ಇರೋ ಸಮಯ ಕೂಡ ಜಾಸ್ತಿ ಹೋಗಿದೆ. ಅದರಿಂದ ದಯವಿಟ್ಟು ಅವರ ಕಥೆಗಳನ್ನು ಓದುವುದರ ಮೂಲಕ ಅವರು ಯಾವ ಲೋಕವನ್ನು ಕಂಡರು ಅದನ್ನು ನಮಗೆ ಹಣಿಸೋದಕ್ಕೆ ಎಷ್ಟು ಪ್ರಯತ್ನಪಟ್ಟರು. ಕವಿಗಳಲ್ಲಿ ಮಾಡಬೇಕಂತ ಅದನ್ನೇ ತುಂಬಿಕೊಳ್ಳ್ರಿ, ಏನೇನು ಕೊಡ್ತಾನೆ ಎಲ್ಲ ತುಂಬಿಕೊಳ್ಳಿ, ಆಮೇಲೆ ಮೆಲುಕು ಹಾಕಿ ಅದನ್ನು ಪ್ರಾಣಿಗಳು ಮಾಡೋ ಹಾಗೆ ಮೆಲುಕು ಹಾಕಿ. ಅದನ್ನು ಹಾಕಿದಾಗ ಯಾವ ಕಥೆಯಲ್ಲಿ ಏನೇನಿದೆ, ಈ ಮನುಷ್ಯ ಎಷ್ಟು ದೊಡ್ಡವನು ಅಂತ ಗೊತ್ತಾಗಬೇಕಾದ್ರೆ, ನಿಷ್ಪಕ್ಷಪಾತಿ ಅಂತ ಗೊತ್ತಾಗಬೇಕಾದ್ರೆ, ಜಾತಿ ಮತಗಳ ಶೃಂಖಲೆಗೆ ಒಳಗಾಗದವನು ಅಂತ ಗೊತ್ತಾಗಬೇಕಾದ್ರೆ ಅವರ ಈ ಕಥೆಗಳನ್ನು ಓದಬೇಕು. ನಮಸ್ಕಾರ.